ಚೆನ್ನಾಗಿದ್ದೀರಾ? ಏನಂಗಿವಿನಿ ನೋಡಿ, ಏನ್ ಡಾಕ್ಟರ್ ಸ್ವಾಮ್ಯಾರ, ಶಾನೆ ಅಪರೂಪ ಆಗ್ಬಿಟ್ರಲ್ಲ ನಮ್ಮ ಮನೆ ಕಡೆ. ಏನ್ ಮಾಡ್ಲಿ, ಆ ಗವಿಗಂಗಾಧರೇಶ್ವರಿಗೆ ಹರಕೆ ಹೊತ್ತರು ನಿಮ್ ಮನೇಲಿ ಯಾರಿಗೂ ರೋಗ ಬರಲಿಲ್ಲ. ರೋಗ ಇಲ್ದಿರ ಕಡೆ ಡಾಕ್ಟರ್ ಬರೋಲ್ಲ. ಡಾಕ್ಟರ್ ಬರಬೇಡಿ, ಸ್ನೇಹಿತರಂಗ್ ಬರ್ಬೋದಲ್ಲ. ಆಗ ಒಬ್ಬನಾಗ ಬರೋಂಗಿಲ್ವಲ್ಲ, ನಾನು ನಿಮ್ ಸ್ನೇಹಿತನಾಗಿ, ನಿಮ್ ಹಿತೈಷಿ ಆಗಿ, ನಿಮ್ ಮನೆಗೆ ಮಂಗಳ ಕೋರುವಂತವನಾಗ ಬಂದಿದ್ದೀನಿ. ಇವ್ರು ನಮ್ಮ ಸ್ನೇಹಿತರು ಶಂಕರಪ್ಪ ಅಂತ, ಹುಬ್ಳಿ ಎಂದು ಬಂದಿದ್ದಾರೆ. ಒಬ್ಬಳೆ ಮಗಳು ಶ್ರೀದೇವಿ ಅಂತ, ಒಳ್ಳೆ ಬುದ್ಧಿವಂತಳು, ಗುಣವಂತಳು, ರೂಪವಂತಳು, ಏನು ಬಾಕಿ ಇದಲ್ಲ ಅವರೇ ಹೇಳ್ತಾರೆ, ತಿಳ್ಕೊಳ್ಳಿ. ಟೈಮ್ ಆಯ್ತು, ನಾನು ಬರ್ತೀನಿ. ಮೇಷನ್ ಕಾದಿರ್ತಾರೆ. ಒಂದ್ ಲೋಟ ಹಾಲು ಕುಡ್ಕೊಂಡು ಹಾಲು ಉಂಟೆ, ಹಾಲು ಕುಡಿಯೋ ಹೊತ್ತಿನಲ್ಲೇ 10 ಜನ ಪೇಷಂಟ್ ಇಂಜೆಕ್ಷನ್ ಮಾಡಬಹುದು. ನಾನು ಬರ್ತೀನಿ, ಬೇಗ ಬಂದ್ಬಿಡಿ. ಆಗ್ಲಿ, ದಯಮಾಡಿಸಿ ನಡೀರಿ. ದಯಮಾಡಿಸಿ, ದಯಮಾಡಿಸಿ. ಕುಬೇರಪ್ಪನವ್ರೆ, ನಿಮ್ ಸೋದರಳೆಂದ್ರಿಬ್ರು ಮದುವೆಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಮಗಳು ಶ್ರೀದೇವಿ ಕಾಲೇಜ್ ಓದಿದ್ದಾಳೆ. ಅವಳ ವಿಷಯನ ನಾನೇ ಹೇಳೋದಂತ ಹೇಳಿದ್ರೆ ನನ್ನ ಮಗಳನ್ನ ನಾನೇ ಹೊಗಳಿಕೊಂಡಾಗತ್ತೆ. ನಾನು ಕುಬೇರ ಅಲ್ದಿದ್ರು ಕುಚೇಲ ಅಲ್ಲ, ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಡ್ತೀನಿ. ಏನೋ ಈ ಮನೆ ಹಿರಿಯರ ತಾವು ದೊಡ್ಡ ಮನಸ್ಸು ಮಾಡಿ. ಅಯ್ಯೋ, ಈಗಿನ ಕಾಲದಾಗ ನಮ್ಮಂತವ್ರು ದೊಡ್ಡ ಮನಸ್ಸು ಮಾಡೋದ್ರಲ್ಲಿ ಏನೈತೆ ಶಂಕರಪ್ಪನವರೇ? ವಯಸ್ಸಿಗೆ ಬಂದ ಹುಡುಗರು ಇಷ್ಟಪಟ್ಟು ಹುಡುಗಿಯರನ್ನು ತೋರಿಸಿದ್ರೆ ತಲೆ ಮೇಲೆ 4 ಅಕ್ಕಿ ಕಾಳಾಕಿ ಆಶೀರ್ವಾದ ಮಾಡೋದು ಅಷ್ಟೇ ನಮ್ ಕೆಲಸ. ನಿಮ್ಮ ಮನೆ ವಿಷಯ ಆಗಲ್ಲ ಅಂತ ನಂಗೆ ಗೊತ್ತು. ಅದೇನೋ ನಿಜ ಅನ್ನಿ. ನೋಡಿ, ನಮ್ಮ ಅಕ್ಕ ಸತ್ತಾಗಿನಿಂದ ಆ ತಬ್ಲಿ ಮಕ್ಕಳನ್ನ ನಾನೇ ಬೆಳೆಸಿದ್ದೆ. ಅವರು ಆ ಗೌರವ ಪ್ರೀತಿ ಚೆನ್ನಾಗಿ ಇಟ್ಕೊಂಡವ್ರೆ ಅನ್ನಿ. ಇಬ್ರಲ್ಲಿ ಶರಣೇಶ ಅವನಲ್ಲ, ಅವನೊಬ್ನೇ ವ್ಯವಸಾಯದ ಕಾಲೇಜ್ ಗಂಟ ಓದಿರೋದು. ಅವನಾಗ್ಲೇ ಓದ್ದೇ ಇರೋ ಒಂದು ಹಳ್ಳಿ ಹುಡುಗಿನ ಮೆಚ್ಕೊಂಡ್ಬಿಟ್ಟವನೇ. ಆ ವಿಷಯನ ಡಾಕ್ಟರ್ ಆಗ್ಲೇ ಹೇಳಿದ್ರು. ಎರಡನೇ ಇದಾನಲ್ಲ ವೀರೇಶ, ಅವನು ಬಿಡಿ, ನನ್ನಷ್ಟೇ ಓದಿರೋದು. ನಾನು ಎಡಗೈ ಅಂದ್ರೆ ಅವನು ಬಲಗೈನೂ ಸೈ ಅಂತಾನೆ. ಏನೀಗ, ಕಾಲೇಜ್ ಓದಿರೋ ಶರಣೇಶ್ನೇ ಓದಿರೋ ಹುಡುಗಿನ ಒಪ್ಕೊಂಡಿರುವಾಗ ಓದಿರೋ ನನ್ನ ಮಗಳು ವೀರೇಶನ್ ಯಾಕೆ ಮದ್ವೆ ಆಗ್ಬಾರ್ದು? ನಿಮ್ಗೆ ಆಕ್ಷೇಪಣೆ ಇಲ್ಲ ಅಂದ್ರೆ ಧಾರಾಳವಾಗಿ ಆಗ್ಬಹುದು. ಆದ್ರೆ ಒಂದ್ ವಿಷಯ, ಹುಡುಗ ಹುಡುಗಿ ಒಂದ್ ಸಲ ನೋಡಿ ಒಪ್ಪು ಬಿಟ್ರೆ ಮುಗೀತು. ಥ್ಯಾಂಕ್ ಯು ವೆರಿ ಮಚ್. ಮುಖ್ಯವಾಗಿ ನಮ್ ತಾಯಿಗೆ ಬೇಕಾದ ಔಷಧಿ ಇದ್ರಲ್ಲಿತ್ತು. ನೀವು ಮಾತ್ರ ಆ ಕಳ್ಳನ್ನು ಹಿಡಿದೇ ಹೋಗಿದ್ರೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು. ಅಕ್ಕ, 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 ಏನ್ರಿ ತಾಯಿ ತುಂಬಾ ಸೀರಿಯಸ್ ಆಗಿ ಜ್ಞಾನ ತಬ್ಬಿದ್ದೀರ. ನಾ ಬರ್ತೀನಿ, ತಡೀರಿ, ನಾನು ಬರ್ತೀನಿ. ಅಮ್ಮ,
ಅಮ್ಮ 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 ಏನಾಯ್ತಮ್ಮ ಅಮ್ಮ ಏನಾಯ್ತಮ್ಮ ಮರಿ ಸ್ವಲ್ಪ ನೀರು ತಗೊಂಬ ನೋಡಿ ನೀವು ಹೋಗಿ ಡಾಕ್ಟರ್ನ ಕರ್ಕೊಂಬನ್ನಿ ಅಮ್ಮ ನೋಡಿ ಏನು ಹೆದರ್ಕೋಬೇಡಿ ನಾನು ಇಲ್ಲಿ ಇರ್ತೀನಿ ನೀವು ಹೋಗಿ ಕರ್ಕೊಂಬನ್ನಿ ಹೋಗಿ ನೀನು ನಾನು ಈರೇಸ ಈಗ ಮಲ್ಕೊಳ್ಳಿ ಮಲ್ಲಿಗೆ ಅಮ್ಮ ಮಲ್ಲಿಗೆ ಆಗಿದೆ ಡಾಕ್ಟ್ರೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆ ಅಷ್ಟೇ ನಾನು ಬರ್ಕೊಟ್ಟ ಔಷಧಿ ಎಲ್ಲ ಕೊಡ್ತಾ ಇದ್ದಿರ್ತಾನೆ ಏಕ್ ತಂದಿದ್ದೀನಿ ಡಾಕ್ಟ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಡಾಕ್ಟ್ರೆ ಏನು ಭಯ ಇಲ್ಲ ತಾನೆ ಏನು ಭಯ ಇಲ್ಲ ಔಷಧಿಂತ ಮುಖ್ಯವಾಗಿ ಅವಳ ಮನಸ್ಸಿಗೆ ನೆಮ್ಮದಿ ಬೇಕು ಅದನ್ನ ನೀವು ನೋಡ್ಕೊಳ್ಳಿ ನಾನೇನು ಬರ್ತೀನಿ ಪಾರ್ವತಿ ಕೇಳಿದ್ದೇನೆ ಡಾಕ್ಟ್ರ್ ಹೇಳಿದ ಮಾತನ್ನ ಯೋಚನೆ ಮಾಡೋದನ್ನ ಬಿಟ್ಬಿಡು ಹೆಣ್ ಹೆತ್ತು ಯೋಚನೆ ಮಾಡ್ಬೇಡ ಅಂದ್ರೆ ಹೇಗ್ರಿ ಇವಳಿಗೊಂದ್ ಮದ್ವೆ ಆಗೋವರೆಗೂ ನಾನು ಹೇಗೇನೆ ನಾನೇನ್ ಬರ್ತೇನೆ ಇವ್ರ್ಯಾರು ಇವರು ಅಪ್ಪ ನಾನು ಔಷಧಿ ತಗೊಂಡ್ ಬರುವಾಗ ದಾರಿಲಿ ಒಪ್ಕೊಳ್ಳ ಹೆಣ್ ಬಕ್ಕದ್ಬಿಟ್ಟ ಅವಾಗ ಇವ್ರು ಬಂದು ಹೆಲ್ಪ್ ಮಾಡಿದ್ರು ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಂತದ್ದೇನಿಲ್ಲ ನಿಮ್ಮ ಹೆಸರು ವೀರೇಶ ವೀರೇಶ ಯಾವೂರು ಚಿಂಚೋಳಿ ಚಿಂಚೋಳಿ ಚಿಂಚೋಳಿಲಿ ಯಾರ ಮನೆಯವರಪ್ಪ ಕುಬೇರಾಜನ್ ಮನೆ ಅವರು ನಮ್ಮ ಮಾವ ಆಗ್ಬೇಕು ಲೇ ಪಾರ್ವತಿ ಕೇಳಿದೇನೆ ನಮ್ಮ ಅಳಿ ಆಗ್ಬೇಕಾದವನು ಇಲ್ಲೇ ಬಂದಿದ್ದಾನೆ ಏನಂದ್ರೆ ಹೌದಪ್ಪ ನನ್ನ ಮಗಳ ನಿನ ಕೊಟ್ಟು ಮದುವೆ ಮಾಡೋ ವಿಷಯ ಮಾತಾಡೋ ಸಲುವಾಗಿ ನಿಮ್ಮ ಮಾವನ ಹತ್ರ ಹೋಗಿದ್ದೆ ಅದ್ರಲ್ಲಿ ನೀನಿರ್ಲಿಲ್ಲ ದೈವಶಾತ್ ನೀನೇ ಇಲ್ಲಿ ಬಂದಿದೀಯಾ ನಮ್ಮ ಮಾವ ಏನಂದ್ರು ಅವ್ರು ಒಪ್ಕೊಂಡ್ರು ನೀನ್ ಹೂ ಅಂದ್ರೆ ಆಯ್ತಪ್ಪ ಓ ಒಪ್ಕೊಂಡ್ಬಿಟ್ಟಿದಾರ ಹ್ಮ್ ಹಾಗಾದ್ರೆ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾಕೆ ನಾವು ವರದಕ್ಷಿಣೆ ಕೊಡ್ಲಾರ್ದವ್ರಂತ ವರದಕ್ಷಿಣೆ ಕೊಡೋ ಹಾಗಿದ್ರೆ ನಾನು ಮದುವೆನೆ ಮಾಡ್ಕೊಳ್ಳಲ್ಲ ಮತ್ತೆ ನನ್ನ ಮಗಳು ಕುಂಟಿನಿ ಚೇಚೆ ಕುರುಡಿನಿ ಇಲ್ಲ ಕುರೂಪಿನಿ ಚೆನ್ನಾಗಿದ್ದಾರೆ ಹಾಗಾದ್ರೆ ಓದಿಲ್ಲ ಅಂತ ಅನುಮಾನವೇ ಬಿಕಾಂ ಓದಿದಾಳಪ್ಪ ಬಿಕಾಂ ಅದೇ ಸ್ವಲ್ಪ ತೊಂದರೆ ಹಾಕಿರೋದ್ ನೋಡಿ ಅವರಷ್ಟೆಲ್ಲ ಓದಿದ್ದಾರೆ ನಾನು ಬರೇ ಹೆಬ್ಬೆಟ್ಟು ವಿದ್ಯೆಗಿಂತ ಗುಣ ಮುಖ್ಯಪ್ಪ ಈ ಮದ್ವೆಗೆ ಒಪ್ಕೊಪ್ಪ ನಾನೇನು ಒಪ್ಕೋಬಹುದು ಆದ್ರೆ ಓದಿರೋರವರು ಅವ್ರು ಒಪ್ಕೋಬೇಕಲ್ಲ ಶ್ರೀದೇವಿ ಶ್ರೀದೇವಿ ಏನು ಯೋಚನೆ ಮಾಡ್ತಾ ಇದೀಯ ಈ ಮದುವೆ ನಿನಗೆ ಇಷ್ಟ ತಾನೇ ಅಪ್ಪ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಇದುವರೆಗೂ ನಾನು ನಡೆದಿದ್ದೀನ ಅಮ್ಮನ ಈ ಪರಿಸ್ಥಿತಿಯಲ್ಲಿ ನಾನು ಬೇಡ ಅಂತೀನ ನನ್ನ ಮಗಳಂತೂ ಒಪ್ಪಿಗೆ ಕೊಟ್ಟಾಗಾಯ್ತು ಮತ್ತೆ ನೀನು ಅವರೇ ಒಪ್ಕೊಂಡ್ಮೇಲೆ ನಂದೇನ್ ಮಾವ ನಾನೇನ್ ಬರ್ತೀನತ್ತೆ ಏನ್ರಿ ಚಿಂದಂತ ಹುಡುಗ ಸಿಕ್ತ ಬೇಗ ಮುಹೂರ್ತ ನೋಡಿ ಯಾಕೆ ಈ ತರ ಜೈಕಾರ ಹಾಕ್ತಿದ್ದೀರಿ ನಾನೇನಂತ ಘನ ಕಾರ್ಯ ಮಾಡಿದ್ದೀನಿ ಅಂತ ನನಗೆ ಜೈಕಾರ ಹಾಕ್ತಾ ಇದ್ದೀರಿ ನಾನೇನು ಎಲೆಕ್ಷನ್ ಲಗೆದ್ದೀನಿ ನೀನು ಮಾಡಿರೋ ಘನ ಕಾರ್ಯ ಒಂದಾ ಎರಡ ಒಂದೇ ಸಾರಿ ಬಿ ಎಸ್ ಸಿ ಡಿಗ್ರಿ ಪಾಸ್ ಮಾಡಿಬಿಟ್ಟೆ ಈಗ ಸಂಸಾರಸ್ಥನಾಗಿ ಜೀವನದ ಪರೀಕ್ಷೆಯಲ್ಲೂ ಪಾಸ್ ಮಾಡ್ತೀನಿ ಇಷ್ಟಕ್ಕೆ ನೀವೆಲ್ಲ ನನಗೆ ಜೈಕಾರ ಹಾಕ್ತಿದ್ದೀರಾ ಇಷ್ಟೇನಾ ನೀನು ಅಷ್ಟೊಂದು ಓದಿದ್ರೆ ವರದಕ್ಷಿಣೆ ಬೇಡ ಅಂತ ಮದುವೆ ಆಗ್ತಿದ್ಯಾ ಪಟ್ಟದವಳು ಬೇಡ ಅಂತ ಹಳ್ಳಿಯವಳು ಮದುವೆ ಆಗ್ತಿದ್ಯಾ
ಪಟ್ಟಣ ದೌಕರಿ ಬೇಡ ಅಂತ ಹಳ್ಳಿಲಿ ಇರ್ತೀನಿ ಅಂತಿದ್ಯಾ? ಅದಕ್ಕೆ ಶರಣೆ ಸುಗ್ಗೆ. ಎಕ್ಸ್ಕ್ಯೂಸ್ ಮೀ, ನನ್ನ ತಮ್ಮ ಬರ್ತಿದ್ದಾನೆ, ಹೋಗಿ ನೋಡ್ಕೊಂಡು ಬಂದು. ವೀರೇಶ, ನೀನ್ ಯಾವಾಗ ಬಂದಿ ಊರಿಗೆ? ಅದು ಮದುವೆಗೆ ಬಟ್ಟೆ ಎಲ್ಲ ತಗೊಂಬಂತ ರೊಕ್ಕ ಕೊಟ್ಟಿದ್ದಾರೆ. ಇಷ್ಟೊಂದು ಯಾಕೋ? ನನಗೂ ಒಂದ್ ಜೊತೆ ಮದುವೆ ಬಟ್ಟೆ ತಗೊಂಬಿಡಿ. ನಿನಗೂ ಮದುವೆ ಬಟ್ಟೆ? ನನಗೂ ಹುಡುಗಿ ಗೊತ್ತಾಗಿದೆ. ವೀರೇಶ, ಯಾರೋ ಹೆಣ್ಣು, ಯಾರೋ ಹೆಣ್ಣು. ಅದು ದೊಡ್ಡಾಟ, ಕಥೆ ದಾರಿಲಿ ಹೇಳ್ತೀನಿ ಬಾ. ಮದುವೆ ಮುಂಚೆನೆ ದೊಡ್ಡಾಟ ನಿಮ್ದು. ನಡಿ. ಆನಂದ, ಎಲ್ಲಿಗೆ ಹೋಗಿದ್ದೆ? ಅಲ್ಲ, ಎಷ್ಟು ಪಸಂದ ಆಗಿ ತಿಂತೀಯ ಬಾಬಾ. ನಾನೇ ಬರ್ತೀನಿ. ಮುಂದೇನ್ ಮಾಡ್ಬೇಕಂತೀರಿ? ಸಂಸಾರ, ನಿನ್ ತಂಗಿ ಜೊತೆ ಸಂಸಾರ ಮಾಡ್ಬೇಕು ಅಂತ ಕೇಳಿದೇನಮ್ಮ. ಭಾವ ತಮಾಷೆ ಮಾಡ್ತಾ ಇದ್ದಾರೆ. ಆ ಭಾವ, ಒಂದು ವಿಷಯ. ಒಂದೇನು? ನೂರು ಹೇಳು. ಹಾ, ನೂರು ಬೇಡ, ಮೂರು ಸಾಕು ಹೇಳು. ಹಾ, ನಾ ಹೇಳಿದ್ಕೆಲ್ಲ ಆಗ್ಲಿ ಅನ್ಬೇಕು. ಆಗ್ಲಿ. ನಂಬರ್ ಒಂದು, ನಮ್ ತಂಗಿ ನಿಮ್ಮಷ್ಟು ಕಲ್ತವಳು ಅಲ್ಲ ಅಂತ ಅವಳನ್ನ ಕೀಳಾಗಿ ಕಾಣಬಾರದು. ಆಗ್ಲಿ. ನಂಬರ್ ಎರಡು, ಅವಳು ಏನೇ ಹೇಳಿದ್ರು ಕಿವಿಗೊಟ್ಟು ಕೇಳಬೇಕು. ಆಗ್ಲಿ. ನಂಬರ್ ಮೂರು, ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅನ್ನೋದನ್ನ ಮರಿಬೇಡಿ. ಇದು ಬಹಳ ಮುಖ್ಯವಾದ್ದು, ಇದನ್ನ ಮರಿತೀನ. ಆಗ್ಲಿ ಆಗ್ಲಿ ಆಗ್ಲಿ. ಇನ್ನೇನಮ್ಮ? ಹಾ, ನಾನು ಕೇಳಿದ ಮೂರು ಪ್ರಶ್ನೆಗೂ ಅವರು ಒಪ್ಕೊಂಡಿದ್ದಾರೆ. ಇನ್ನು ನಾಲ್ಕನೇದು ನೀವು ಅವರು ಸರಿ ಮಾಡಿಕೊಳ್ಳಿ. ಸರಿ ಮಾಡ್ಕೊಳ್ಳ. ನೋಡಪ್ಪ, ಅವಳನ್ನ ಸರಿಯಾಗಿ ನೋಡ್ಕೊ. ಒಬ್ಬಳೆ ಮಗಳು ಅಂತ ಅವಳಮ್ಮ ಮುದ್ರಿನ ಬೆಳೆಸಿದಾಳೆ. ಆಗ್ಲೇ ಮಾವ, ಅವ್ರ ಅಮ್ಮನ ಥರನೇ ನೋಡ್ಕೋ. ಹಾ, ಬನ್ನಿ. ಸಂತೋಷವಾಯ್ತಾ? ಬಾ.
ಆನಂದವು ನನಗೆ ಎಂಥ ಸಂತೋಷವು ಚಿನ್ನದಂಥ ಗೆಳತಿ ಅಹಮುತ್ತಿನಂಥ ಗೆಳತಿ ಯಾರ ಪುಣ್ಯವೋ ಏನೋ ನ ಕಾಣೆ ಸ್ನೇಹದಿಂದ ಅವಳು ವೈಯಾರದಿಂದ ಬರಲು ನಸು ನಗುತ್ತಲ್ಲಿ ಕೈ ಹಿಡಿಯಲು ಜುಂಬೆಂದು ನನಗೆ ಎಂಥ ಆನಂದವು ಹಂಸೆಯಂತೆ ಹೆಣ್ಣೆ ನೀನು ನಡೆಯಬಾರದೆ ಹಂಸೆಯಂತೆ ಹೆಣ್ಣೆ ನೀನು ನಡೆಯಬಾರದೆ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಹಾ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಅಲ್ಲ ಕಣ್ರಿ, ನಿಮ್ಮತ್ರ ಏನೇನೋ ಮಾತಾಡವ, ನಾ ಕಣ್ ಕನ್ಸಲ್ಲ ಹೇಳ್ಕೊಂಡು ನಿಮ್ಮತ್ರ ಸಂತೋಷ ಪಡವ ಅಂತ ಅಲ್ಲಿಂದ ಇಲ್ಲಿ ಗಂಟ ಓಡ್ ಬಂದ್ರೆ ಮನೆ ಕೆಲಸ ಮಾಡ್ದ, ಅಡಿಗೆ ಮಾಡ್ದ, ಕಸ ಗುಡಿಸ್ದ, ಮೊಸರೆ ಉಜ್ಜದ, ಎಮ್ಮೆ ಮೈ ತಿಕ್ತ, ಹಸಿನ ಮೈ ತಿಕ್ತ ಅಂತ ಕೇಳ್ತಿರಲ್ಲ, ನಿಮ್ ಏನ್ ಬುದ್ಧಿ ಐತೇನ್ರಿ? ಲೇ ಲೇ ಲೇ, ಯಾವಳೆ ನೀನು ಮರ್ತ್ಬಿಟ್ರ? ನಾ ನಿಮ್ ಹೆಂಡ್ರು. ಅದ್ ನನಗ್ ಗೊತ್ತಿದೆ, ಮನೆ ಕೆಲಸ ಮಾಡ್ದೆ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ತಪ್ಪೋ ನೆಪ್ಪೋ, ನಮ್ಮ ಅಪ್ಪನಿಗೂ ನಂಗ್ ಗೊತ್ತಿಲ್ಲ, ನಾ ನಿಮ್ಮನ್ ಮದ್ವೆ ಮಾಡ್ಕೊಂಡಿದ್ದು ಕೆಲ್ಸ ಮಾಡೋಕಲ್ಲ. ಮತ್ತಿನ್ ಯಾಕೆ ಕಾಲ್ ಮೇಲೆ ಕಾಲ ಹಾಕೊಂಡ್ ಕೂತ್ಕೊಳಕ್ಕೆ? ಕಾಲ್ ಮೇಲೆ ಕಾಲ ಹಾಕೊಂಡ್ ನೀ ಕೂತ್ಕೋ, ನಾನ್ ಮನೆ ಕೆಲಸ ಮಾಡ್ತಿರ್ತೀನಿ. ನೀವ್ಯಾಕ್ರಿ ಮಾಡ್ಬೇಕು? ಈ ಪಾಠಿ ಓದಿದ್ದೀರಲ್ಲ, ನೀವ್ ಆಫೀಸ್ನಲ್ಲಿ ಬರ್ಕೊಂಡ್ ಕೂತ್ಕೊಳ್ಳಿ, ನಾನ್ ಮನೇಲಿ ರಾಣಿ ಇದ್ದಿರ್ತೀನಿ. ಮನೆ ಕೆಲ್ಸ ಏ ಇರ್ತಾರಲ್ರಿ ಆಳು ಕಾಳು. ಯಪ್ಪೋ, ಎತ್ತು ಏರಿ ಗೆಳಿದ್ರೆ ಕೋಣ ನೀರ್ ಗೆಳಿತಾ ಇದೆಯಲ್ಲಪ್ಪ. ಕೋಣ ಅಂದ್ರ ಬನ್ನಿ ಮನೆಗೆ ತೋರಿಸ್ತೀನಿ. ಯಪ್ಪ ಶಿವನೇ, ಸಿರಿ ಯಾಕೆ ಹೇಳ್ತಾ ಇದೀಯಾ? ನಿಮ್ಮನ್ ಕಟ್ಕೊಂಡ್ ಸಂತೋಷಕ್ಕೆ? ನನ್ನ ಬಂಗಾರ, ಇಲ್ಲಿ ನಿನ್ಗೇನೆ ಅಂತ ಸಂಕಟ ಪಡೋ ವಿಷಯ ಆಗಿರೋದು? ನೋಡಿ, ನಾನ್ ನಮ್ಮನೇಲಿ ಒಂದ್ ದಿವಸ ಕೂಡ ಅಡಿಗೆ ಮನೆ ಕಾಲಿಟ್ಟಿಲ್ಲ, ಒಲೆನೂ ಹತ್ತಿಸ್ಲಿಲ್ಲ. ಅದ್ ನಿನ್ ತಪ್ಪಲ್ಲ ಬಿಡು. ಯಾರ್ದು ಮದುವೆ ಮನೇಲಿ ನಿಮ್ ಅಮ್ಮನ್ ನೋಡ್ದಾಗ್ಲೇ ನನ್ಗೆ ಅನುಮಾನ ಬಂತು, ನಿಮ್ ಅಮ್ಮನ್ ತಪ್ಪದು. ಯಾಕೆ ಯಾಕೆ ಅಂದ್ರೆ, ಅಲ್ವೇ ಮದುವೆ ಆಗಿ ಹೋಗೋ ಹುಡುಗಿಯರಿಗೆ ಮನೆ ಕೆಲ್ಸ ಹೇಳ್ಕೊಡದೆ ಇದ್ರೆ ಕೈ ಹಿಡಿಯೋ ಗಂಡ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋತಾನೆ.
ಈ ಮನೆಯಲ್ಲಿ ಕುಕ್ಕಿರ್ತಾನೆ ಅನ್ಕೊಂಡ್ರು. ಏನಂದೆ? ಅಡುಗೆ ಮಾಡೋನು ಅಂತ. ಓ ಹಂಗಂದ? ನನ್ನ ಚಿನ್ನ, ನನ್ನ ಬಂಗಾರ, ಅಡಿಗೆಯವನು ಏನೇನ್ ಅಳಪಾಕ ಮಾಡಿದ್ರು ಹೆಂಡತಿ ಮಾಡದಷ್ಟು ರುಚಿ ಬರುತ್ತೇನೆ. ಏನಾಯ್ತೋ ಈ ಸುಕುಮಾರಿ ಸುಮಕೋಮಲೆ ಈರುಳ್ಳಿ ಹೆಚ್ಚಕ್ಕೋಗಿ ಬೆರಳೆಚ್ಕೊಂಡಿದ್ದಾಳೆ. ಅಯ್ಯೋ ಅಡಿಗೆ ಮನೆಯಾಗಿ ಇವೆಲ್ಲ ಸಾಧಾರಣ ಕಡ್ಲ, ನೀನೋ ಕೆಲ್ಸ ನೋಡೋದು. ಚೆನ್ನಾಗಿ ಹೇಳಿದ್ರು ಮಾವಯ್ಯ, ಅವ್ರನ್ನ ಕಳಿಸ್ಬಿಟ್ರೆ ಅಡಿಗೆ ಮಾಡೋದು ಯಾರು? ಏನವಾ ನನ್ನ ಅಳಿಯನ್ನೇನು ಅಡಿಗೆವನು ಅಂದ್ಕೊಂಡ್ಯಾ? ಹಾಗಾದ್ರೆ ನೀವು ಮಾಡಿ. ಎತ್ತ ಹಾಕ್ತೀನಿ ನೋಡು. ಓ ಇಷ್ಟು ವರ್ಷ ಅವ್ರು ನಮಗಾಗಿ ಅಡಿಗೆ ಮಾಡಿದ್ದೆ ಸಾಕಾಗಿದೆ, ಸೊಸೈರ್ ಬಂದ್ಮೇಲೆ ಅದೇ ಕೆಲಸ ಮಾಡ್ಬೇಕಾ? ಆತು ಬಿಡು, ನಾನೇ ಮಾಡ್ತೀನಿ. ನೀನ್ ನಡಿಮವ. ಅಲ್ಲಪ್ಪ ಅಯ್ಯ, ನೀನ್ ನಡಿಮವ. ಅಲ್ಲೋ ನಡಿಮವ, ನಡಿ ನಡಿ. ಸೀರೆ ಈರುಳ್ಳಿ ಹೆಚ್ಚು. ಹೊಟ್ಟೆನೋ ಬಂದು ವಾಂತಿ ಮಾಡ್ಬೇಕು ಅಂತ ನಿಮ್ ಹಣೆಲ್ ಬರ್ದಿದ್ರೆ ನಾನೇ ಮಾಡ್ತೀನಿ ಅಡ್ಗೆ. ವಾಂತಿ ಮಾಡ್ಬೇಕು ಅನ್ನೋ ಹಾಗಿದ್ರೆ ಎಲ್ರೂ ಮಾಡ್ಬೇಕಲ್ಲ, ನೋಡೇ ಬಿಡೋಣ. ರೀ ರೀ ರೀ, ಹೊರಟೆ ಹೋಗ್ತೀರಾ? ನಾನ್ ಅಡ್ಗೆ ಮಾಡ್ಲೇಬೇಕಾ? ಇನ್ನೇನು ಮಾಡೋ ಹಾಗಿಲ್ಲ, ದಿನಕ್ಕೊಬ್ಬೊಬ್ರು ಒಂದೊಂದ್ ಕೆಲ್ಸ ಹಂಚ್ಕೊಂಡ್ ಮಾಡಿ. ರೀ ಹ್ಮ್ ಮಾಡ್ತೀನಿ ನೋಡಿ, ಇವತ್ತೇ ಮಾಡ್ತೀನಿ. ಹಲೋ ರೇ, ನಿಮ್ಮನ್ನೆ ಓಹೋ ಊರಿಗೆ ವಾಸವರು ಅಂತ ಕಾಣುತ್ತೆ, ಸಿಟಿಯಿಂದ ಬಂದ್ರೆ. ಹೌದು, ಅದೇ ನೋಡಿದ್ರೆ ಈ ಊರಲ್ಲಿ ಎಲ್ಲರೂ ನಾನು ನೋಡಿದ್ರೆ ಕೈ ಎತ್ತಾರೆ, ನೀವು ವಿಶ್ ಮಾಡ್ದ ಹಾಗೆ ಹೋಗ್ತಿದ್ದೀರಲ್ಲ ಅಂತ. ಓಹೋ, ತಾವು ಈ ಹಳ್ಳಿಗೆಲ್ಲ ಪ್ರಮುಖ ವ್ಯಕ್ತಿ ಏನೋ? ಅಫ್ಕೋರ್ಸ್, ನಾನು ಯಾರು ಗೊತ್ತಿದ್ಯಾ? ಡಾಕ್ಟರ್ ಕುಮಾರ್, ಆರ್ ಎಂ ಪಿ, ಕೆ ಎಸ್ ಐ. ಆರ್ ಎಂ ಪಿ ಏನೋ ಗೊತ್ತು, ಕೆ ಎಸ್ ಐ ಅಂದ್ರೆ ಯಾವ ಡಿಗ್ರಿ ರೀ? ಕೆ ಅಂದ್ರೆ ಕರ್ನಾಟಕ, ಎಸ್ ಅಂದ್ರೆ ಸ್ಟೇಟ್, ಐ ಅಂದ್ರೆ ಇಂಡಿಯಾ, ಕರ್ನಾಟಕ ಸ್ಟೇಟ್ ಇನ್ ಇಂಡಿಯಾ. ನಾವ್ ಯಾರೋ ಗೊತ್ತಾಗ್ಲಿಲ್ಲ. ನಾನು ಮಿಸ್ ಶೋಭಾ, ಎನ್ ಎಂ, ಎಂ ಎಸ್ ಪಿ. ಎನ್ ಎಂ ನಮ್ ಡಿಪಾರ್ಟ್ಮೆಂಟ್, ಎಂ ಎಸ್ ಪಿ ಅಂದ್ರೆ ಅರ್ಥ ಆಗ್ಲಿಲ್ಲ. ಎಂ ಅಂದ್ರೆ ಮಿತ, ಎಸ್ ಅಂದ್ರೆ ಸಂತಾನ, ಪಿ ಅಂದ್ರೆ ಪ್ರಚಾರಕ್ಕೆ. ಮಿತ ಸಂತಾನದ ಪ್ರಚಾರಕ್ಕೆ ಶೋಭಾ ಅನ್ನೋದಕ್ಕೆ ನೀವ್ ಇಷ್ಟೊಂದು ಚಮತ್ಕಾರವಾಗಿ ಹೇಳ್ತಾ ಇದ್ದೀರಾ, ನೀವ್ ತುಂಬಾ ಕಿಲಾಡಿ ಇದೀರ್ರಿ. ಇಲ್ದೇ ಇದ್ರೆ ಆಗತ್ತಾ? ನಿಮ್ಮಂತ ಮೊಸಳೆ ತಿಮಿಂಗಿಲ ಕೈನಲ್ಲಿ ಹೇಗ್ರಿ ಬಾಳೋದು? ಯಾರೇ ಮೊಸಳೆ, ಯಾರೇ ತಿಮಿಂಗಿಲ? ಕುಮಾರ, ತಲೆ ಸಿಡಿದು ಹೋಗ್ತಿದೆ, ಏನಾದ್ರೂ ಮಾಡು. ದೊಡ್ಡ ವರಿಯಮ್ಮ, ನಾನೇ ಇದೀನಿ, ತುಂಬಾ ಸಿಡಿತಾ ಇದೀನೋ? ಯಾಕೋ ನಗ್ತಾ ಇದಾರೆ? ಅಲ್ರಿ, ಸ್ಟೆತಾಸ್ಕೋಪ್ ತಗೊಂಡೋಗ್ ತಲೆಗಿಡ್ತಿದಿರಲ್ಲ, ಏನ್ ಡಾಕ್ಟರ್ ನೀವು? ನನ್ನ ಇಷ್ಟ, ಎಲ್ಲಿ ಬೇಕಾದ್ರೆ ಇರ್ತೀನಿ. ಐ ಎಂ ಎ ಡಾಕ್ಟರ್, ನಾನು ಇಷ್ಟ ಬಂದ ಪರೀಕ್ಷೆ ಮಾಡ್ತೇನೆ, ನೀವ್ ಯಾರ ಕೇಳಕ್ಕೆ? ಅವರು ದನಕ್ಕೆ ಹೆಂಗ್ ಪರೀಕ್ಷೆ ಮಾಡ್ತಾರೆ? ಓಹೋ, ಹೇಗ್ ಬೇಕಾದ್ರೂ ಪರೀಕ್ಷೆ ಮಾಡ್ತೀರಾ? ಹಾಗಾದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಿ ತಿಳ್ಕೊಳ್ಳೋದಿದೆ, ನಿಧಾನವಾಗಿ ಬರ್ತೀನಿ. ನನ್ ತಲೆನೋಗ್ ಒಂದ್ ದಾರಿ ಮಾಡ ಅಂದ್ರೆ ಅವ್ರು ಹೋಗೋ ದಾರಿ ನೋಡ್ತೀಯಲ್ಲ. ಬೇರೆ ಅವರ ಎದುರಲ್ಲಿ ಮರ್ಯಾದೆ ಮಾತಾಡ್ಸ್ಬೇಕು ಗೊತ್ತಿಲ್ಲ? ಆಫ್ಟರ್ ಯುವರ್ ಪೇಷಂಟ್. ಒಂದು ಡಾಕ್ಟರ್ ಮರ್ಯಾದೆ ಬೇಡ. ನನ್ನ ಮಗನೇ ಆ ಕಲ್ಲೆಲ್ಲ ಉದುರಿಸ್ಬಿಡ್ತೀನಿ ನೋಡು. ಏನೇ ಈ ಕಿತ್ತೋಗಿರೋ ನನ್ನ ಮಗನಿಗೆ ಮರ್ಯಾದೆ ಬೇರೆ ಕೇಳು. ನೋಡು ರಕ್ತ ಮಾನ ಕಳಿ ಬೇಡ, ದಯವಿಟ್ಟು ಕ್ಲಿನಿಕ್ ನಡಿ. ಅಲ್ಲೇ ಕಳಿ ತಿನ್ನಡಿ. ಕಳಿ ಎಲ್ಲಿ ಹೋದ್ಲು? ಲೇ ಏನ್ ಮಾನಂದ, ಮೂಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದಿ, ಏನ್ ಸಮಾಚಾರ? ಸಮಾಚಾರೂ ಇಲ್ಲ, ಗಿಮಾಚಾರೂ ಇಲ್ಲ, ನನ್ನ ಹಣೆ ಬರ. ಏನಾಗಿದೆಯಾ ನಿನ್ ಹಣೆ ಬರಕ್ಕೆ? ಭತ್ತ ಬರೋ ಗದ್ದೆ, ತೆಂಗಿನಕಾಯಿ ಕೊಡೋ ತೋಟ, ಹಾಲ್ ಕರಿಯೋ ಹಸುಗಳು, ಬೆಚ್ಚಿಗಿರೋ ಮನೆ, ಅಷ್ಟಿದ್ರೆ ಸಾಕ? ಹೆಂಡತಿ ಮನ್ಸನ್ ತಿಳ್ಕೊಳೋ ಅಂತ ಗಂಡ ಇರ್ಬೇಡ್ವ? ಅದ ನಿನ್ ಪ್ರಾಬ್ಲಮ್ ಚಿನ್ನ, ಕೋಪ ಮಾಡ್ಕೋಬೇಡ. ಹೇಳು ಏನ್ ನಿನ್ ಮನಸ್ಸು ಹೇಳು. ಈ ಹಳ್ಳಿ ಬಾಳ್ಗೊಂದ್ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಬೆಂಗ್ಳೂರ್ಗ್ ಹೋಗೋಣ ಬನ್ನಿ. ಅಯ್ಯ ನನ್ನ ಚಿನ್ನ, ಮನೆ ಮಾಠ ಬಿಟ್ಬಿಟ್ಟು ಅಲ್ಲಿ ಹೋಗೇನೆ ಮಾಡ್ತೀಯ? ಅಲ್ಲಿ ಹೋಗಿ ಕೆಲಸ ಹುಡ್ಕೋಣ, ಅಲ್ಲಿ ಸುಖವಾಗಿರ್ಬಹುದು. ಅಲ್ವೇ, ಇಲ್ಲಿ ಮಾಡದ ಕೆಲಸ ಇಲ್ವೇನೆ, ಇಲ್ಲಿ ಸುಖ ಇಲ್ವೇನೆ? ಅಯ್ಯ ಬಿಕ್ನಾಸಿ, ಇಲ್ಲಿ ಸಗಣಿ ಎತ್ತು ಕೆಲ್ಸಕ್ಕಿಂತ ಅಲ್ಲಿ ಹೋಗಿ ದೊಡ್ಡ ಆಫೀಸ್ ಅಲ್ಲಿ ಉದ್ಯೋಗ ಮಾಡಬಹುದು. ದೊಡ್ಡ ಆಫೀಸ್ ನಲ್ಲಿ ಉದ್ಯೋಗ? ಹೌದು, ನೀನೇನೋ ಓದಿದ್ದೀಯಾ, ಕೆಲಸ ಕೊಡ್ತಾರೆ, ನಾನೇನು ಮಾಡ್ಲಿ? ನೀವು ಬೆಚ್ಚಗೆ ಕಿಚನ್ ನೋಡ್ಕೊಳ್ಳಿ. ಏನಂದೆ? ಅಡಿಗೆ ಮನೆ ನೋಡ್ಕೊಳ್ಳಿ ಅಂದೆ. ಓ ಹಾಗಂದ,
ಅಯ್ಯ ನನ್ನ ಬಂಗಾರ, ಈ ಸೌಭಾಗ್ಯಕ್ಕೆ ನನ್ನ ಯಾಕೆ ಮದುವೆ ಆದೆ? ಯಾವನಾದ್ರೂ ಅಡಿಗೆವನ್ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಂಡಿದ್ದಾಯ್ತಲ್ಲ, ಈಗೇನ್ ಮಾಡ್ದೇಳಿ? ಅನುಭವಿಸ್ಬೇಕು, ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ತಿಳ್ಕೊಂಡು ಸುಖವಾಗಿರೋದ್ ಕಲ್ತ್ಕೋಬೇಕು. ಪಟ್ಟಣದಲ್ಲಿ ಒಳ್ಳೆ ಓದ್ ಹುಡುಗಿರ ಎಲ್ಲ ಮದುವೆ ಮಾಡ್ಕೊಂಡ್ ಮದುವೆ ಮಾಡ್ಕೊಂತ ನನ್ನ ಹತ್ರ ಬಂದ್ರು. ಬೇಡ ಅಂದೆ. ಯಾಕೆ? ಹಳ್ಳಿ ಹುಡುಗಿ ಆದ್ರೆ ಹಳ್ಳಿ ಜೀವನಕ್ಕೆ ಒಕ್ಕೋತಾಳೆ ಅಂತ. ನೀನು ಇದೀಯಾ? ನಮ್ಮೂರ್ದಾಗೆ ಸಾಲ ನಿಂತಿದ್ರು, ಯಾರನ್ನು ಬೇಡ ಅಂದು ನಿಮ್ಮನ್ ಕಟ್ಕೊಂಡೆ. ಯಾಕೆ? ಈ ಪಾಟಿ ಓದೋರು ದೊಡ್ಡ ಆಫೀಸರ್ ಆಗಿ ಪಟ್ಟಣದಲ್ಲಿ ಇದ್ಕೊಂಡು ಕೈ ತುಂಬಾ ಸಂಬಳ ತಗೊಂಡ್ ಇರಿಸ್ತಾರೆ ಅಂತ. ಲೇ, ಯಾವಳ ನೀನು? ಮರ್ತು ಬಿಟ್ರಾ? ಗೊತ್ತಿದೆ ಮನಂದ, ನಾವ್ ಈ ಮಣ್ಣಿನ ಮಕ್ಳು ಕಣೆ. ಈ ತಾಯಿನ ಒದ್ದು ದೂರ ಹೋದ್ರೆ ಒಪ್ಪತ್ತಿನ ಊಟನೂ ಸಿಗಲ್ಲ ಕಣೆ ನಮ್ಗೆ. ಯಾಕ್ರಿ ಸಿಗೋಲ್ಲ? ಪಟ್ಟಣದಲ್ಲಿರೋರೆಲ್ಲ ಊಟ ಮಾಡದೆ ಉಪಾಸನ ಇದ್ದಾರೆ. ನಿಮ್ ಹಳ್ಳಿ ಕೊಳಿ ಕೂಗ್ದೆ ಇದ್ರೆ ಪಟ್ಟಣದಲ್ಲಿ ಬೆಳಗಾಗೋದಿಲ್ವಾ? ನೋಡಿ, ಮನ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ. ಅದನ್ನೇ ನಾನ್ ನಿನಗೆ ಹೇಳ್ತಿರೋದು, ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ, ಈ ಮನೆನೇ ಸ್ವರ್ಗ ಆಗುತ್ತೆ. ನಿಮ್ ಹತ್ರ ಮಾತಾಡದೆ ವೇಸ್ಟ್. ಹಾ, ಏನಂದೆ? ಹಾ, ವ್ಯರ್ಥ ಅಂದೆ. ಓ, ಹಂಗಂದ? ಸ್ವಲ್ಪ ಆಚೆಗೆ ಹೋಗ್ತೀರಾ ಅಂದೆ. ಯಾಕೆ ಅಂದೆ? ನನ್ಗೆ ನಿದ್ದೆ ಬರ್ತಾ ಇದೆ ಅಂದೆ. ಆಹಾ, ನನಗೂ ನಿದ್ದೆ ಬರ್ತಾ ಇದೆ. ಹೋಗಿ, ನಾವಿಬ್ರು ಇಲ್ಲಿ ಮಲ್ಕೊಳಕ್ ಆಗಲ್ಲ. ಅಯ್ಯಯ್ಯೋ, ಗಂಡ ಅಂತಿ ಒಂದೇ ಕಡೆ ಮಲ್ಗಕ್ ಆಗಲ್ವಾ? ನಾನ್ ಹೇಳಿದ್ ಕೇಳೋವರೆಗೂ ನಾನಿಲ್ಲಿ, ತಾವು ಅಲ್ಲಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೆ ಸಿರಿದೇವಿ? ಅಲ್ಲ, ಇಷ್ಟೊತ್ತಾದ್ರೂ ಈ ಹುಡುಗರು ಎದ್ದಿಲ್ವಲ್ಲೋ ಶಿವನೇ. ಲೇ ಶರಣ, ಲೇ ಈರೇಶ, ಯಾಕ್ರು ನಿಮ್ಗಿನ್ನು ಬೆಳಕ್ ಹರಿದಿಲ್ಲ ಏನ್ರು? ಏನ್ರು? ಆ ಹೆಣ್ಣು ಮಕ್ಳಿಗಂತೂ ನಾವ್ ಏನು ಹೇಳಂಗಿಲ್ಲ. ಎಷ್ಟಾದ್ರೂ ಅವ್ರು ಹೊರಗಡೆಯಿಂದ ಬಂದವ್ರು, ಅವ್ರ ವಿಷಯ ಆಗಿರ್ಲಿ, ನೀವ್ ಹೇಳ್ರು. ಏನ್ರು? ಏನ್ರು? ಏನ್ಲಾಯ್ತು? ಎಲ್ಲೋಗಿತ್ತೋ? ಅದು ಕೋಳಿಯಲ್ಲಿ ಸಿಗ್ರೇಟ್ ಆಗ ಜಾಸ್ತಿ ಭಾವ, ಅದಕ್ಕೆ ಕುಡಿ ಜಗಲಿ ಮೇಲೆ ಮಲಗಿದ್ದೆ. ಮತ್ತೆ ಅವನಲ್ಲಿ ಅವನು ನಂಗ್ ಗೊತ್ತಿಲ್ಲ, ಇಲ್ಲ ಹೊರಗಡೆ ಇರ್ಬೇಕು. ಏನ್ಲಾಯ್ತು? ಆಗ ತಂಕ ಕಪ್ಪಡಿ ಹೊತ್ತಿದ್ದೀನಲ್ಲೋ. ಎಲ್ಲೋಗಿದ್ದೆ ಮಾವ? ರೂಮ್ ನಲ್ಲಿ ಒಳ್ಳೆ ತಿಗಡೆ ಕಾಟ ಜಾಸ್ತಿ, ಸೊಳ್ಳೆ ಕಾಟ ಜಾಸ್ತಿ, ಅದಕ್ಕೆ ತಣ್ಣ ಗಾಳಿ ಬೀಸಿ ಅಂತ ಅರಳಿ ಕಟ್ಟೆ ಮೇಲೆ ಹೋಗಿ ಮಲಗಿದ್ದೆ. ಏನ್ರಪ್ಪ ನಿಮ್ ಕಾತೆ ದೇವರಿಗೆ ಗೊತ್ತಾಗ್ಬೇಕು ನೋಡು. ಏ ಈರೇಶ, ನಾಳೆ ಶ್ರಾವಣ, ಮನೆಯೆಲ್ಲ ಸಾರಿಸಿ ಗುಡಿಸಿ ನೀರು ನೀಡಿ ನೋಡ್ಕೊಳಕ್ ನಿನ್ನ ಹೆಂಡತಿ ಕೇಳು. ನಿನ್ನ ಹೆಂಡತಿ ಅಡಿಗೆ ಗಿಡಿಗೆ ಮಾಡಿ ಹೊಲ್ತಾಳಕ್ಕೆ ಊಟ ತರ ಕೇಳು. ನಾನ್ ಹೊಲ್ದ ತರಿಸ್ತೀನಿ. ನೀನ್ ಅಡಿ ಮಾವ, ನಾನ್ ತರಿಸ್ತೀನಿ. ಈರೇಶ, ನಿನ್ನ ಹೆಂಡತಿಗೆ ನೀರು ನಡಿ ಹೇಳೋ. ನಿನ್ನ ಹೆಂಡತಿಗೆ ಅಡಿಗೆ ಮಾಡಕ್ ಹೇಳೋ. ಯಾವಾಗ ಡಿಸನ್ ಯಾಕೆ ಶೂಟ್ ಮಾಡ್ತೀರಾ? ಮಿಲ್ಲಿಗೆ ಬಾಗ ತಗದ ಹೇಳಲ್ವ ನಾನು? ತವಲೇ, ಇದು ನಿಂದೇನಾ? ರಾತ್ರಿ ಚಳಿ ಆಗ್ತಿತ್ತು ಅಂತ ತಲೆ ಕಟ್ಕೊಂಡು ಹೋಗಿದ್ದೆ. ನಾಥ, ನೆಸ್ಕಿನಲ್ಲೇ ನಾಥ ಅಂದಿಯಲ್ಲೇ ಪ್ರಾಣನಾಥೆ. ನಿಮಗೆಲ್ಲ ತವಲ್ಗಂದೆ ಇದಕ್ಕ ಅಂದಿದ್ದು ನನಗಲ್ವಾ? ಹೋಗ್ಲಿ ಬಿಡು. ನೋಡು, ಅತ್ತಿಗಮ್ಮ ಅಡಿಗೆ ಮಾಡ್ತಾರಂತೆ, ನೀನು ದನದ ಕೊಟ್ಟಿಗೆ ಕಸ ಸಗಣಿ ಎಲ್ಲ ತೆಗಿ, ನಾನೊಂದಷ್ಟು ಮೇವು ಹೊರ್ತೀನಿ, ನೀನು ಮನೆಯೆಲ್ಲ ಸಾರಿಸು, ನಾನೊಂದಷ್ಟು ನೀರು ಹೊರ್ತೀನಿ. ಏನಂದ್ರಿ? ಆ ದನದ ಕೊಟ್ಟಿಗೆ ಗಲೀಜಲ್ಲಿ ನಾನು ಕಾಲಿಡಬೇಕಾ? ಕಾಲಿಡಕ್ಕೆ ಅವನ ಕೈಯಿಂದ ಬಳಿಬೇಕಾ? ಬೇಡ, ನೀರೋರು ಬಿಂದಿಗೆ ಉತ್ಕೊಂಡು ನಾನು ನೀರು ತರಬೇಕಾ? ಇಲ್ಲ, ಗಿಂಡಿಲ್ಲೇ ತಗೊಂಬಂದ್ ತುಂಬ. ಯಾವಳ ಇವಳು? ಹೋಗ್ಲಿ ಅಂತ ಏನೋ ಅಗ್ರವಾದ ಕೆಲಸ ಹೇಳಿದ್ರೆ ಸಗಣಿ ಗೋತ ನಾಥ ಅಂತಾಳೆ. ಆಗ್ತೀನಿ ನೋಡು, ಗುಡಿಸ್ತಾಳೆ. ನೋಡಿ, ನನ್ ಪ್ರಾಣ ಹೋದ್ರು ಸರಿ, ಆ ದಣದ ಕೊಟ್ಟಿಗೆನಲ್ಲಿ ನನ್ ಕಾಲಿಡಲ್ಲ. ಹೋಗಿ
ಮೊದಲು ಒಂದು ಕಪ್ ಕಾಫಿ ಮಾಡ್ಕೊಂಡು ಬನ್ನಿ. ಕಾಫಿ ಬೇಕಾ? ಕಾಫಿಗೆ ಹಾಲು ಬೇಕು ಅನ್ನೋದು ಗೊತ್ತಿದೆಯೋ? ಹಾಲು ಬೇಕು, ಹಾಲು ಕೊಡೋ ಪ್ರಾಣಿ, ಉಪಚಾರ ಬೇಡ. ಈ ನಿನ್ನ ಮಾತೇನದ ಆ ಪ್ರಾಣಿ ಗೊತ್ತಾಯ್ತು ಅಂದ್ರೆ ಕೆಚ್ಚಲು ಕೈ ಹಾಕು, ಜಾಡ್ಸಿ ಒದಿಯುತ್ತೆ. ಹೋಗೋಡಿ, ನನಗೂ ಹಾಲು ಬೇಡ, ಕಾಫಿನೂ ಬೇಡ, ಬರೀ ನೀರು ಕುಡ್ಕೊಂಡಿರ್ತೀನಿ ಸಾಕು. ನೀರಿಗಾದ್ರೂ ಏನ್ ಮಾಡ್ತಿ? ಆ ಗಂಗವ್ವ, ಒಂದು ಕೊಡ ನೀರು ತಂದು ಕೊಡವ ಅಂತ ಕೇಳ್ತೀಯ? ಲೇ, ಕೈ ಕೆಸರಾದ್ರೆ ಬಾಯಿ ಮೊಸರಾಡಿದ್ರೆ ಕಣೆ. ಒಂದೊಂದ ಕಲಿ, ಮೊದಲು ದನದ ಕೊಟ್ಟಿಗೆಗೆ ನಡಿ. ಸಗಣಿ ನನ್ನ ಕೈ ಹಾಕಲ್ಲಪ್ಪ. ಲೇ, ಯಾವ ಪ್ರಾಣಿ ಮೈಯಲ್ಲಿ ಸಗಣಿ ಇಲ್ವೆ? ನಿಮ್ಮ ಅಪ್ಪ ಅಮ್ಮನು ಅದನ್ ತಿಂದೆ ನೀನ್ ಹಡ್ದಿರೋದು, ನೀನು ಅದನ್ ತಿಂದೆ ಬೆಳೆದಿರೋದು. ಏನಂದೆ? ಮುಚ್ಚಿ ಬಾಯಂದೆ. ಓ ಹಂಗ? ನಾವಂತ ಹೊಲಸ್ ಜನ ಅಲ್ಲ. ತಪ್ಪಾಗಿ ತಿಳ್ಕೊಂಡಿದ್ಯಾ ಸಿರಿ? ಡೋಂಟ್ ಟಚ್. ಏನಂದೆ? ಮುಟ್ಟಬೇಡ ಅಂದೆ. ಓ ಹಂಗ? ಯಾಕೆ ಸಿಟ್ಟಾಗ್ತೀಯ? ನನ್ನ ಮಾತನ್ನ ಅರ್ಥವೇ ಆಗಲ್ವೇನ ನಿನಗೆ? ಸಗಣಿ ತಿನ್ನೋದು ಅಂದ್ರೆ ಆ ಅರ್ಥದಲ್ಲ ಕಣೆ. ಭೂಮಿಗೆ ಬೀಜ ಹೋಗಿದ್ರೆ ಅದು ಬೆಳೆಯೋದಕ್ಕೆ ಶಕ್ತಿ ಬೇಕು, ಶಕ್ತಿ ಬೇಕಂದ್ರೆ ಗೊಬ್ಬರ ಹಾಕ್ಬೇಕು, ಗೊಬ್ಬರದಲ್ಲಿ ಸಗಣಿ ಇರ್ಲೇಬೇಕು. ಕಂಡಾಪಟ್ಟೆ ಓದಿದ್ದೀನಿ ಅಂತೀಯ, ಯಾವ ಪುಸ್ತಕದಾಗ ಇದು ಬಂದಿಲ್ವಾ? ಭೂಮಿಗೆ ಗೊಬ್ಬರ ಮುಖ್ಯ ಅಂತ ಹೇಳೋಕೆ ಎಷ್ಟೊಂದು ಪುರಾಣ ರೀ. ಊಟ ತಿಂಡಿ ಇಲ್ದಿದ್ರು ಪರವಾಗಿಲ್ಲ, ನಾನು ಆ ಕೆಲಸ ಎಲ್ಲ ಮಾಡಲ್ಲ. ಮನಂದ, ಏ ಮನಂದ, ಹೊತ್ತಿರೋದ್ರೊಳಗೆ ಅಡಿಗೆ ಮುಗಿಸಿ ಹೊಲದ ಹತ್ರಕ್ಕೆ ತೊಗೊಂಬಂದ್ಬಿಡು ಬೇಗ. ಅಡಿಗೆ ಮಾಡಕ್ಕಿಲ್ಲ, ಅದೇ ಉರಿ ಬಿಸಿಲಿನಲ್ಲಿ ಒತ್ಕೊಂಡು ಬರಕ್ಕೂ ಆಗಕ್ಕಿಲ್ಲ. ಎಂತ ಮಾತಾಡ್ತೀಯ ನೀನು? ಹಳ್ಳಿಲೇ ಹುಟ್ಟಬೇಳ್ದಿಲ್ವೇನೆ ನೀನು? ಹುಟ್ಟಿದ್ರೇನಾಯ್ತ್ರಿ? ಒಂದಿನ ಹೊರೆ ಉರಿಸ್ಲಿಲ್ಲ, ಒಪ್ಪತ್ತು ರೊಟ್ಟಿ ಬಡಿಲಿಲ್ಲ, ಹಂಗ ಬೆಳೆಸೋ ನಮ್ಮಣ್ಣ. ನನ್ನ ತಂಗಿ ತೋಟ ಆಫೀಸರ್ ನೆಂಟಿಯಾಗಿ ಪಟ್ಟಣದಾಗ ಮನೆ ಮಾಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಣಿಂಗ್ ಮೆರಲಿನ್ ತರ ಕಣ್ರಿ, ಈ ಪಾಟಿ ಒದ್ದವ್ರಿಗೆ ಆ ಪಾಟಿ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೊಟ್ಟಿದ್ದು. ನಾನಕ್ ಮಾಡಿ ಮಾಡಕ್ಕಿಲ್ಲ. ಪಟ್ನ 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 ಬೆಂಕಿ ಪಟ್ನ. ಏ, ಪಟ್ನದಾಗ ನೌಕರಿ ಮಾಡಿದ್ಮೇಲೆ ಆ ಪಾಟಿ ಯಾಕೆ ಓದ್ಬೇಕಾಗಿತ್ತು? ನನ್ ಫ್ರೆಂಡ್ಸ್ ಎಲ್ಲ ನಿನ್ ಗಂಡ ಯಾವ ಆಫೀಸರ್ ಆಗವನೆ ಅಂದ್ರೆ ಯೋನಳ್ಳಿ ಹುಡುಗರು ಇಟ್ಕೊಂಡು ಕಳೆ ಕೀಳ್ತಾವ್ ಅಂತ ಹೇಳ್ತೀವಿ. ಲೇ, ಕಳೆ ಕೀಳೋನ್ಗಿರೋ ಸುಖ ಸಂತೋಷ ಪಟ್ಟಣದಲ್ಲಿ ನೌಕರಿ ಮಾಡೋನ್ಗಿದೆ ಅನ್ಕೊಂಡಿದ್ದೇನೆ? ಹಂಗಾರೆ ನಾನು ಈ ಹಳ್ಳಿಲೇ ಬಿದ್ದಿರು, ಕೊಳಚಾಗಿ ಕೊಳಿತಿರು, ನಾನು ಈ ಮಣ್ಣಲ್ಲೇ ಬಿದ್ದು ಸಾಯ್ತೀನಿ ಅಂತೀರಾ? ಲೇ 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 ಮಾನಂದ ಮಾನಂದ, ಮಣ್ಣಲ್ಲಿ ಏನಿಲ್ವೇ? ಮಣ್ಣಲ್ಲೇ ಕಣೆ ಅನ್ನ ಚಿನ್ನ ವಸ್ತ್ರ ವೈಡೂರ್ಯ ಎಲ್ಲ ಸಿಗೋದು ನೋಡು. ಮಣ್ಣು ಸೃಷ್ಟಿ ಕಣ್ಣು. ಮಣ್ಣು ಸಾಕ್ ನಿಮ್ ಪುರಾಣ. ನೀವೇನೇ ಹೇಳಿದ್ರು ನಾನ್ ಮಾತ್ರ ಹಳ್ಳಿಲಿ ಇರಕ್ಕಿಲ್ಲಪ್ಪ. ನನ್ನ ನಿಮ್ಮ ನಮ್ಮ ಅಪ್ಪರಾಣೆ ನಾ ಇರಕ್ಕಿಲ್ಲ. ಯಾರಾದ್ರೂ ಇದ್ದೀರಾ? ಇದನ್ನ ಹೇಳಕ್ಕೆ ಎಲ್ಲಾರನ್ನು ಕರಿತಿದ್ಯ ಒಳಗೆ? ನೀನಲ್ವಾ, ಎಲ್ಲ ಇದೀವಿ, ಬನ್ನಿ. ನೀವ್ಯಾರು? ನಾನ್ ಶೋಭಾ ಅಂತ. ನಿಮ್ ಮನೆ ಕ್ಷೇಮ ಸಮಾಚಾರ ತಿಳ್ಕೊಂಡು ಸುಖ ದಾಂಪತ್ಯದ ಬಗ್ಗೆ ಪ್ರಚಾರ ಮಾಡಕ್ ಬಂದಿದ್ದೀನಿ. ನಿಮ್ಮ ಪ್ರಚಾರಕ್ಕೆ ಈ ಮನೆಗಿಂತ ಪ್ರಶಸ್ತವಾದ ಮನೆ ಇನ್ನೊಂದಿಲ್ಲ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಮನಂದ ಎಲ್ಲೇಶ, ನಿನ್ ಹೆಂಡತಿನ ಕರೆಯೋ, ಏನೋ ಹೇಳ್ತಾರಂತ ಕೇಳ್ಬೇಕು. ಅದೇನೋ ಹೇಳ್ತೀನಿ ಅಂದ್ರಿ. ಬನ್ನಿ ಬನ್ನಿ. ನೋಡಮ್ಮ, ಜೀವನದಲ್ಲಿ ಸತಿಪತಿಯರು ಸುಖವಾಗಿರ್ಬೇಕಾದ್ರೆ ಕೈ ಹಿಡ್ದವ್ರು ಅವ್ರ ಹೆಂಡತಿ ಆಸೆ ಪೂರೈಸ್ಬೇಕಲ್ವಾ? ಆಹಾ, ಖಂಡಿತವಾಗಿ ಪೂರೈಸ್ಬೇಕು. ನೋಡು, ಗೃಹಲಕ್ಷ್ಮಿ ಆನಂದವಾಗಿದ್ರೆ ತಾನೇ ಬಾಳ್ನಲ್ಲಿ ಸುಖ ಶಾಂತಿ ಸಿಗೋದು. ಕೇಳ್ಕೊಂಡ್ರೆ ಕೇಳ್ಕೊತೀರೇ? ನೀನ್ ಹೇಳಿಮ್ಮ, ನಾವ್ ಏನ್ ಮಾಡಿದ್ರೆ ನಮಗ್ ಸುಖ ಸಂತೋಷ ಸಿಗತ್ತೆ? ಆಹಾ, ಹೇಳ್ತೀನಿ ಹೇಳ್ತೀನಿ. ಜೀವನದಲ್ಲಿ ಸತಿಪತಿಯರು ಸಂತೋಷವಾಗಿರ್ಬೇಕಾದ್ರೆ ಎರಡೇ ಮಕ್ಕಳು ಸಾಕು. ಎರಡೇ ಮಕ್ಕಳು ಸಾಕು. ಮಕ್ಕಳು ಹೆಚ್ಚಾದ್ರೆ ನಿಮ್ಮ ಆರೋಗ್ಯದ ಗತಿ ಏನು, ಮಕ್ಕಳ ಭವಿಷ್ಯದ ಗತಿ ಏನು, ದೇಶದ ಗತಿ ಏನು, ಇದನ್ನೆಲ್ಲ ನೀವು ತಿಳ್ಕೋಬೇಕು. ನೀವು ತಿಳ್ಕೋಬೇಕಾಗಿರೋದು ಬಹಳ ಇದೆ ರೀ. ಅಂದ್ರೆ ಮೊದಲು ಒಂದಕ್ಕೆ ಇವ್ರನ್ನ ಒಪ್ಪಿಸ್ರಿ. ಏನಮ್ಮ, ಏನ್ ಸಮಾಚಾರ, ಏನ್ ವಿಷಯ? ಮಕ್ಳ ಆಸೆ ನಿಲ್ದಿರುವಾಗ ಒಂದು ಬೇಡ, ಎರಡು ಬೇಡ. ಏನಮ್ಮ, ಏನ್ ವಿಷಯ? ಮನೆ ಬೇಡ್ದವ್ರಿಗೆ ಮಕ್ಳ ಹಾಕ್ಬೇಕಮ್ಮ. ನನಗೊಂದು ಅರ್ಥವಾಗ್ತಾ ಇಲ್ವಲ್ಲ. ನಮಗೆ ಅರ್ಥ ಆಗಿಲ್ಲ, ನಿಮಗೆ ಎಲ್ಲಿಂದ ಅರ್ಥವಾಗುತ್ತೆ? ಸರಿ, ಮತ್ತೊಂದ್ಸರಿ ಬರ್ತೀನಿ. ಅರ್ಥ ಆದ್ಮೇಲೆ ಬನ್ನಿ. ನಮಗೆ ಅಣ್ಣ, ಯಾಕೋ ಜೋಡಿಗಳು ಜೋಡಿಗಳಾಗೋ ಹಕ್ಕು ಕಾಣ್ತಿದೆಯಲ್ಲ. ಪಟ್ಟಣಕ್ಕೆ ಹೋಗ್ಬೇಕು, ಪಟ್ಟಣಕ್ಕೆ ಹೋಗ್ಬೇಕು ಅಂತ ಪಟ್ಟ ಕೂತಿದ್ದಾರೆ. ಯೋಚನೆ ಮಾಡಬೇಡ ಗಣೇಶ, ಹೊಸದ್ರಲ್ಲಿ ಹಾಗೆ ಒಂದೆರಡು ತಿಂಗಳು ನಮ್ಮ ಹಳ್ಳಿಯವ್ರಿಗೆ ಒಗ್ಗುತ್ತು ಅಂದ್ರೆ ಆಮೇಲೆ ನಾವೇ ಬಲವಂತ ಮಾಡಿ ಪಟ್ಟಣಕ್ಕೆ ಹೋಗೋಣ ಅಂದ್ರೂ ಬ್ಯಾರ ಹಳ್ಳಿಯಾಗೆ ಇರೋಣ ಅಂತಾರವ್ರು. ನೀ ಸುಮ್ಮನೆ ಯೋಚನೆ ಮಾಡಬೇಡ. ಏನೋ
ಅವ್ರ ಗತ್ ನೋಡಿದ್ರೆ ನನ್ಗೆ ಹಾಗನ್ಸಲ್ಲ. ಹ್ಮ್, ಬಾಬಾ ಗದ್ದೆ ಹತ್ರ ಹೋಗ. ಡಾಕ್ಟ್ರೆ, ಹೀಗೇನ್ರಿ ಪೇಷಂಟ್ಗೆ ಟ್ರೀಟ್ ಮಾಡೋದು? ಶೋಭಾ, ನೀನ್ ನರ್ಸ್, ಐ ಆಮ್ ಎ ಡಾಕ್ಟರ್. ಅದ್ರಲ್ಲ ಈ ತರ ಕಾಲ್ ಕರ್ಕೊಂಡು ಜಗಳ ಬರೋದು ಚೆನ್ನಾಗಿಲ್ಲ. ನೀವ್ ಯಾಕ್ರಿ ಅಂತ ಕೆಲಸ ಮಾಡ್ತೀರಾ? ಏನ್ ಮಾಡಿದ್ದು? ಹೊಟ್ಟೆ ನಮಗೆ ಹಲ್ಲೋವಿನ ಪಿಲ್ಸ ಕೊಡೋದು. ಅದೇ ನನ್ನ ಟ್ರೀಟ್ಮೆಂಟ್. ಹೊಟ್ಟೆ ಮೇಲೆ ಏನಿದೆ? ಬಟ್ಟೆ ಅದಲ್ಲ, ಶರೀರದಲ್ಲಿ ಹೊಟ್ಟೆ ಮೇಲೆ ಏನಿದೆ? ಅದ್ರ ಮೇಲೆ ಕುತ್ತಿಗೆ. ಕುತ್ತಿಗೆ ಮೇಲೆ ಮುಖ. ಮುಖದಲ್ಲಿ ಬಾಯಿ ಇದೆಯಾ? ಬಾಯಲ್ಲಿ ಹಲ್ಲಿದೆಯಾ? ಹೌದು. ಅದೇ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್. ಆಫ್ಟರ್ ಆಲ್ ಯು ಆರ್ ಎ ನರ್ಸ್, ವಾಟ್ ಯು ನೋ ಅಬೌಟ್ ದಿ ಮೆಡಿಸಿನ್? ವೈದ್ಯ ಶಾಸ್ತ್ರದಲ್ಲಿ ಧನ್ವಂತರಿ ಏನ್ ಹೇಳಿದಾನೆ ಗೊತ್ತಾ? ಔಷಧಿಗಿಂತ ಔಷಧಿ ಕೊಡೋನ್ ಹಸ್ತಗುಣ ಬಹಳ ಮುಖ್ಯ ಅಂದ. ಈ ಕುಮಾರ್ ಹ್ಯಾಂಡ್ ಇದೆಯಲ್ಲ, ಬಂಗಾರ ಬಂಗಾರ. ಔಷಧಿ ಎಲ್ಲ ತಗೊಂಡೇನಮ್ಮ? ತಗೊಂಡೆ ಬುದ್ಧಿ. ಹೊಟ್ಟೆ ನೋವು ಆಗಿದೆ? ನನಗೆಲ್ಲಿದೆ ಹೊಟ್ಟೆ ನೋವು? ನೋಡಿದ್ಯಾ, ಎರಡೇ ಮಾತ್ರೆ, ಹೊಟ್ಟೆ ನೋವು ಹೊರಟೋಯ್ತು. ಏನಮ್ಮ ಹೊಟ್ಟೆ ನೋವು ನಿನ್ಗ ಇದ್ದಿದ್ದು? ನನಗಲ್ಲಮ್ಮ, ನನ್ ಮಗಳು ಹೊಟ್ಟೆ ನೋವು. ಕೇಳಿದ್ರ? ಮತ್ತೆ ಮಾತ್ರೆ ಯಾಕೆ ನುಂಗದೆ? ನೀವೇ ಕೊಟ್ಟಲ್ಲ ಬುದ್ಧಿ, ಒತ್ತಾರೆ ಒಂದು ಸಂಜೆ ಒಂದು ತಗೋ ಅಂತ. ಇದು ಇವ್ರ ಧನ್ವಂತ್ರಿ ಸಿಸ್ಟಮ್, ಎತ್ತಿಗೆ ಜ್ವರ ಕೋಣಕ್ ಬರೆ. ಬಾಮ್ಮ, ನಾನು ಔಷಧಿ ಕೊಡ್ತೀನಿ. ಸುಮ್ನೆ ನಿನಗೆ ಯಾಕೆ ತೊಂದ್ರೆ? ತಿಳುವಳಿಕೆ ಜನ ಹೇಳೋದೊಂದು ಮಾಡೋದೊಂದು. ಹೇಗೂ ಮಿತ ಸಂತಾನ ಪ್ರಚಾರಕ್ಕೆ ಬಂದಿದೀಯಾ, ಬಿಡುವಾದಾಗೆಲ್ಲ ಸ್ವಲ್ಪ ಈ ಕಡೆ ಬಂದ್ರೆ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ. ನನ್ ಹೆಲ್ಪ್ ಬೇಕೇ ಬೇಕಾ? ಡೆಫಿನೆಟ್ಲಿ, ನಿನ್ನಂತ ಬ್ರಿಲಿಯಂಟ್ ಹ್ಯಾಂಡ್ ಸಿಗ್ಬೇಕಲ್ಲ. ಹಾಗಾದ್ರೆ ಮಾಡ್ತೀನಿ. ಥ್ಯಾಂಕ್ ಯು. ನೋಡು, ಆ ಮಗುಗೆ ಸ್ವಲ್ಪ ಮಿಕ್ಸ್ಚರ್ ಕೊಟ್ಬಿಡು, ಹಾಗೆ ಆ ದೊಡ್ಡ ಬಾಟ್ಲಲ್ಲಿ ಫ್ಲೂ ಮಿಕ್ಸ್ಚರ್ ಮಾಡಿ ಇಟ್ಬಿಡು. ಕಂಪ್ಲೇಂಟ್ಸ್ ಬಹಳ ಇದೆ. ದುಡ್ಡು ಕೊಡು. ಇನ್ನು ಔಷಧಿನೇ ಕೊಟ್ಟಿಲ್ಲ. ಓ, ಕೆಮ್ಮಲ್ಲ? ಬರ್ಕೊಂಡ್ರೆ ನಮ್ಮ ಅಪ್ಪನ ಮನೆಯಿಂದ ಬರ್ತದ? ಈ ಆಸಕ್ ಕೊಟ್ಟಿರ್ತಾನೆ. ಕತ್ತಾಗಿ ದುಡಿಬೇಕು, ಎತ್ತಲಾಗೆ ಹೋಗಿ ಶಿವನೇ. ಇದು ಎಷ್ಟು ಉಜ್ಜಿದರೂ ಬೆಳ್ಳಗಾಗುವು ಇಲ್ಲವೋ ಶಿವನೇ. ಅತ್ತೆಯ ಮನೆಯಾಗೆ ಕತ್ತಾಗಿ ದುಡಿಬೇಕು, ಎತ್ತಲಾಗೆ ಹೋಗಿ ಶಿವನೇ. ಹೊಟ್ಟೆ ಬಹಳ ಲೋಯ್ತಾ ಇದೆ. ವ್ಯಾಪಾರಂ ದ್ರೋಹ ಚಿಂತನಂ, ಲಾಭ ಇಲ್ಲದ ಯಾವನಾರು ವ್ಯಾಪಾರ ಮಾಡಿ ತಲೆ ಬೋಳಿಸ್ಕೊಳ್ಳೋ ಸಿದ್ಧವಾಗಿರ್ತಾನ ರಮಣಯ್ಯ? ನಿನ್ನೆ ಕಳಿಸಿದ ಅಕ್ಕಿ ಬಹಳ ಕಲ್ಲಿತ್ತಂತೆ. ಇರಬಹುದು, ನಾನು ಬರ್ತೀನಿ. ಅದು ಸರಿ, ಭತ್ತ ಬೆಳೆಯೋದೇ ಕಲ್ಲು ಮಣ್ಣು ಮಧ್ಯ. ಈ ಜನಗಳಿದಾರ ನೋಡು. ಡಾಕ್ಟ್ರೆ ನಾಡಿ ನೋಡಿ, ಇಲ್ಲ ನನ್ನ ಕೈ ಬಿಟ್ಟು ಅವ್ರ ಹತ್ರ ಮಾತಾಡಿ. ನಿನ್ ರೋಗ ಇದ್ದೇ ಇರುತ್ತೆ ರಮಣಯ್ಯ. ಬರೋ ತಿಂಗಳು ಸಕ್ಕರೆ ಸಿಗೋದು ಬಹಳ ಕಷ್ಟ ಆಗುತ್ತಂತೆ. ನಿಜವೇ? ಹೌದು. ನಿನ್ನ ಅಂಗಡಿ ಸ್ಟಾಕ್ ಎಷ್ಟಿದೆ? ಜ್ವರ ಇಲ್ಲ, ಕೂತ್ಕೋ. ನೋಡು, ಶುಗರ್ ಕಂಪ್ಲೇಂಟ್ಸ್ ಬಹಳ ಇದೆ, ಒಂದು ಊಟ ಸಕ್ಕರೆ ಬೇಕಲ್ಲ. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ ರೇ ಕಂಟ್ರಾಕ್ಟ್ರೆ, ಬನ್ನಿ ಅಲ್ಲಿ ಕೂತ್ಕೊಳ್ಳಪ್ಪ. ನೀನು ಅಲ್ಲಿ ಕೂತ್ಕೊಂಬ. ಬಂದ್ರೆ ಹೇಗೆ ಕೂತ್ಕೊಳ್ರೆ? ಏನ್ ತುಂಬಾ ಟಯರ್ಡ್ ಕಾಣ್ತಿದ್ದೀರಲ್ಲ. ರಾತ್ರಿ ನಿದ್ರೇನಿಲ್ಲ, ಪಕ್ಕೆ ತುಂಬಾ ನೋವು. ಲಕ್ಕ ಕಂಡ್ರೆ ನಿಮ್ದು ಈ ಸಾರಿ ರೈಲ್ವೆ ಕಂಟ್ರಾಕ್ಟ್ ಎಲ್ಲ ನಿಮ್ದೇ ಆಯ್ತಂತೆ. ಇಲ್ಲಿ ಸರ್,
ಈ ನೋರ ನನ್ನ ಕಂಟ್ಯಾಕ್ಟ್ ಕೊಟ್ಬಿಡಿ, ನಾನು ನೋಡ್ಕೊತೀನಿ. ಟೆಂಡರ್ ಎಷ್ಟು ಕಾಲ್ ಫಲ ಆಯ್ತು? ಅಯ್ಯೋ ಡಾಕ್ಟ್ರೆ, ತಲೆ ತುಂಬಾ ಸುತ್ತಾಗಿದೆ, ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಕೂತ್ಕೊಳಕ್ ಆಗದವ್ರೆ ಮಲ್ಕೊಳಮ್ಮ, ಮಿಕ್ಸರ್ ಕೊಡ್ತೀನಿ. ತಗೊಳ್ಳಿ ಈ ಟ್ಯಾಬ್ಲೆಟ್ ತಗೊಂಡು 20 ರೂಪಾಯಿ ಕೊಡಿ. ತುಮನಾ ಡಾಕ್ಟರ್ ಕುಮಾರ್? ಹೌದು, ನಾನೇ ಡಾಕ್ಟರ್ ಕುಮಾರ್, ಫೇಮಸ್ ಧನ್ವಂತರಿ. ನಮಗೆ ಹೊಟ್ಟೆ ನೋವೋ, ಗಂಟು ನೋವೋ, ತಲೆ ನೋವು? ಅಮಾರಕ್ಕೆ ಕುಚ್ಚನೆ ಬೈ, ನಿಮ್ದಕ್ಕೆ ಅಮರ ಪಾರ್ಟ್ನರ್ ದೇಖ್ನಾ. ನಿಮ್ ಪಾರ್ಟ್ನರ್ ನೋಡ್ಬೇಕೆ, ಕರ್ಕೊಂಬನ್ನಿ. ಅಮರ ಪಾರ್ಟ್ನರ್ ಹೋದರೆ ಬೈ. ಇಲ್ಲಿ ಬಂದಿಲ್ವೇ? ಅರೆ ನೈ, ದೇಗೋ ಡಾಕ್ಟರ್ ಸಾಬ್, ಕಾರ್ ತಂದಿದ್ದೀನಿ, ಮೇಲ ಸಾತ್ ಆಜಾವ್. ಕಾರ್ ತಂದಿದ್ದೀರಾ? ಬರ್ತೀನಿ. ಅರೆ ಜಲ್ದಿ ಆಗಯ್ಯಾ, ಅದನ್ನೇನ್ ಹೇಳ್ತಾ ತಗೋಬಾರ. ಇದು 40 ರೂಪಾಯಿ ಇದೆ ಸರ್, ಲೆಕ್ಕ ಬರ್ಕೋ ಹೋಗಯ್ಯ. ಶೋಭಾ, ಒಳ್ಳೆ ಹೊತ್ತು ಬಂದೆ ನೀನು. ನೋಡೋ, ನನಗೋಸ್ಕರ ಕಾರ್ ಬಂದಿದೆ, ಅರ್ಜೆಂಟ್ ಆಗಿ ಹೋಗಿ ಬಂದ್ಬಿಡ್ತೀನಿ. ಸ್ವಲ್ಪ ಪೇಷಂಟ್ ಗಳಿಗೆಲ್ಲ ಮಿಕ್ಸ್ಚರ್ ಕೊಟ್ಬಿಡ್ತೀಯಾ? ಯಾಕೆ ಇಂಜೆಕ್ಷನ್ ಕೊಡ್ಬಾರ್ದಾ? ಬೇಡ, ಆ ಡ್ಯೂಟಿ ನಂದು, ಬರೀ ಮಿಕ್ಸ್ಚರ್ ಕೊಡು ಸಾಕು, ನಾನು ಈಗಲೇ ಬಂದ್ಬಿಡ್ತೀನಿ. ಮಿಕ್ಸ್ಚರ್ ಪಕೋಡ, ಮಸಾಲ ದೋಸೆ, ಮಸಾಲ ವಡೆ. ಸುಮಾರು ಎಷ್ಟು ಕಿಲೋಮೀಟರ್ ದೂರ ಹೋಗ್ಬೇಕು? 50,000 ಜನ ಆಯ್ತು. ಆಯೇ ಡಾಕ್ಟರ್ ಸಾಬ್, ಆಯೇ ಆಯೇ ಅಂದರೆ ಅಂದರೆ ಆಯೇ ಮಂಗೇಶ್ ಬಾಯ್. ಬೇಟ ಬೇಟ ಬೇಟ. ಓ ಮಂಗೇಶ್ ಬಾಯ್. ಹಾ ಬಂದೆ ಖಾನ್. ದೇಗೋ ಡಾಕ್ಟರ್ ಸಾಬ್. ಹೋ ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ನಿಮಗೆಲ್ಲ ಮೈ ಹುಷಾರಿದ್ದಿರೋದು? ನೋಡೋ, ಐ ಆಮ್ ಆಲ್ ರೈಟ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಅಂದ ಹಾಗೆ ಡಾಕ್ಟ್ರೆ, ನಿಮ್ಗೆ ಈ ಸುತ್ತಮುತ್ತ ಬಹಳ ಇನ್ಫ್ಲೂಯೆನ್ಸ್ ಇದೆ ಅಂತ ಕಾಣುತ್ತಲ್ವೇ? ಹೌದು ಹೌದು, ಎಲ್ಲ ಹಳ್ಳಿ ಜನ ನಾನು ಹೇಳಿದಾಗೆ ಕೇಳೋದು. ಆಹಾ, ತಗೊಳ್ಳಿ. ಏನು ಚೇಂಜ್ ಬೇಕಾಗಿತ್ತ? ನೋನು, ಇದನ್ನ ಎಕ್ಸ್ಚೇಂಜ್ ಮಾಡ್ಬೇಕಾಗಿತ್ತು. ಅಂದ್ರೆ ಇದು ನಾವು ತಯಾರಿಸಿದ ನೋಟು, ಇದನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ತಂದ್ರೆ ನಿಮಗೆ 30% ಕಮಿಷನ್ ಕೊಡ್ತೀವಿ. ಇಂಥ ರೇಜ್ ಕೆಲಸ ನಾ ಮಾಡೋದಿಲ್ರಿ, ನನ್ ಯಾರು ನೀನ್ ಯಾರು ಏನು ಅಂತ ಚೆನ್ನಾಗಿ ತಿಳ್ಕೊಂಡೆ ನಿನ್ನ ಇಲ್ಲಿ ಕರೆಸಿದ್ದು. ಅರಕಲ್ಗೂಡಲ್ಲಿ ಅಂಕಪ್ಪ, ನರಸೀಪುರದಲ್ಲಿ ನಾರಾಯಣಪ್ಪ, ಕುಂಬಳಗೂಡಲ್ಲಿ ಕೃಷ್ಣಪ್ಪ, ಇಷ್ಟಲ್ದೆ ಮದ್ರಾಸ್ನಲ್ಲಿ ಮಂಜಪ್ಪ ಅಂತ ಊರಿಗೊಂದೊಂದು ಹೆಸರಿಟ್ಕೊಂಡು ನೀನೇನೇನು ಮನೆಹಾಳ ಕೆಲಸ ಮಾಡಿದ್ಯಾ ಅಂತ ನಮಗ್ ಗೊತ್ತಿದೆ. ಅಲುಮೇಲುಗೆ ಆಪರೇಷನ್ ಮಾಡ್ತೀನಿ ಅಂತ ಕೈಯ ಕತ್ತರಿಸ್ಬಿಟ್ಟೆ, ಮಲೇರಿಯಾಗ್ ಮಾತ್ರ ಕೊಡ್ತೀನಿ ಅಂತ ಆ ಮರಿಯಪ್ಪನಿಗೆ ಅನ್ಯಾಯವಾಗಿ ಒಂದೇ ಸಾರಿ ಮೇಲೆ ಕಳಿಸ್ಬಿಟ್ಟೆ, ನಮಗ್ ಗೊತ್ತಿಲ್ವಾ? ಇದಕ್ಕೂ ನನಗೆ ಯಾವ ಸಂಬಂಧವಿಲ್ಲ. ಅರೆ ಡಾಕ್ಟರ್ ಸಾಬ್, ನಿಮ್ದು ಕಿ ಕ್ರಿಮಿನಲ್ ಚರಿತ್ರ ಪೂರ ಹಮಾರ ಹಾತ್ ಮೇ ಹೈ. ನಾವು ಹೇಳ್ದ ಕೇಳ್ದೆ ಹೋದ್ರೆ ನಿಮ್ದು ಕಿ ಕ್ರಿಮಿನಲ್ ಚರಿತ್ರ ಇದೆಯಲ್ಲ, ಏ ಪೂರ ಪೊಲೀಸ್ಗೆ ಹಾತ್ ಮೇ ಕೊಟ್ಟು ಬಿಡ್ತೀವಿ. ಬೇಡಿ ಬೇಡಿ, ನೀವು ತೊಂದರೆ ತಗೋಬೇಡಿ. ಎಂತಂತ ಭಯಂಕರ ಕೆಲಸ ಮಾಡಿ ಪೊಲೀಸ್ ನೋಡ್ಕೊಂಡು ತಪ್ಪಿಸ್ಕೊಂಡಿದ್ದೆ, ಇವತ್ ನಿಮ್ಮ ಹತ್ರ ಸಿಕ್ಕಾಕೊಂಡೆ. ನೀವಿಬ್ರು ಪ್ರಳಯಾಂತಕರು. ಜೀತರ ಹೋಗ್ಬೇಟ. ಆಲ್ ರೈಟ್, ನೀವು ಈ ಡಾಕ್ಟರ್ ಡಿಕ್ಟೇಟ್ ಮಾಡಿಬಿಟ್ಬಿಡಿ, ಯಾವ್ಯಾವ ಕೇಸ್ನ ಯಾವ ರೀತಿಯಲ್ಲಿ ಆಪರೇಷನ್ ಮಾಡಿ ಸಕ್ಸಸ್ ಮಾಡಬೇಕು ಅನ್ನೋದು ನನಗಿರಲಿ. ವೆರಿ ಗುಡ್, ತಗೊಳ್ಳಿ. ಇದು ನಮ್ಮ ಆಫೀಸ್ ಅಡ್ರೆಸ್, ಹೋಟಲ್ ರೈಟ್ ಕ್ವೀನ್. ಹಾಂ, ಅದೇ, ಅಲ್ಲಿಗೆ ಬನ್ನಿ. ಏನಾದ್ರು ಅಡ್ವಾನ್ಸ್ ಕೊಡ್ತೀರಾ ಈಗ? ಹಾಂ, ಟೇದೋ ಬಾಯ್. ಹ್ಞೂ, ಇದೇ ತಗೊಳ್ಳಿ. ಈ ನೋಟ? ಆಲ್ ರೈಟ್, ನಮ್ಮ ಹತ್ರ ಯಾವ ನೋಟ್ ಆದರೂ ಚಲಾವಣೆ ಆಗುತ್ತೆ. ನಾನು ಇಲ್ಲಿ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್ ಸಾಬ್. ನಮ್ದು ಏನಾದ್ರೂ ಡಬಲ್ ಕ್ರಾಸ್ ಮಾಡಕ್ ಹೋದ್ರೆ ನಿಮ್ದು ಉಳಿಯಲ್ಲ. ನಾನು ಇದಕ್ಕೆ ಕೆಲಸ ಕೊಡಲ್ಲ. ಮೈ ಡಾಕ್ಟರ್ ಕೆ ಡ್ರಾಪ್ ಕರ್ಕೆ ಮೈ ಅಭಿ ಅರ್ಜೆಂಟ್ ಆಜಾ. ಅರೆ ಬೇಡ ಬೇಡ, ಡಾಕ್ಟರ್ ಬಿಟ್ಬಿಟ್ಟು ನಿನ್ ಕೆಲಸ ಏನೇನಿದೆಯೋ ಎಲ್ಲ ಮುಗಿಸ್ಕೊಂಡು ನಿಧಾನವಾಗ ಬಾ, ಪರವಾಗಿಲ್ಲ. ಈಗ ಬಾತೆ ಆಯೇ ಆಯೇ ಡಾಕ್ಟರ್ ಆಯೇ. ನಮಸ್ಕಾರ. ಏನಪ್ಪ? ನಮ್ ಯಜಮಾನ್ರು ನಿಮ್ಮನ್ ಕರ್ಕೊಂಬರ ಕೇಳಿದ್ರು. ಯಾವ ದಾಸ ಯಜಮಾನ ನನ್ ಕರ್ಕೊಂಬರ ಕೇಳಿದ್ರು? ಬೆಂಗಳೂರಿಗೆ ದೊಡ್ಡ ಆಫೀಸರು, ಪಟ್ಟಣದಾಗೆ ದೊಡ್ಡ ಆಫೀಸರ. ಹಂಗಾದ್ರೆ ನಮ್ಮ ಯಜಮಾನ್ ಕರ್ಕೊಂಬತ್ತೀವಿ. ನಿಮ್ ಯಜಮಾನ್ರು ಅಲ್ಲೇ ಅವ್ರ ಕಣ್ರವ್ವ? ಮಗನೇ, ಈ ಮಾತಾಡಕ್ಕೆ ಎಷ್ಟೊತ್ತು ಮಾಡ್ದೆ?
ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಅಂದ್ರೆ. ನಮಸ್ಕಾರ, ಬಾಮ್ಮ ಕೂತ್ಕೋ. ನಿಮ್ ಯಜಮಾನ್ರ ಅವರೇಂದ್ರ? ನಿಮ್ ಯಜಮಾನ್ರ ಇಲ್ಲೇ ಇದಾರೆ, ಬರ್ತಾರೆ, ಕೂತ್ಕೋ ಕೂತ್ಕೋ. ನಿನ್ನ ಹೆಸರೇನು? ಮಾನಂದ ಅಂತ. ಮಾನಂದ, ಬಹಳ ಮುದ್ದಾಗಿದೆ. ನೀನನು ಬಹಳ ಮುದ್ದಾಗಿದೀಯ. ನೀವು ಪಟ್ಟದಾರ? ಹೌದು. ನಮ್ಮ ಯಜಮಾನ್ ಏನಾದ್ರು ಹೇಳಿದ್ರ? ಏನು ಹೇಳಿಲ್ವಲ್ಲ. ಅವರೆಲ್ಲ ನಾಚಿ ಕಂಪ್ಯೂಟರ್ ಅಂತ ಕಾಣ್ತದೆ. ಅವರು ಈ ಪಾರ್ಟಿ ಹೋದವ್ರೆ. ಅವ್ರಿಗೊಂದು ನೀವು ದೊಡ್ಡ ಮನ್ಸ್ ಮಾಡಿ ಒಂದ್ ಕೆಲಸ ಕೊಡ್ಸ್ಬಿಟ್ರೆ. ಅದಕ್ಕೇನಂತೆ, ಕೆಲಸ ತಾನೆ, ಒಡಸಾಣ. ಯಾಕೆ ನಾಚಿಕೋತೀಯ? ಇರ್ಲಿ ಬಾ, ಎಲ್ಲಿ ಹೊಡ್ತೀಯ ಹೊಡ್ತೀಯಾ? ನಿರ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ಅಮ್ಮಣ್ಣೆ? ಹಿಡಿದವಳ ಏನೋ ಮುಖ ನೋಡ್ತಾ ಇದ್ದೀರಾ? ಹಿಡಿದವಳ್ಳ ವಾಸ ಬೇಡ, ಪಟ್ಟಣಕ್ಕೆ ಹೋಗುವ ಅಂತ ಅವತ್ತೇ ಹೇಳಿದೆ. ನನ್ ಮಾತು ಕೇಳಿದ್ರ? ಇವತ್ತು ಒಳ್ಳೆ ತಗೊಂಡು ನೀರು ತಗೋಣ ಅಂತ ಹೋದ್ರೆ ಇಪ್ಪುಂಡ್ರ ಕೈ ಸಿಕ್ಕಾಕಂಡೆ. ರೀ ಏನ್ರಿ, ಇವತ್ತು ಹೇಳ್ತೀವಿ ಪಟ್ಟಣಕ್ಕೆ ಹೋಗವ ಕಂಡ್ರಿ. ಯಾವಳೆ ನೀನು ಮಾತು ಬಿಟ್ರ? ನನ್ ಗೊತ್ತಿದೆ, ಪಟ್ಟಣಕ್ಕೆ ಹೋದ್ರೆ ಇಂಥ ಪುಂಡ್ರ ಇಲ್ಲ ಅನ್ಕೊಂಡಿದ್ಯಾ? ನೋಡು ಮನಂದ, ಇಂಥ 100 ಜನ ಪುಂಡ್ರ ಬಂದ್ರು ಹೊಡೆದೋಡ್ಸಕ್ ನಾನಿದ್ದೀನಿ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಧೈರ್ಯವಾಗಿರು, ಮನೆಗೆ ಬಾ. ನಡಿವಿ ಮಳೆ ತಗ್ ಬರ್ತೀನಿ. ಏ ನಿಮ್ತ ಬೆಳೆದು ಈ ಕೊರ ಮುಂದೆ ಕಿಂದ್ರಿ ಬಾರ್ಸದು ಎರಡು ಒಂದೇ. ಒಬ್ಬ ಸಾಧಾರಣ ಹಳ್ಳಿ ಹುಡುಗಿನ ಹಿಡ್ಕೊಂಡ್ ಬರಕಾಗ್ಲಿಲ್ವಾ? ಎಷ್ಟೊಂದು ಪ್ರಯತ್ನ ಪಟ್ಟೆ ಸರ್, ಅವಳ ಗಂಡ ಬಂದು ಬೇಜ ನೋಡ್ದೆ ಬಿಟ್ಟ ಸರ್. ಆಲ್ರೈಟ್, ಆಗಿದ್ದಾಯ್ತು. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಮುಖ್ಯವಾಗಿ ಪಾರ್ಟ್ನರ್ ಖಾನ್ಗೂ ಗೊತ್ತಾಗ್ಬೋದು. ಬಿ ಕೇರ್ಫುಲ್. ಅರೆ ಮಂಗೇಶ್ ಬಾಯ್! ಅರೆ ಖಾನ್, ಬಾ ಬಾ ಬಾ. ಏನು ಹೋಗಿದ್ ಕೆಲಸ ಸಲೀಸಾಗ ಆಯ್ತಾ? ಓ, ನಮ್ದು ಕಿ ಫಟಾಫಟ್ ಮುಗೀತು. ನಿಮ್ದು ಕಿ ಕಟ್ ಆಯ್ತಲ್ಲ? ಕಟ್ಟು? ಏನ್ ಕಟ್ಟು, ಯಾವ ಕಟ್ಟು? ಏನ್ ಹೇಳ್ತಾ ಇದೀಯ ನೀನು? ಅದೇ ಆ ಚೋಕ್ರಿ ಕಾ ಸಮಾಚಾರ. ಓ ಅದ, ಅದ್ಯಾವ ದೊಡ್ಡ ವಿಷಯ ಬಿಡು. ಅರೆ ಮಂಗೇಶ್ ಬಾಯ್, ಪಾಯಸ ಬೇಸಾಕು, ಅದಕ್ಕೆ ಅಂತ ಇರೋ ಎಷ್ಟೋ ಚೋಕ್ರಿ ಅಂಬ ಬರ್ತವೆ. ಕರ್ಕ ಚೋಕ್ರೆ ಮೇಲೆ ಕಣ್ಣಾಕ್ಬೇಡ ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಇನ್ನೊಂದ್ಸಲ ಈ ತರ ಮಾಡಿದ್ರೆ ನಿಮ್ದು ಕಿ ನಮ್ದು ಕಿ ಪಾರ್ಟ್ನರ್ಶಿಪ್ ಕಟ್. ಖಾನ್, ಈ ಒಂದ್ ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಕೋಪ ನನಗಲ್ಲ ಬಾಯ್,
ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಈ ಹಳ್ಳಿಯವರೆಲ್ಲ ಕೋಪ ಮಾಡ್ಕೊಂಡ್ ಬಂದು ನಮ್ಮಿಬ್ರಿಗೂ ಸಮಾಧಿ ಕಟ್ಬಿಡ್ತಾರೆ. ಅದಕ್ ಮುಂಚೆ ಇಲ್ಲಿಂದ ಹೊರಡ್ಬಿಡೋಣ. ಪ್ಯಾಕಪ್ ಮಾಡೋ ಕಮಾಂಡ್ ಚಲೋ. ಚಾಲ್ ಚಾಲ್ ಚಾಲ್. ಶುಭ, ನೀನ್ ಹೆಲ್ಪ್ ಮಾಡೋದಾದ್ರೆ ಈ ಡಾಕ್ಟರ್ ಕುಮಾರ್ ಕುಬೇರ್ನಾಗ ಹೋಗ್ತಾನೆ. ಶುಭ, ನಿಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ತಾನೇ ನಾನು ಇಲ್ಲಿಗೆ ಬಂದಿದ್ದು. ಶುಭ, ನೀನ್ ಈ ತರ ಮುಟ್ಟಿದ್ರೆ ಅನೇತಿಸ ಇಂಜೆಕ್ಟ್ ಕೊಟ್ಟಾಗ ನನ್ನ ಮೈಯೆಲ್ಲ ಮರಗಟ್ಟೋಗುತ್ತೆ. ಕುಮಾರ್, ನಿಮ್ ನಿಜವಾದ ಹೆಸರೇನು? ಆರು ಮುಖ ಇರೋದು ಯಾರು ಹೇಳು? ಕುಮಾರಸ್ವಾಮಿಗೆ. ಹಾ, ಆ ಹೆಸರೇ ನಂದು ಕುಮಾರ್. ಅದೆಲ್ಲ ನನ್ ಗೊತ್ತು. ಕುಮಾರ್, ನೀವ್ ನಿಜವಾಗ್ ನನ್ನ ಲವ್ ಮಾಡ್ತೀರಾ? ಹಾಗಂದ್ರೇನು, ನನ್ನ ಹಾರ್ಟ್ ಬೀಟಿಂಗ್ ನೋಡು, ಸದಾ ಶೋಭಾ 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 ಅಂತ ಹೊಡ್ಕೊಳ್ಳುತ್ತೆ. ಮತ್ ಯಾಕೆ ನಮ್ಮಿಬ್ರ ಮಧ್ಯೆ ರಹಸ್ಯ ಹೇಳ್ತೀರಾ? ಇರ್ಕೊಡುದು. ಮತ್ ಹೇಳಿ. ಹೇಳ್ತೀನಿ. ನಮ್ ತಂದೆ ನನಗೆ ಮುದ್ದಪ್ಪ ಅಂತ ಹೆಸರಿಟ್ಟು ನಾನು ಬೇಕಾದಷ್ಟು ಹೆಸರುಗಳು ಇಟ್ಕೊಂಡಿದ್ದೆ. ಇದಕ್ ಮೊದ್ಲು ನೀವ್ ಎಲ್ಲಿದ್ರಿ? ಬಾಗಲಕೋಟೆಯಲ್ಲಿ. ಅಲ್ಲೇನ್ ಮಾಡ್ತಿದ್ರಿ? ಏನ್ ಶೋಭಾ, ಮತ್ತೆ ನನ್ನ ಡೈರಿಗೆ ಕೈ ಹಾಕ್ತಾ ಇದೆಯಲ್ಲ? ಇದ್ರೆ ಕೊಟ್ಬಿಡಿ, ನಿಮ್ ಜೀವನ ಚರಿತ್ರೆ ಸೊಗ್ಸಾಗಿ ಬರ್ದು ಪ್ರಿಂಟ್ ಮಾಡಿಸ್ತೀನಿ. ಬೇಡ ಬೇಡ, ಡೇಂಜರ್. ಯಾಕೆ? ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರೆ ಅಂತನಾ? ಹಾಗಲ್ಲ, ಊರಿನ ಜನ ಎಲ್ಲ ಸೇರಿ ಸ್ಟ್ಯಾಚು ಮಾಡಿ ಇಟ್ಬಿಟ್ಟಾರು ಅಂತ. ಶರಣೇಶ. ಏನ್ ವಿನೇಶ, ಎಲ್ಲೋ ಅಡಿಗೆ ಅತ್ತಿಗೆ ಮಾಡಿದ್ದು ಅಂತ ಕಾಣುತ್ತೆ, ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ. ಇಲ್ಲ ಇಲ್ಲ, ಎಲ್ಲೋ ನಿನ್ ಹೆಂಡತಿ ಮಾಡಿರ್ಬೇಕು, ಖಾರ ತುಂಬಾ ಜಾಸ್ತಿ. ಅದ್ರಲ್ಲಿ ನೆನ್ನೆ ತನಕ ನನ್ನ ಅಡಿಗೆನ ಚಪ್ಪರ್ಸ್ಕೊಂಡು ಊಟ ಮಾಡ್ತಿದ್ರಿ, ಇವತ್ ನಿಮ್ ಹೆಂಡ ಅಂದ್ರೆ ಬಂದ ತಕ್ಷಣ ನನ್ನ ಅಡಿಗೆ ಉಪ್ಪು ಖಾರ ಜಾಸ್ತಿ ಆಗೋಯ್ತಾ? ಅಂದ್ರೆ ಅಡಿಗೆ ನೀನ ಮಾಡಿದ್ದು? ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ರಯ್ಯ, ನಿಮ್ಗೂ ನಿಮ್ ಹೆಂಡಂದ್ರಿಗೂ ಅದೇನ್ ಜಗಳ? ಜಗಳ ಏನಿಲ್ಲ ಏನಿಲ್ಲ ಏನಿಲ್ಲ, ಕಲಹ, ಪ್ರೇಮ ಕಲಹ. ಹೌದಾ? ಯಾಕೆ ಪ್ರೇಮ ಜಾಸ್ತಿ ಆಗೋಗಿ? ಮಾವ, ಮಾನಂದ ಟೆಂಟ್ ನಲ್ಲಿ ಸಿನಿಮಾ ನೋಡ್ಬೇಕು ಅಂದ್ ನಾನ್ ಬೇಡ ಅಂದೆ, ಅದಕ್ಕೆ ಈ ಕೋಪ. ಅಲ್ರಲ್ಲಿ ಅಪ್ಪ ಅಮ್ಮನ್ ದೂರ ಮಾಡ್ಬಿಟ್ಟು ನೀವೇ ಗತಿ ಅಂತ ಬಂದವ್ಯಾ ಹೆಣ್ಮಕ್ಳು, ಅವ್ರದೊಂದ್ ಸಣ್ಣ ಆಸೆ ನೆರವೇರಿಸ್ದೇ ಇದ್ಮೇಲೆ ನೀವಿನ್ನೆಂತ ಗಂಡದ್ರೆ? ಹೇಳ್ತೀನಿ. ಅಲ್ಲ ಕಣ್ಸಿರಿ, ಅವ್ರು ಹಂಗ್ ಮೊಣತನ ಮಾಡ್ತಾವ್ರಲ್ಲ, ಇದೆಲ್ಗೋಗ್ ನಿಂತ್ಕೊಂತದೆ ಅಂತ. ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೆ ಸರಿ ಮಾನಂದ, ಏನೇ ಆದ್ರೂ ಅವ್ರ ಮಾತಿಗೆ ನಾವು ಮರಳಾಗ್ದೆ ಅವ್ರನ್ನ ದೂರ ಇಟ್ರೆ ಬಿಸಿಗೆ ಬೆಣ್ಣೆ ಕರೆದ ಕರ್ಗೋಗ್ತಾರೆ. ನಿಂಗೆಲ್ಲ ಹುಚ್ಚು, ನಮ್ಮ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. ಮಹಾ ಅಟವಾದಿ ಮನ್ಸ ಕಣ್ಸಿರಿ. ಹಾ, 1000 ರೂಪಾಯಿ ಸರ್ದಾರ ಮನೆ ಹೆಂಡತಿ ಕಾಸ್ತಾರ ಅಂತ ಗಾದೆ ಕೇಳಿಲ್ವಾ? ಅಪ್ಪ, ಅಲ್ರ ಇಂಥ ಸಣ್ಣ ವಿಷಯಕ್ಕೆಲ್ಲ ನೀವು ಗಂಡಂದ್ರ ಮ್ಯಾಕ್ ಕೋಪ ಮಾಡ್ಕೊಳ್ಳೋದ? ನಾನ್ ಇವತ್ತು ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ. ಗಾಳಿ ಹಾಕ್ತೀನಿ ಮಾವಯ್ಯ. ಇದೇ ತಂದೆ ಮಾಡೋ ಅದೃಷ್ಟ ಇಲ್ಲ, ಪುಣ್ಯಕ್ಕೆ ಕಳ್ಳ ಪುಣ್ಯ ಕಟ್ಟಲು ತಗೊಳ್ಳಿ. ಪಲ್ಲೆ ಬಡ್ಸೆ. ಏ, ಉಪ್ಪಿಗೆ ತಗೊಂಡೋಗವ, ಇಲ್ಲೇ ಇದೆಯಾ ಮಾತಾಡ್ತೀನಿ. ತಗೊಳ್ಳಿ ಮಾವಯ್ಯ. ಸರಿ, ಗಾಳಿ ಬಿಸ್ ಮಾವಂಗೆ. ಮಾವಯ್ಯ, ಏನ್ ಹೇಳ್ಬಂದ್ರೆ ಅವ್ರಿಗೆ ಹೇಳೋದ? ಹೆಂಡತಿ ಇರುವ ಒಂದು ಸಣ್ಣ ಆಸೆ ನೆರವೇರಿಸ್ತೇ ಇರೋ ನೀವೆಂತ ಗಂಡಂದ್ರು ಅಂತ ಛೀ ಮಾರಿ ಹಾಕಿದೆ. ಮಾವ, ಹಿರಿಯೋರು ಅಂದ್ರೆ ನಿಮ್ಮಂಗಿರ್ಬೇಕು, ಕೈ ಎತ್ತು ಮುಗಿಬೇಕು. ಏನ್ ಸರಿ? ಹೌದು ಮನಂದ, ಮನೇಲಿ ನೀವುಗಳು ಕಾಯ್ತಾ ಇರ್ತೀರಾ, ಬೇಗ ಬಂದ್ರು ಅಂತ ಹೇಳ್ ಬಂದಿದ್ದೀನಿ. ಹಾಗಾದ್ರೆ ಟಿಕೆಟ್ ತರ್ಸ್ಬಿಡೋಣ ಮಾವ. ನಮ್ಮ ಹಳ್ಳಿಲಿ ನಡ್ರಾತ್ರಿ ಆದ್ರೂ ಟಿಕೆಟ್ ಕೊಡ್ತಾನೆ ಇರ್ತಾರೆ. ಮಾವ ನೀವು ಬನ್ನಿ, ನೀವೇ ಹೋಗ್ ಬನ್ನಿ, ನಂಗ ಆ ಸಿನಿಮಾ ಗಿನಿಮಾ ನೋಡ ಅಭ್ಯಾಸ ಇಲ್ಲ. ನೀನೇ ಶರಣೇಶ್ ಹೇಳ್ದಂತಲ್ಲ ಸಿನಿಮಾ ಕರ್ಕೊಂಡು ಹೋಗುಂತ, ನಾನೀಗ ಅದನ್ನೇ ಹೇಳಿದ್ದು. ಮನಂದ, ನೀನ್ ಬಡ್ಸ್ಬಿಟ್ಟು ಬೇಗ ಬಾ. ಮಾವ, ಎಲ್ಲ ಎಲ್ಲ ಇಟ್ಟಿವಿನಿ, ಬಡ್ಸ್ಕೊಳ್ಳಿ. ಬತ್ತೀನ್ ಕಣ್ಸಿರಿ. ಹಾಗಾದ್ರೆ
ಒರಿಜಿನಲ್ ಇದ್ದಾಗಿದೆ. ಮತ್ತೆ ನಮ್ಮ ನೋಟು ಅಂದ್ರೆ ಏನ್ ತಿಳ್ಕೊಂಡಿದ್ರಿ? ಒರಿಜಿನಲ್ ಅಂದ ಮೇಲೆ ಒರಿಜಿನಲ್. ಗೊತ್ತಿರಲಿಲ್ಲ. ಸದ್ಯಕ್ಕೆ ಒಂದು 50,000 ಕೊಡಿ. ಎಷ್ಟೋ ಕೊಡಿ. ಟೇಕ್ 1,00,000. ಎಲ್ಗೊಂತಿದ್ಯೋ? ಅದು ಮಾವ ದನ ಕಾಯಕಂತ ಅಲ್ಲ, ಹೊಲ ಕಾಯಕ್ ಹೋಗ್ತಾ ಇದ್ದೀನಿ ಮಾವ. ಎಲ್ಲೋ ಅವನು, ಎಲ್ಲೋ ಅವನು. ನೀನ್ ಎಲ್ಗೊಂತಿದೀಯ? ಅವನನ್ ಕಾಯಕ್ಕೆ ಇಬ್ರು ಸೇರ್ಕೊಂಡು ದಿನಕ್ಕೊಂದೊಂದು ಸುಳ್ಳು ಹೇಳೋದ್ ಕಲ್ತಿದ್ದೀರಾ? ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿಂಗ್ ಇಲ್ವೇನೋ? ನೀನ್ ಓದ್ದವನಲ್ವೇನು? ನೀವಿಬ್ರು ಹಿಂಗ್ ಮಾಡ್ತಿದ್ರೆ ನೋಡ್ದವ್ರಲ್ಲ ನಗೋಲ್ವೇನು? ನಮ್ ಮನೆ ತಂದ ಮಾನ ಮರ್ಯಾದೆ ಏನಾಗ್ಬೇಕು? ಏನಾಗ್ಬೇಕು? ಕಂಟೇನ್ರ ಜಗಳ ಗುಂಡು ಮಲ್ಗೋಗಂತಾನೆ ಕಂಡ್ರಲೇ, ಗುಂಡು ಮಲ್ಗೋಗಂತಾನೆ ಕಂಡ್ರಲೇ ಮಾವ. ಆಗಾದ್ರೆ ಈ ಮನೆಯೊಳಗೆ ಹಿಂದ್ ಮುಂದಾಗಿದೆ. ಏನದು? ಅದು ನಮ್ ಮನೆಯಲ್ಲಿ ಗುಂಡು ಮಲಗೋಕ್ ಹೋದಾಗ್ಲೇ ಜಗಳ ಶುರುವಾಗುತ್ತಲ್ಲ ಮಾವ. ನಂಗದೆಲ್ಲ ಗೊತ್ತಿಲ್ಲ. ನಿಮ್ ಯಾಜ್ಯ ಏನಿದ್ರು ಈ ಮನೆ ನಾಲ್ಕು ಕಡೆ ಮಧ್ಯಾಹ್ನ ಮುಗಿಬೇಕು. ಮರ್ಯಾದೆ ಒಳಗೋಗಿ ಮಲ್ಕಳಿ, ಹೋಗಿ ಮಲ್ಕ ಹೋಗಿ. ಇಲ್ಲಾದ್ರೂ ಒಬ್ಬೊಬ್ರು ಕಾಲು ಮುರಿತೀನಿ ಮುರಿತೀನಿ ಮುರಿತೀನಿ. ಬೇಗ ನಡಿಯಪ್ಪ. ಮಾನಂದ, ಇವತ್ತು ನಿನಗೊಂದ್ ಖುಷಿಯಾಗೋ ವಿಚಾರ ಹೇಳ ಅಂತ ಬಂದಿದ್ದೀನಿ. ನಾನೊಂದ್ ತೀರ್ಮಾನಕ್ಕೆ ಬಂದ್ಬಿಟ್ಟೆ. ಮತ್ತೆ ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಅಯ್ಯೋ, ನಂಗ್ ಗೊತ್ತಿತ್ತು ಕಣ್ರಿ, ನನ್ ಬಿಟ್ಟು ಶಾನೆ ದಿವ್ಸ ದೂರ ಇರಕ್ಕಿಲ್ಲ ಅಂತ. ಅಚ್ಚರಿ, ನಾವ್ ಯಾವತ್ ಪಟ್ಟಣಕ್ ಹೋಗೋದು? ಪಟ್ಟಣಕ್ ಹೋಗ್ಬೇಕಾ? ಯಾವ ಪಟ್ಟಣಕ್ ಹೋಗ್ಬೇಕು? ಮಾನಂದ, ಬೆಂಗಳೂರ್ಗ ಹೋಗ್ಬೇಕಾ? ನಿನ್ನೊಂದು ವಿಷಯ ಕೇಳ. ಏನು? ಯಾಕೆ ನಮ್ಮ ಹಳ್ಳಿ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲದಕ್ಕೆ ತಾನೆ ನಿಮ್ಮನ್ ಗೋಳಿಕೊಂಡು ಪಟ್ಟಣಕ್ ಹೋಗವ ಅಂತ ಕೇಳಿದ್ದು. ನನ್ ತೀರ್ಮಾನ ಏನು ಅಂತ ಕೇಳಲೇ ಇಲ್ವಲ್ಲ? ಈ ಪಟ್ಟಣದ ಆಸೆನೆಲ್ಲ ಬಿಟ್ಟು ಚೆನ್ನಾಗಿ ಮರೆತು ಬಿಟ್ಟು ಸಂತೋಷವಾಗಿರೋಣ ಅಂತ. ಇದನ್ನೆಲ್ಲಕ್ಕೆ ಎಷ್ಟು ದೂರ ಬಂದ್ಬಿಟ್ರಿ? ಇದು ಯಾವ ಗ್ರಹಚಾರನೇ ನನಗೆ? ಹೊರಗಡೆ ಹೋದ್ರೆ ಮಾವನ್ ಕಾಟ, ಒಳಗಡೆ ಬಂದ್ರೆ ನಿನ್ ಕಾಟ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಯಾಕೆ ಆಗಕ್ಕಿಲ್ಲ? ಮನ್ಸಿಟ್ಟು ಎಲ್ಲ ಆಗತ್ತೆ. ನಾನ್ ತೀರ್ಮಾನಕ್ ಬರೋವರೆಗೂ ಟಿಸ್ ಪುಸ್ ಇಲ್ಲ. ತೀರ್ಮಾನಕ್ ಬರದಾದ್ರೆ ಏನೇ ಮಾಡ್ತೀಯ? ಹೋಗು. ಅಯ್ಯ, ಅದೇನ್ ಗಂಡಸ್ರು? ಏನೋ ತಾವ್ ಹಿಡ್ದಿದ್ದೆ ಆಟ, ತಾವ್ ಒಂದಿದ್ದೆ ಆಗ್ಬೇಕು. ನಮ್ಗೇನ್ ಮನೆ ಕೆಳಗ್ ಜಾಗ ಇಲ್ವಾ? ನೀನು ಬಂದ್ಯಾ ಬಾ, ನಮ್ ಕರ್ಮ. ಲೇ ತಿರೇ, ನನಗೂ ಒಸಿ ಹಾಲಿಡು ಅಂದ್ರೆ ಎಲ್ಲ ಕುಡಿದ್ಬಿಟ್ಟು ಬಂದ್ಬಿಟ್ಟಿದೆ. ಅತ್ತಿಗೆಮ್ಮ ಇಲ್ಲೇ ಅವ್ರೆ. ಅಣ್ಣ ಏನೋ ಮಾತಾಡ್ಬೇಕು ಅಂತಿದ್ದ. ಮಾತುಕತೆ ಮುಗಿಸೇ ಬಂದಿವ್ನಿ. ಲೇ ತಿರೇ, ನಾವು ಒಸಿ ಮಾತುಕತೆ ಆಡವ. ಅಯ್ಯ, ನಿಮ್ ಹತ್ರ ಏನ್ ಮಾತು? ನಾವು ಮಾತಾಡದೆ ಬೇಕಾದಷ್ಟಿದೆ ಅಲ್ವಾ ಮಾನಂದ? ಬಾ ಹೋಗೋಣ. ತನಗಿಲ್ಲದ ವಸ್ತು ಎಲ್ಲಿದ್ದರೇನೋ, ತನ್ನ ಮನೆಗೆ ಬಾರದ್ದು ಹೆಚ್ಚಿ ಬಂದರೇನೋ, ಹೋತನ ಕೊರಳಲ್ಲಿ ಮೊಲೆ ಇದ್ದರೇನೋ. ಈ ತರ ಒಬ್ಬನೇ ರೂಮಲ್ಲಿ ಮಲ್ಕೊಳ್ಳೋದಕ್ಕಿಂತ ಅರಳಿ ಕಟ್ಟೆನೇ ಎಷ್ಟೋ ಚೆನ್ನಾಗಿತ್ತು. ಏ ಮಾನಂದ, ಮಾನಂದ ನೋಡು, ಮತ್ತೆ ನೀನಿನ್ನು ನಿನ್ನ ಹಠಾನೆ ಬಿಟ್ಟಿಲ್ಲ. ಆ ವೀರೇಶ ಶ್ರೀದೇವಿ ನೋಡು, ಹೇಗೋ ಸವರಿಸ್ಕೊಂಡು ಮಲ್ಕೊಂಡೇ ಬಿಟ್ರು, ನೀನಿನ್ನು ಹಠ ಇಡ್ಕೊಂಡು ಮಲಗೇ ಇದೆಯಾ? ಮಾನಂದ, ನನ್ನ ಚಿನ್ನ, ನನ್ನ ಬಂಗಾರಿ, ಒಂದ್ ಮಾತು ಹೇಳ, ಈ ವಯಸ್ಸು ಈ ಕಾಲ ಹೋದ್ರೆ ಮತ್ತೆ ಬರೋದಿಲ್ಲ ಕಣೆ. ಹೇಳು ನನ್ನ ಚಿನ್ನ, ಹೇಳು ನನ್ನ ಬಂಗಾರಿ, ಹೇಳು ನನ್ನ ರಾಜ, ನೀನೇ ನನ್ನ ರಾಣಿ.
ಎತ್ತು ನೀನಾ ಅಣ್ಣ ನೀ ಬಲು ಕಷ್ಟ ಪಡ್ತಿದ್ಯಾ ನೋಡು. ಓ ನೀನ್ ಮಾ ಸುಖ ಪಡ್ತಿರೋದು ಆದ್ರೂ ನಿನ್ನಷ್ಟಲ್ಲ ಬಿಡು. ಅಣ್ಣ ಈ ರಾಮ ಪಾಂಡವರಿಗೆ ಇಂತಿಷ್ಟು ವರ್ಷ ಅಂತ ವನವಾಸ ಇತ್ತಂತೆ. ಆದ್ರೆ ನಮ್ ವನವಾಸಕ್ಕೇನು ಇತಿಮಿತಿನ ಇದ್ದಂಗೆ ಕಾಣೆ. ಅವ್ರಾದ್ರೂ ನಮ್ಗಿಂತ ವಾಸಿ ಹೇಳು. ಹೆಂಗ ಅವ್ರು ವನವಾಸಕ್ಕೆ ಹೋದಾಗ ಅವ್ರ ಜೊತೆ ಅವ್ರ ಹೆಂಡತಿರಾದ್ರು ಇದ್ರು. ಓ ಅದಕ್ಕೆ ಅಂತ ಕಾಣುತ್ತೆ ಅವ್ರು ಹೆಚ್ಚಿಗೆ ವರ್ಷ ಕಾಡಾಗೆ ಇದ್ಬಿಟ್ರು ಅಲ್ವೋ ವೀರೇಶ. ಕಣ್ಕಂಡವ್ರು ಕಣ್ಕಂಡಂಗೆ ನಮ್ ಬಗ್ಗೆ ಆಡ್ಕೊಳಂಗ ಆಗೋಯ್ತಲ್ಲೋ ನಮ್ ಬಾಳು. ನೋಡೋಣ ಅಡ್ಡ ಬರೋ ದನಕ್ಕೆ ಹೊಡಿಬೇಕು ಇಲ್ಲ ಓಡಿಸ್ಬೇಕು. ಕರೆಕ್ಟ್ ನೀನ್ ಹೇಳಿದ್ ನಡಿ ರುಂಗೋಣ. ಅವ್ರ ಪಟ್ಟೆ ಮುರಿದು ಬುಕ್ಕ ತರದ ಅಕ್ಕಿ ತರ ಮಾಡಕ್ ಬಿಡೋಣ. ಇಬ್ಬರದು ಒಂದೇ ಗೋಳಾಯ್ತು. ಅದು ಸಂಸಾರ ಮಾಡಕ್ಕೆ ಇದ್ದೇ ಆಗ್ಬೇಕು ಅಂತೀನಿ. ಬುದ್ಧಿ ಇದ್ರೆ ಸಾಕವ. ನಮ್ ಗಂಡಂದ್ರ ಬುದ್ಧಿ ಬರೋವರೆಗೂ ಹೇಗೆ ಬೇರೆ ಬೇರೆ ಇರೋದು ನಮ್ ಕೈಲಿ ಆಗಲ್ಲ. ಬಂತು ನೋಡಿ ಉತ್ಸವ. ಬಾ ಮನಂದ ಬಾ ಮಲಕೋ ಬಾ. ಬತ್ತೀನಿ ಕಾಯ್ ಕಡೀರಿ. ಏನೇನು ಏನೇನು ಚಾಪೆ ಹಾಸ್ತಾ ಇದೆಯಾ ಮನೆ ಕೆಳಕ್ಕೆ? ಏನ್ ಮನೆ ಕೆಳಕ್ಕೆ? ನೀವ್ ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ ಇವತ್ತು ನಿನ್ನ? ಏನ್ ಬಿಡೋದು ನಿನ್ನ ಬಿಡೋದು? ನೋಡು ನೆಮ್ಮದಿಯಾಗಿ ನೀನೇ ಇಲ್ಲಿ ಬಿದ್ಕೋ, ನಾನೇ ಆಚೆ ಹೋಗ್ತೀನಿ. ನನ್ನ ಕರ್ಮ ಸದಾಶಿವ. ದಾರಿ ಬಿಡಿ ನಾನು ಆಚೆ ಹೋಗ್ಬೇಕು. ಲೇ ಆಚೆ ಹೋದ್ರೆ ಅಲ್ಲಿರಕ್ ಆಗಲ್ಲ ಕಣೆ. ಯಾಕೆ? ಬೆಳದಿಂಗಳು ತಣ್ಣನೆ ಗಾಳಿ ಹಂಗೆ ಒಳಗ್ ಓಡ್ ಬಂದ್ಬಿಡೋಣ ಅನ್ಸುತ್ತೆ ಕಣೆ. ಏನ್ರಿ ಇದು ಇವತ್ತು ಒಳ್ಳೆ ಮೂಡ್ ನಲ್ಲಿದ್ರಲ್ಲ. ಏನಂದೆ? ಖುಷಿಯಾಗಿದ್ರಲ್ಲ ಅಂದೆ. ಓ ಹಂಗಂದ? ನಾನ್ ಖುಷಿಯಾಗಿರೋದ್ ಗೊತ್ತಾಯ್ತು ಅಲ್ವೋ. ಬಾ ಮನೆಯಣ್ಣ. ಏನ್ರಿ ಇದು ರೇಪ್ ಮಾಡ್ತೀರಾ? ಏನಂದೆ? ಬಲಾತ್ಕಾರ ಮಾಡ್ತೀರಾ ಅಂದೆ. ಓ ಹಂಗಂದ? ಸರಿ ನಿನ್ನ ಹತ್ರ ಬಲಾತ್ಕಾರ ಮಾಡಿದೆ, ಇನ್ ಯಾರ ಹತ್ರಲೇ ಬಲಾತ್ಕಾರ ಮಾಡ್ಲಿ? ಸರಿ ಬೇಡರಿ. ಬೇಕು ಸರಿ ಬೇಕು ಸರಿ ಬೇಡರಿ ಬೇಕು ಸರಿ ಸರಿ. ಕಿರ್ಚ್ಕೋತೀಯ? ಕಿರ್ಚ್ಕೊ ನೋಡೋಣ. ಕಿರ್ಚ್ಕೋ. ಶಂಕರ ಗಂಗಾಧರ ಉಮಾ ಮಹೇಶ್ವರ ಒಬ್ಬಳ ಕಾಟವೇ ಸಾಕಾಗಿ ಹೋಗಿದೆ, ಒಬ್ಬಳ ಕಾಟಕ್ಕೆ ಸುಸ್ತಾಗಿ ಹೋಗಿದೆ. ಇಬ್ಬರು ಹೆಂಡಿರೆ ಸದಾಶಿವ ನಿನ್ಗೆ ನಮ್ಮಪ್ಪ ಹೇಗೆ ಸುಧಾರಿಸುವೇನಿ, ಅಪ್ಪಪ್ಪ ಹೇಗೆ ನಿಭಾಯಿಸುವೇನಿ. ಕಾಣೆನು ತಂದೆ ಜಗದೀಶ ಜಗದೀಶ ದಕ್ಷನ ಮಗಳು ಬೆಂಕೀಲಿ ಬಿದ್ದ ಮೇಲೆ ಹಾಯಾಗಿ ತಪದಲ್ಲಿ ನೀನಿದ್ದೆ. ಮನ್ಮಥ ಬಂದು ಹೂ ಬಾಣ ಬಿಟ್ಟ ಮೇಲೆ ಆವೇಶದಿಂದ ನೀನಿದ್ದೆ. ಎದ್ದೋನು ಸುಮ್ಮನೆ ಎದ್ದೋನು ಸುಮ್ಮನೆ ಇರಲಾರದೇಕೆ, ಮದುವೆಯ ಆಸೆಗೆ ನೀ ಬಿದ್ದೆ ಏಕೆ. ಗೌರಮ್ಮ 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 ನಿನ್ನ ಸಮೀಪದಲ್ಲಿರಲು, ಗಂಗಮ್ಮ ನಿನ್ನ ತಲೆ ಮೇಲಿರಲು, ಕಾಣುವೆ ಹೇಗೆ ನಂಬದೆಯ ಜಗದೀಶ. ಬಂಗಾರದಂಥ ಸಂಸಾರವು ನಿಂಗೆ, ಬಲೆ ಬಲೆ ದೇವ
ಜಗದೀಶ ಜಗದೀಶ ತಾಳ ತಂಬೂರಿ ಹಿಡ್ಕೊಂಡು ಕುಣಿಯೋದ ಯಾರು ಹೇಳ್ಕೊಟ್ಟವ್ರು ನಿಮ್ಗೆ ಆ ಹೋಗಿ ಬಂದೋಗಿ ಹೋಗಿ ಅಪ್ಪ ಶಿವ ಶಂಕರ ಹಾಲು ಜನ್ನಂಗ್ ಮಡಗಪ್ಪ ಈ ನನ್ನ ಮಕ್ಕಳ ಸಂಸಾರವ ಸುರೇಶ ಏನಪ್ಪ ನಾನು ಹೇಳೋದು ಸುಮ್ಮನೆ ನೀನ್ ಹೆಂಡತಿ ಹೇಳ್ದಾಗ ಕೇಳ್ಕೊಂಡು ನಡೆಯೋದು ಒಳ್ಳೇದು ಏ ಯಾರ ಇವನು ನಾನ್ ಹೇಳ್ದಂಗ ನನ್ನ ಹೆಂಡತಿ ಕೇಳಂಗ ಏನಾದ್ರೂ ಉಪಾಯ ಹೇಳಂದ್ರೆ ಅವಳು ಹೇಳ್ದಂಗ ನಾನ್ ಕೇಳೋದಕ್ ಬುದ್ಧಿವಾದ ಹೇಳ್ತೀಯಲ್ಲ ನೋಡು ಅವಳು ಓದ್ದವಳು ನೀನ್ ನೋಡ ಹೇಗಿದ್ಯಾ ಹಾಗಿದ್ದೀನಿ ಒಳ್ಳೆ ಕೊಲೆ ಬಸವ ಇದ್ದಂಗ ಇದೆಯಲ್ಲ ನೀನ್ ನೋಡ ಅದಂಗ ಮೆಚ್ಕೊಂಡ್ಲ ಅವಳು ಈಗ ಏನ್ ಮಾಡ್ಲ ಮೊದಲು ಈ ಬಟ್ಟೆನ್ ಬಿಚ್ಚ ಹಾಕು ನನ್ ತರ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೋ ಫುಲ್ ಶೂಟ್ ಹಾಕೊಂಡು ಹೋಗಿ ಅವಳ ಹತ್ರ ಡಾರ್ಲಿಂಗ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಔ ಹೈ ವಂಡರ್ ವಾಟ್ ಯು ಆರ್ ಅಂತ ಹಾಡ್ತಾ ಇದ್ರೆ ಲೇ ಪೆಂಗ ಅಲ್ವೋ ಬಟ್ಟೆ ಬದಲಾಯಿಸಿದ್ರೆ ಹೇಳದ್ ಮಾತು ಕೇಳ್ತಾರೇನೋ ಯಾತರ ತಲೆ ನಿಂದು ನನ್ ಯಾರು ತಿಳ್ಕೊಂಡಿದ್ಯಾ ಜನದ ಡಾಕ್ಟರ್ ಶರಬ್ ಏನಂದೆ ಬಾಯಿ ಮುಚ್ಚು ಅಂದೆ ಹಂಗ ನಾನೇನ್ ಸಾಮಾನ್ಯವಾದ ಡಾಕ್ಟರ್ ಲಾಕಣೋ ಮನೋಶಾಸ್ತ್ರನ ಓದಿ ಅರದು ಕುಡಿದು ಬಿಟ್ಟಿದ್ದೀನಿ ಕುಡಿದು ಬಿಟ್ಟಿದ್ಯಾ ಅಷ್ಟೇ ಅಲ್ಲ ಜೀರ್ಣ ಮಾಡ್ಕೊಂಡಿದ್ದೀನಿ ಹ್ಮ್ ನಿನ್ ಮೈ ನೋಡಿದ್ರೆ ಗೊತ್ತಾಗತ್ತಪ್ಪ ಜೀರ್ಣ ಶಕ್ತಿ ಚೆನ್ನಾಗಿದೆ ಅಂತ ಸಾಕ ನಿನ್ ತಲೆ ಹರಟೆ ಸುಮ್ಮನೆ ನಾನು ಹೇಳ್ದ ಮಾಡು ಸಕ್ಸಸ್ ಆಗ್ತೀಯ ಹಾ ಏನಂದೆ ಯಶಸ್ವಿ ಆಗ್ತೀಯ ಅಂದೆ ಓ ಹಂಗ ಬಟ್ಟೆ ಬದಲಾಯಿಸಿ ಅಷ್ಟೇ ತಾನೆ ನಿನ್ ಗಂಡ ಕಾಲೇಜ್ನಲ್ಲಿ ಓದ್ದೋನು ಅಲ್ಲಿ ಎಂತೆಂತ ಫ್ಯಾಷನ್ ಹುಡುಗಿನ ನೋಡಿದಾನೋ ಏನೋ ಅದಕ್ಕೆ ಹೀಗಾಡ್ತಿದ್ದಾನೆ ನೀನು ಪಟ್ಟಣದವ್ರ ತರ ಡ್ರೆಸ್ ಮಾಡ್ಕೊಂಡು ಓಡಾಡು ಹಾಗೆ ಹೇಗಾಡ್ತಾನೆ ಗೊತ್ತಾಗುತ್ತೆ ಅಯ್ಯ ನಿನ್ ಬುದ್ಧಿಗಷ್ಟು ನಮ್ಮ ಯಜಮಾನರಿಗೆ ಪಟ್ಟಣದವರಿಗಿಂತ ಅಳ್ಳಿರ್ ಕಂಡ್ರೆ ಇಷ್ಟ ಅದಕ್ಕೆ ಮತ್ತೆ ನಾನು ಕಟ್ಕೊಂಡ್ರದು ನನಗೆ ಒಂದೊಂದ್ಸಲ ಹೇಳ್ತಿರ್ತಾರೆ ಮಾನಂದ ನಿನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗ್ ಕಾಣ್ತೀಯಾ ಸೀರೆ ಉಟ್ಕೋ ತಲೆ ತುಂಬಾ ಹೂವ ಮುಡ್ಕೋ ಅನೇಗ ಅಗಲ್ವ ಕುಂಕುಮ ಇಕ್ಕೋ ಇಕ್ಕೋ ಅಂತ ಗಂಡಸರು ಹೇಳೋದೆಲ್ಲ ನಿಜ ಅಂದ್ಕೊಬೇಡ ಅವ್ರು ಯಾವಾಗ್ಲೂ ಒಳಗೊಂದು ಹೊರಗೊಂದು ಒಂದ್ಸಲ ನನ್ ಮಾತು ಕೇಳ್ ನೋಡು ಆಗ ನಿನ್ಗೆ ಗೊತ್ತಾಗುತ್ತೆ ಕೇಳಂತೀಯ ಹಲೋ ಹಲೋ
ಲೀಲ, ನೀನ್ ಯಾವಾಗ ಬಂದೆ ಇಲ್ಲಿ? ಆನಂದ, ಏ ಆನಂದ, ಏನೇ ಏನೇ ಇದ್ ನಿನ್ನ ಅವತಾರ? ನನ್ನ ಅವತಾರ ಇರ್ಲಿ, ಅದ್ ಯಾವಳ್ರಿ ಲೀಲಾ? ಲೀಲಾ, ಲೀಲಾ ಅಂದ್ರೆ ನನ್ನ ಕ್ಲಾಸ್ಮೇಟ್. ಅದೇ ಯಾವಳು ಅಂತ? ಕ್ಲಾಸ್ಮೇಟ್ ಅಂದ್ರೆ ನನ್ನ ಜೊತೆ ಓದ್ತಿದ್ದೋಳು ಅಂತ. ಈಗ ಗೊತ್ತಾಯ್ತು ನೀವ್ ಯಾಕೆ ನನ್ನ ಪಟ್ಟೆ ಕರ್ಕೊಂಡು ಹೋಗಿಲ್ಲ ಅಂತ. ಯಾಕೆ? ಅದೇ ನಿಮ್ಗಿಬ್ರಿಗೆ ಸ್ವಲ್ಪ ಗೊತ್ತಾಗ್ಬಿಡ್ತದೆ ಅಂತ. ವಿಷಯ ಗೊತ್ತಾಗತ್ತೆ, ಏನ್ ಗೊತ್ತಾಗೋದ್ ನಿನಗೆ? ಲೇ, ಅವಳು ನನ್ನ ಜೊತೆ ಓದ್ತಿದ್ದೋಳು, ಹುಚ್ಚಿಡ್ದು ಹುಚ್ಚಾಸ್ಪತ್ರೆಗೆ ಸೇರಿದಾಳೆ, ಅವಳೇನಾದ್ರೂ ತಪ್ಪಿಸ್ಕೊಂಬಂದ್ಲೇನು ಅನ್ಕೊಂಡೆ. ಅಷ್ಟೇಯಾ? ಅಷ್ಟೇ. ಇದ್ರಲ್ಲಿ ಹೆಂಗ್ ಕಾಣ್ತೀನಿ? ಒಳ್ಳೆ ಕೋಡಂಗಿ ಕೋಡಂಗಿ ಇದ್ದ ಕಾಣಿಸ್ತಾ. ಸುಮ್ಕಿರ್ರಿ, ಈ ಡ್ರೆಸ್ ಹಾಕೊಂಡು ಪಟ್ಟಣದಾಗೆ ಇಬ್ರು ಕೈ ಕೈ ಹಿಡ್ಕೊಂಡು ಹಂಗೇ ವಾಲ್ಟ್ ಕಿಂಗ್ ಹೋಗ್ತಾಳೆ. ನಿಮ್ ನಿನ್ನ ಮಕ್ಕಕ್ಕೆ ಇಂಗ್ಲೀಷ್ ಬೇರೆ ಕೇಳು. ಲೇ ಮಾನಂದ, ಪಟ್ಟಣದ ಹುಚ್ಚು ಇಷ್ಟೊಂದು ದೂರ ಬಂದಿದೆ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲೆ. ನೋಡು, ಇವೆಲ್ಲ ಕಿತ್ತೆಸ್ತು ಲಕ್ಷಣವಾಗಿ ಒಂದ್ ಸೀರೆ ಉಟ್ಕೋ. ಹಂಗಾರೆ ಪಟ್ಟಣ ಕರ್ಕೊಂಡು ಹೋಗ್ತಿಲ್ವಾ? ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗಲ್ಲ. ಯಾರೇ ನೀವು? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ. ಏ ಡಾರ್ಲಿಂಗ, ನಾನೇ ನಿನ್ನ ಹಸ್ಬೆಂಡ. ಏನ್ರಿ ಇದು ಹೊಸ ಡ್ರೆಸ್? ಪಟ್ಟಣದವ್ರ ತರ ಪ್ರೀತಿ ಮಾಡಕ್ ಬಂದಿದ್ದೀನಿ. ಅದೆಂತ ಪ್ರೀತಿ ರೀ? ಪಟ್ಟಣದವ್ರ ತರ ಬಟ್ಟೆ ಹಾಕೊಂಡ್ ಬಂದಿದ್ದೀನಿ, ನಿಂಗ್ ಪ್ರೀತಿ ಬರ್ಬೇಕಲ್ಲ. ಹೀಗ್ ಬಟ್ಟೆ ಹಾಕೊಂಡ್ ಬಂದ್ರೆ ಪ್ರೀತಿ ಬರುತ್ತಾ? ಸತ್ಯವಾದ ಮಾತು ಹೇಳ್ತೀನಿ, ಪ್ರೀತಿ ಇರೋದು ಬಟ್ಟೆಲ್ಲ ಕಣೆ, ಮನಸ್ನಲ್ಲಿ. ಅದು ನನ್ಗೂ ಬೇಕಾದಷ್ಟಿದೆ. ಮತ್ತೆ ಪಟ್ಟಣಕ್ಕೆ ಹೋಗ್ಬೇಕು, ಪಟ್ಟಣಕ್ಕೆ ಹೋಗ್ಬೇಕು ಅಂತ ಬಿಡ್ಕೋತೀಯಾ? ಈ ದರಿದ್ರ ಹಳ್ಳಿ ಬಿಟ್ಟು ಪಟ್ಟಣದಲ್ಲಿ ಹೋಗಿ ಸುಖವಾಗಿರೋಣ ಅಂತ. ಯಾರ್ ಸ್ವಾಮ್ಯಾರ ನೀವು? ನಿಂಗ್ ಬಿತ್ತ ನಿನ್ನ ಮನೆ ಆವಾಗ? ಅಯ್ಯೋ, ನಾನು ಈರೇಸ ಏನ್ಲ ಇದು? ಈ ನಿನ್ ಯಾಸ ಮಾವ? ಹೆಂಡತಿ ಮನ್ಸನ್ನ ಒಲಿಸ್ಕೊಳ್ಳೋದಕ್ಕಾಗಿ ಈ ಹುಚ್ಚಾಟ ಆಡಿದೆ. ವೀರೇಶ, ಅವ್ರನ್ನ ಒಲಿಸ್ಕೊಳ್ಳೋದಕ್ಕೆ ನಾವು ಪಡ್ತಿರೋ ಪರದಾಟಕ್ಕೆ ಅವ್ರ ಹತ್ರ ಯಾವ ಬೆಲೆನೂ ಇಲ್ಲ ಕಣೋ. ಅಲೆ, ನಿಮ್ಮ ಅತಿ ಬೆಲೆ ಕೊಡ್ದಿದ್ಮ್ಯಾಗ ಅವ್ರು ಇನ್ನೆಂತ ಎಂಟಿರೋ? ಇರಿ, ಪಾರ್ಕೋಲ್ ಬಾಯಿ ಬಿಟ್ರೆ ಅವರೇ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ. ಬೇಡಮ್ಮ, ಮುಳ್ಳಿನ ಮೇಲಿರೋ ಬಟ್ಟೆನ ಎಳೆದಾಡೋದು ಬುದ್ಧಿವಂತರ ಲಕ್ಷಣ ಅಲ್ಲ. ನಾವೇ ಅವ್ರಿಗೆ ಬುದ್ಧಿ ಕಲಿಸ್ತೇವೆ. ಮಾಡ್ರೋ ಮಾಡಿ, ಅದೇನು ಮಾಡ್ತಿರೋ ಮಾಡ್ರೋ ಗಂಡುಸ್ರ. ಮಳಬಿಲ್ಲ ಬಣ್ಣ ಚಂದ, ಸುಳಿ ಮಿಂಚ ಓಟ ಚಂದ. ಮಳಬಿಲ್ಲ ಬಣ್ಣ ಚಂದ, ಸುಳಿ ಮಿಂಚ ಓಟ ಚಂದ. ನನ್ನ ರಣಿ ಆಡು ಮತೆ ಚಂದ, ಬಲು ಚಂದ. ಮಳೆ ಬಿಲ್ಲ ಬಣ್ಣ ಚಂದ, ಸುಳಿ ಮಿಂಚ ಓಟ ಚಂದ. ಮಳೆ ಬಿಲ್ಲ
ಆಟ ಏ ನನ್ನ ಎದೆ ಸೀಳಿದೆ, ನಿನ್ನ ಆಟ ಏನೇನು ನನ್ನ ಕೇಳಿದೆ, ನಿನ್ನ ನೋಟ ಏ ನನ್ನ ಎದೆ ಸೀಳಿದೆ, ನಿನ್ನ ಆಟ ಏನೇನು ನನ್ನ ಕೇಳಿದೆ, ಛಲದಿಂದ ಏಕೆ ಹೀಗೆ ನನ್ನ ಬೇಟೆಯಾಡಿ, ಛಲದಿಂದ ಏಕೆ ಹೀಗೆ ನನ್ನ ಬೇಟೆಯಾಡಿ, ಬಿಡದಂತೆ ಹಿಂದೆ ಹಿಂದೆ ಬಂದೆ ಮೋಡಿ ಮಾಡಿ ಕಳಿ ಬಿಲ್ಲ ಬಣ್ಣ ಚಂದ ಸುಳಿ ಮಿಂಚ ಓಟ ಚಂದ ಸಾಬ್. ನಮಸ್ತೆ. ಏನ್ ಕಾಂಜಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಲ್ಲ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ, ಇದ್ದಕ್ಕಿದ್ದಾಗಿ ಈ ಡಾನ್ಸ್ ಪ್ರೋಗ್ರಾಮ್ ಚೇಂಜ್ ಮಾಡ್ಬಿಟ್ಟಿದ್ರಾ? ಅಂದ್ರೆ ಈ ನಿಮ್ಮ ನೈಟ್ ಕ್ವೀನ್ ಕ್ಲಬ್ ನಲ್ಲಿ ತುಂಬಾ ಸೆಕ್ಸಿ ಡಾನ್ಸ್ ನಡೀತಾ ಇದೆ ಅಂತ ಹೇಳ್ತಾ ಇದ್ರು, ಆದ್ರೆ ಇಲ್ಲಿ ನೋಡಿದ್ರೆ ಪಂಜಾಬಿ ಪ್ರೋಗ್ರಾಮ್ ನಡೀತಾ ಇದೆಯಲ್ಲ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಈಗ ಗೊತ್ತಾಯ್ತು. ನಮಗ ಆಗದೆ ಇರೋರು ಯಾರೋ ನಿಮ್ ಹತ್ರ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಅದಕ್ಕೆ ಸಂದೇಹ ಪಟ್ಟಿ ಇಲ್ಲಿಗೆ ಬಂದಿದ್ದೀರಲ್ಲ, ಅಶ್ಲೀಲವಾದ ಪ್ರೋಗ್ರಾಮ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನಮಗಿಲ್ಲ. ಅದಕ್ಕೆ ಬೇಕಾದಷ್ಟು ದಾರಿ ಇದೆ. ವೆರಿ ಗುಡ್, ವೆರಿ ಗುಡ್. ಐ ವಿಲ್ ಮೀಟ್ ಯು ಅಗೇನ್. ಥ್ಯಾಂಕ್ ಯು. ಸಂತೋಷ. ಸಿ ಯು. ಅರೆರೆ, ಬಹಳ ಚೆನ್ನಾಗಿ. ಬಟ್ ಮಾನಂದ, ಅಂತ ವಯಸ್ಸಾದ ಮಾವ ಒಲೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ, ನೀನ್ ಮಹಾರಾಣಿ ಕುರ್ಚಿ ಮೇಲೆ ಕೂತಿದ್ಯಾ? ಹೇಳಮ್ಮ, ಹೇಳಮ್ಮೇಲೆ ಹೋಗಿ ಅಡುಗೆ ಮಾಡೋದು. ಏ, ನಾನ್ ನಿನ್ ಗಂಡ ಕಣ, ನಾನ್ ಮಾತಾಡ್ತಿದ್ರು ಮಾತಾಡದೆ ಮರ್ಯಾದೆ ಕೊಡದೆ ಕೂತಿದ್ಯಾ? ಹೇಳಮ್ಮೇಲೆ ಹೋಗಿ ಅಡುಗೆ ಮಾಡೋದು. ಏನ್ರಿ ನಿಮ್ ಪೌರುಷ, ಏನೇ ಏನೇ ಜೋರ್ ಮಾಡ್ತಾ ಇದೀಯಾ? ಹೋಗ್ಲಿ ಹೋಗ್ಲಿ ಅಂತ ಸುಮ್ನೆ ಇದ್ರೆ ನಮ್ಮ ಮರ್ಯಾದೆಗೆ ಹೆದರ್ಕೊಂಡು ನಮ್ಮ ಹತ್ರನೇ ದುಮ್ರಾಟ ಆಡ್ತೀರಾ? ಲೇ ಅಣ್ಣ,
ಈ ಎರಡು ಕೋಳಿಗಳು ಕೈಕಾಲು ಕಟ್ಟಾಕು ಹಿತ್ಲಕ್ ತಗೊಂಡು ಹೂತಾಕ್ಬಿಡೋಣ. ನಾಳೆಯಿಂದ ನಮ್ಮ ಮಾತು ಕೇಳ್ದಾದ್ರೆ ಅದೇ ಗತಿ ನಿಮ್ಗೆ. ಏನ್ರಿ ಇದು ನ್ಯಾಯ? ಗಂಡ ಹೆಂಡತಿ ಒಂದೇ ಗುರಿ ಒಂದೇ ದಾರಿ ನಡೆದ್ರೆ ಅದೇ ಸಂಸಾರ. ನಮ್ಮನ್ನು ತೃಪ್ತಿ ಪಡಿಸಿ, ನಮ್ಮ ಮಾತೆ ನೆರವೇರ್ಸ ಆಗಿದ್ರೆ ನಾವಿಲ್ಲಿರ್ತೀವಿ, ಇಲ್ಲದ ಇವತ್ತೆ ಹೊರಟೋಗ್ತೀವಿ. ಸರಿಯಾಗಿ ಹೇಳ್ದೆ ಸಿರಿ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ನಾವ್ ಹೇಳ್ದಂಗೆ ಕೇಳಿದ್ರೆ ಸೈ, ಇಲ್ದಿದ್ರೆ ನಮ್ಮನ್ನ ಇವತ್ತೆ ಕಳಿಸ್ಬಿಡಿ. ಗಂಡನ ಜೊತೆ ಜಗಳಾಡಿ ಮನೆ ಬಿಟ್ಟು ಹೋದ ಹೆಣ್ಗಳು ಹರಕಲ್ ನೋಟ್ಗಳಿದ್ದ ಹಾಗೆ ಎಲ್ಲೂ ಚಲಾವಣೆ ಆಗಲ್ಲ. ಅಂತೂ ನೀವಿಬ್ರು ಕಟ್ಟಿ ತಾಳಿನ ಕಿತ್ತೆಸಿಯೋಷ್ಟು ದೂರಕ್ಕೆ ತಯಾರಾಗ್ಬಿಟ್ರಿ ಅಲ್ಲ. ತಾಳಿ ತಾಳಿ ಹಾಕಿ ತಾಕ್ತೀವಿ, ಎಲ್ಲಿದ್ರು ನೀವ್ ಹೆಸರೇಳ್ಕೊಂಡು ಧರ್ಮದಿಂದ ಬದುಕ್ತೀವಿ. ನಮ್ಮ ಹಣೆಯಲ್ಲಿ ದಾಂಪತ್ಯ ಸುಖ ಇಲ್ಲ ಅನ್ಕೊಂಡು ಸನ್ಯಾಸಿರ ಕಾಲ ಕಳಿತೀವಿ, ಅದೆಲ್ಲಿರಕ್ ಸಾಧ್ಯ ಇಲ್ಲ. ನಮ್ಗಂತೂ ಸಾಕಾಗೋಗಿದೆ ನೋಡಿ ಈ ಜಗಳ, ಈ ವ್ಯಾಜ್ಯಕ್ಕೆ ಇವತ್ತೇ ತೀರ್ಮಾನ ಮಾಡಿ ತಿಳಿಸಿ. ನಡೆ ಮಾನಂದ ಹೋಗೋಣ. ನೀನವ್ರ ತಲೆ ತೆಗೆದ್ರೆ ಕೈಗೆ ಬೇಡಿ ಬೀಳ್ತದೆ ಕಂಡ್ಲ. ನೀ ಜೈಲ್ಗೆ ಹೋದ್ಮೇಲೆ ಇದೆಲ್ಲ ಯಾರು ಸುಕ್ಕೋ? ಇದು ಯಾತರ ಹಣೆ ಬರಮ್ಮವ? ನಕ್ ಹೇಳಿದ್ದಾಯ್ತು, ಅತ್ ಹೇಳಿದ್ದಾಯ್ತು, ಮುದ್ದು ಮಾಡಿದ್ದಾಯ್ತು, ಸಿಟ್ಟು ಮಾಡ್ಕೊಂಡಿದ್ದಾಯ್ತು, ಇನ್ ಹೇಗ್ ಹೇಳ್ಬೇಕು ಇವ್ರಿಗೆ? ನಾನಿನ್ನು ಬದುಕಿದ್ದೀನಿ ಕಂಡ್ಲ, ಸತ್ತಿಲ್ಲ ಕಣು, ಅದನ್ನ ನಾನ್ ಕೇಳ್ತೀನಿ ಕಣು. ಆಯ್ತು, ನೀನೇ ಕೇಳು, ಒಂದ್ ತೀರ್ಮಾನ ಮಾಡು. ಅವ್ರು ನಾವ್ ಹೇಳ್ದ ಕೇಳ್ಕೊಂಡು ನಿಮ್ಮ ಮನೇಲಿ ಬಿದ್ದಿರ್ಬೇಕು. ಇಲ್ಲ ಆಗ್ಲಿ, ಅದನ್ನ ನಾನ್ ಕೇಳ್ತೀನಿ. ನೀವ್ ಇಲ್ಲಿದ್ರೆ ಮಾತಿ ಮಾತ್ ಬೆಳೆಸ್ತೀರ ಒಂಟಾಗಿ. ಇವು ಬರೀ ಮಾತಿಗೆ ಬಗ್ಗದಿಲ್ಲ ಮಾವ. ವೀರೇಶ ನೋಡಬೇಡ, ನಡೆಯೋ ನಡೆಯೋ ವೀರೇಶ, ಅದೇನಾಗುತ್ತೆ ನೋಡಬೇಡ. ಅಬ್ಬ ಶ್ರೀದೇವಿ, ಅಬ್ಬ ಮಾನಂದ, ಬನ್ರವೈ ಬನ್ನಿ. ಏನ್ರವ ಇದು? ಏನ್ರವ ದಿನ ಬೆಳಗಾದ್ರೆ ಜಗಳ? ಈ ಮನೇನ್ ಬೆಳಗೋಕ್ ಬಂದಿರೋ ನೀವು ನಿಮ್ ಕೈಯಾರ ಈ ಮನೇನ್ ಮುರಿಯುತ್ತೀರಾ? ಇವತ್ತ ಎರಡರಲ್ಲೊಂದು ತೀರ್ಮಾನ ಮಾಡ್ಬಿಡಿ. ನಗ್ನಗ್ತಾ ಇವ್ರ ಜೊತೆ ಸಂಸಾರ ಮಾಡ್ಕೊಂಡಿರ್ತೀರಾ ಇಲ್ವಾ? ಸಂಸಾರ ಅಂದ್ರೆ ಅರ್ಥವಾಗ್ಲಿಲ್ಲ. ಏನವ್ವ ಇದು? ನೀನು ಕಲ್ತೋಳು, ಇದನ್ನ ನಾನ್ ನಿಂಗೆ ಹೇಳ್ಬೇಕಾ? ಅವ್ವ ಸಂಸಾರ ಅಂದ್ರೆ ಗಂಡ ಹೆಂಡರು ಒಂದಾಗಿ ಚಂದವಾಗಿ ಹೊಂದ್ಕೊಂಡು ಇದ್ದಾಗ ನಾಲ್ಕ್ ಜನ, ಸತ್ತಾಗ ನಾಲ್ಕ್ ಜನ, ಭೇಷ್ ಅನ್ನೋ ಬಾಳೋದೇ ಸಂಸಾರ. ಇದಕ್ಕೆಲ್ಲ ಪ್ರೀತಿ ಮುಖ್ಯ ತಾನೆ? ಹೌದವ್ವ, ಬಾಳಿನ ಬಂಡಿ ಚಕ್ರ ಇದ್ದಂಗೆ ಕಣವ್ವ. ಬಾಳಿನ ಚಕ್ರ ಅದೇ ಇಲ್ದಿದ್ರೆ ಬಂಡಿನೇ ಮುಂದ್ಕೋಗಲ್ಲ, ನಿಂತ ಜಾಗದಾಗೆ ನಿಂತಿರ್ತದೆ. ನಮ್ ಬಾಳು ಹಾಗೆ ಆಗಿದೆ. ಅಂದ್ಮೇಲೆ ಅವನ ಮ್ಯಾಗ ನಿಂಗ್ ಪ್ರೀತಿ ಇಲ್ಲ ಅಂತಾನ? ಅವ್ರಿಗ್ ನನ್ ಮೇಲೆ ಪ್ರೀತಿ ಇದೆಯಾ? ಇಲ್ಲ ಅಂತ್ಯ. ಇದ್ದಿದ್ರೆ ನನ್ನ ಆಸೆ ಯಾಕೆ ಪೂರಿಸ್ತಿರ್ಲಿಲ್ಲ? ನಿನ್ನ ಆಸೆ ಒಳ್ಳೇದೋ ಕೆಟ್ಟದ್ದೋ ಅದನ್ನ ಅವನ್ ನಡೆಸ್ಬೇಕು, ಇಲ್ಲ ಅಂದ್ರೆ ಅವನ ಮ್ಯಾಗ ನಿಂಗ್ ಪ್ರೀತಿ ಇಲ್ಲ, ಅಷ್ಟೇ ತಾನೆ? ನಿಂದೇನವ್ವ ಮಾನಂದವ್ವ? ಎಷ್ಟು ಸಲ ಹೇಳಿ ಮಾವ ನಿಂಗೆ, ಮದ್ವೆ ಮುಂಚೆ ಏನು ಆಸೆ ಮಾಡಿಕೊಂಡಿದ್ನೋ ಈಗ್ಲೂ ಅದೇ ಆಗ್ಬೇಕು ಅಂತ ಆಸೆ. ನಿನ್ ಗಂಡ ನೀನ್ ತಾಳಿ ಕಟ್ಟಿ ಇಲ್ಲಿ ಕರ್ಕೊಂಡು ಬಂದ್ಮ್ಯಾಗೆ ನಿಂದೊಂದ್ ಆಸೆ ಅವಂದೊಂದ್ ಆಸೆನಾ? ಅವ್ವ ಗಂಡ ಹೆಂಡ್ರು ಈ ಸಂಸಾರದ ಮಗ ಹೊತ್ಮ್ಯಾಗೆ ಇಬ್ರು ಸರಿಯಾಗ ಅದನ್ನ ಎಳಿಬೇಕು. ದಿಣ್ಣೆ ಬಂತು ಭಾರ ಆಯ್ತು ಅಂತ ನಿಲ್ಲಿಸ್ಬಾರ್ದು, ಎಳಿಬೇಕು. ಎಷ್ಟೇ ಕಷ್ಟವಾದ್ರೂ ಎಳಿಬೇಕು, ಪ್ರಾಣ ಹೋಗೋ ಗಂಟ ಎಳಿಬೇಕು, ಎಳಿಬೇಕು, ಎಳಿಲೇಬೇಕು. ಅಯ್ಯೋ ಅದ್ರ ನಂಗೆ ಅರ್ಥ ಆಗಕ್ಕಿಲ್ಲ. ಆ ಪಾಟಿ ಓದೋರ್ನ ಮದ್ವೆ ಮಾಡ್ಕೊಂಡು ಆಫೀಸರ್ ನೆನ್ತಿ ಅನ್ಸ್ಕೊಂಡಿದ್ಮೇಲೆ ಯಾಕೆ ಬದುಕಿರ್ಬೇಕು? ನಿಮಗೆ ಬುದ್ಧಿ ಹೇಳೋದು ಕುಡುಕನ ಪುರಾಣ ಹೇಳೋದು ಎರಡು ಒಂದೇ. ನಮ್ಗೆ ಯಾರಿಗೂ ಬುದ್ಧಿ ಹೇಳ್ಬೇಕ? ಹಂಗ ಏ ತಲ್ತಿರ್ತೀರ? ನಿನ್ ತಲೆಯಾಗಿನ ಹುಚ್ಚಿಬಿಟ್ಟು ನಾವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀರ ಇಲ್ವಾ? ಇಲ್ಲಾಂದ್ರೆ? ಇಲ್ಲಾಂದ್ರೆ ನಾವ್ ಹೇಳ್ದಂಗೆ ಕೇಳೋಂಗಿ ಬಾರ್ ಕಾಲ್ ಮಾಡ್ತದೆ. ಪೆಟ್ಟಾಯ್ತಾ ಮಾವ? ಏನು ಆಗಿಲ್ಲ ಬಿಡ್ರು ಮಾವ, ನಂಗೇನು ಆಗಿಲ್ಲ ಬಿಡ್ರು. ಏ ನಾವ್ ಯಾರನ್ನ ದೇವ್ರು ಅಂತ ಪೂಜೆ ಮಾಡ್ತಿದೀವೋ ಅಂಥವ್ರನ್ನೇ ಅವಮಾನ ಮಾಡಿದ್ ನಿಮ್ಮನ್ನ. ಏನ್ ಮಾಡಿದ್ರು ಪಾಪ ಬರೋದಿಲ್ಲ ವೀರೇಶ. ಇವರ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನನ್ನ ಆಣೆ. ಮಾವ ಎಂಥ ಕೆಲಸ ಮಾಡ್ಬಿಟ್ಟೆ, ಆಣೆ ಇಟ್ಟು ನನ್ನ ಕೈ ಕಟ್ಟಿ ಹಾಕ್ಬಿಟ್ಟಿಲ್ಲ ಮಾವ. ನೋಡಿ ಈ ಮಾವನ ಮೇಲೆ ನಿಮ್ಗೆ ಏನಾದ್ರೂ ಗೌರವ ಇದ್ರೆ ಸುಮ್ಮನಿದ್ಬಿಡಿ. ಲೇ ನಿಮ್ಮಾಗಿ ಇವರು ನನ್ನ ಮಕ್ಕಳು ಕಾಣೋ, ಮಕ್ಕಳು ಕಾಣೋ. ಇವತ್ತು ಗಳಿಗೆ ಚೆನ್ನಾಗಿಲ್ಲ, ಏನು ಮಾತಾಡಬೇಡಿ, ಸುಮ್ಮನೆ ಹೊಲತ್ತಾವ್ ಕೊಂಟೋಗಿ ಹೋಗಿ.
ನಾವ ಆಣೆ ಇಟ್ಟ ಇವತ್ ಬದುಕೊಂಡ್ರಿ. ಆನಂದ, ಶ್ರೀದೇವಿ ಚೆನ್ನಾಗಿ ತಿಳ್ಕೊಳ್ಳಿ, ನಾಳೆಯಿಂದ ಈ ಮನೇಲಿ ನಾವ್ ಹೇಳ್ದ ಕೇಳ್ಕೊಂಡು ನೀವು ಬಿದ್ದಿರ್ಬೇಕು. ಇಲ್ಲಾಂದ್ರೆ ಸಕ್ಕು ನೋಡು, ಇಲ್ಲಾಂದ್ರೆ ನಾಳೆ ನಿಮ್ಮಿಬ್ಬರ ಹೆಣ ಬಿದ್ದ. ನಡೀರೋ 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 ನಡಿ ಬರ್ದಾಗಿ ತುಂಬ ಸಾಕ್ರು, ಜಾಸ್ತಿ ಮಾತಾಡ್ಬೇಡಿ, ಹೊಲ್ತಾಕೋ ಕೆಲಸ ನೋಡೋಗಿ. ನಡಿಯೋ ವೀರೇಶ. ನಿಲ್ರವ್ವ, ಏನಿದು ಗಂಟು ಊಟ ಕಟ್ಕೊಂಡು ಎಲ್ಲಿ ಹೊಂಟಿದ್ದೀರಾ? ಪಟ್ಟಣಕ್ಕೆ ಹೋಗ್ತಿದ್ದೀವಿ. ಬ್ಯಾಡ್ರವ್ವ ಬ್ಯಾಡಿ, ಹಂಗ್ ಮಾಡ್ಬೇಡಿ ಬ್ಯಾಡ್ರವ್ವ. ನಮ್ಮ ಸರಿಬಿಡಿ ಮಾವಯ್ಯ. ಈಗ ನನ್ಗೊಂದು ಮಾತು ಕೇಳ್ತೀರಾ? ನಿಮ್ ನಿಮ್ ಗಂಡಂದ್ರು ಬರ್ಲಿ, ಅವ್ರಿಗೊಂದ್ ಮಾತು ಹೇಳ್ಬಿಟ್ಟು ನೀವ್ ಎಲ್ಗಾದ್ರೂ ಹೋಗಿ ನಾನ್ ಬೇಡ ಅನ್ನಕ್ಕಿಲ್ಲ. ಬ್ಯಾಡ್ರವ್ವ ಬ್ಯಾಡಿ. ಮತ್ತೆ ಅವ್ರ ಮಾತು ಕೇಳ್ದಿದ್ರೆ ಎಣ ಉರುಳ್ತೈತಿ ಅಂತ ಹೇಳವ್ರೆ, ಅಂತವ್ರ್ ನಾವ್ ಹಿಡಿದು ಕೇಳ್ತಾರ? ನೀವ್ ಹೇಳ್ಕ್ರಿ ಮಾವಯ್ಯ, ಬಾಸ್ರಿ. ಮನೆ ಯಜಮಾನತ್ರ ವಸಿ ಮಾತಾಡ್ಬೇಕಾಗಿತ್ತಲ್ಲ, ಅದಕ್ಕೇನಂತೆ ಬನ್ನಿ, ಒಳಗೆ ಬನ್ನಿ ಮಾ, ಬನ್ನಿ ಬನ್ನಿ ಮಾ ಬನ್ನಿ, ಕುಳ್ಕಳಿ, ಒಳಗ್ ಸಾವುಕಾರ ಇದ್ದಾರೆ, ಕರ್ಕೊಬತ್ತೀನಿ. ಸರಿ ಪರವಾಗಿಲ್ಲ, ಈ ಊರ್ನಾಗ ಒಳ್ಳೆಯವ್ರವ್ರೆ ಇರೋದ್ರಿಂದನೇ ಮಳೆ ಬೆಳೆ ಆಗ್ತಾ ಇದೆ. ಸದ್ಗುರುವೇ ಸಚ್ಚಿದಾನಂದ ಶಿವನೇ ಶಿವನೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಅಮ್ಮ, ಈ ಊರಿಗೆ ಹೊಸಬ್ರು ಅಂತ ಕಾಣತ್ತೆ. ಹೌದು ಸರ್. ಕೂತ್ಕೊಳ್ಳಮ್ಮ ಕೂತ್ಕೊಳ್ರಿ ಕೂತ್ಕೊಳ್ರಿ. ಶಿವನೇ ಶಿವನೇ. ಏನ್ರಿ ಅಮ್ಮ, ನನ್ನಿಂದ ಏನ್ ಸೇವೆ ಆಗ್ಬೇಕಾಗಿತ್ತು? ಸರ್, ಆ ಎದುರು ಮನೇಲಿ ನನ್ನ ಫ್ರೆಂಡ್ ಒಬ್ಳು ಶಕುಂತಲಾ ಅಂತಿದ್ಲು. ಶಕುಂತಳ ಏನಪ್ಪ, ಎದುರು ಮನೆಯಲ್ಲಿ ಶಕುಂತಲಾ ಅಂತಿದ್ದಾಳ? ಇದ್ರು ರೇ, ಆದ್ರೆ ಅವ್ರ ಮನೆ ಖಾಲಿ ಮಾಡೋ ಒಂದ್ ತಿಂಗ್ಳಾಯ್ತು. ಬಿಟ್ಬಿಟ್ರ ಕೇಳಿಸ್ಕೊಳೆ, ಈಗೇನ್ ಮಾಡ್ತೀಯ? ಈಗ ಎಲ್ಲಿದ್ದಾರೆ? ಅವ್ರ ಮನೆ ನನಗೆ ಗೊತ್ತಿಲ್ಲ, ಆದ್ರೆ ಅವ್ರೀಗ ರೌಂಡ್ ರಾವ್ ಕಂಪನಿಲಿ ಕೆಲಸ ಮಾಡ್ತಾವ್ರೆ. ಅದೇನೈತಪ್ಪ? ಎಂ ಜಿ ರೋಡ್ನಲ್ಲಿ ಆಟೋದವನಿಗೆ ಹೇಳಿದ್ರೆ ನೇರವಾಗಿ ಕರ್ಕೊಂಡೇ ಹೋಗ್ಬಿಡ್ತಾನೆ. ಸರಿ ಹೋಗ್ಬರ್ತಿ ಸರ್. ಏನ್ರಮ್ಮ, ಈ ಊರಿಗೆ ನೀವು ಹೊಸಬ್ರು, ಪಾಪ ಇಬ್ಬರೇ ಹೆಣ್ಮಕ್ಳು, ಇಲ್ಲಿ ಮೋಸ ಮಾಡೋರು ಜಾಸ್ತಿ, ಅದಕ್ಕೆ ಹುಷಾರಾಗಿರ್ಬೇಕು. ನಿಮಗೆ ಯಾವಾಗಲೂ ನನ್ನಿಂದ ಏನೇ ಸೇವೆ ಬೇಕಾಗಿದ್ರು ನೇರವಾಗಿ ಇಲ್ಲಿಯೇ ಬಂದ್ಬಿಡಿ, ಈ ಮನೆ ನಿಮ್ದು. ಯಾಕೆ ಏನೈತೆ? ನನ್ ಬುಟ್ಟಿ ಸಾಮಾನ್ ಕಾಣ್ತಾ ಮೇಲೆ ನೋಡ್ತಾ ಇದ್ದಂತೆ, ಆಗ್ಲೇ ಹೇಳ್ಬಿಟ್ಟು ಹೋಗ್ತೀನಿ. ಯೋ ಇವಾಗ ಏನ್ ಮಾಡುದು? ಊರ್ ಹೊಟ್ಟೋಗಣ್ವ. ಊರ್ಗ ಹಾಕ್ಬಿಡ್ತೀನಿ ನೋಡು, ಯಾವ ಮುಖ ಓದ್ಕೊಂಡು ಊರ್ಗ ಹೋಗುದು? ಯೋ ಏನ್ ಗೊತ್ತಾಗ್ತಲ್ವೇ, ಹೇಳಿದ್ನಲ್ಲ ಅಲ್ಲಿ ಹೊಟ್ಟೋಗಣ್ವ. ಸರಿ ಬಾ ಹೋಗೋಣ. ಸರಿ ಸರಿ, ಆ ಹೆಣ್ಮಕ್ಳು ತಿರ್ಗಾ ಬಂದವ್ರೆ, ಒಳ ಕರಿಯೋ ಕರಿಯೋ. ಬನ್ನಿ ಮಾ ಬನ್ನಿ 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 ಬನ್ನಿ. ನಮಸ್ಕಾರ. ನಿನ್ನ ಸ್ನೇಹಿತೆ ಸಿಕ್ಕಿಲ್ಲ, ಏನ್ ಹೇಳಿದ್ಲು? ಸರ್, ನೀವ್ ಹೇಳಿದ ಅಡ್ರೆಸ್ ಅಲ್ಲಿ ನನ್ ಫ್ರೆಂಡ್ ಸಿಗ್ಲಿಲ್ಲ, ಎಲ್ಲಿದ್ದಾಳೋ ಗೊತ್ತಿಲ್ಲ, ಬರೋ ದಾರಿಲಿ ಲಗೇಜ್ ಕಳ್ದೋಯ್ತು, ಈಗ ಕೈಯಲ್ಲಿ ಒಂದ್ ಕಾಸು ಇಲ್ಲ, ಈಗ ಏನ್ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ. ಅಳಬೇಡ್ರಮ್ಮ ಅಳಬೇಡ್ರಿ, ನಿಮ್ಗೆ ಸಹಾಯ ಮಾಡೋಕೆ ನಾನಿದ್ದೇನಲ್ಲ. ಸರ್, ನಾವು ನೀವು ಯಾರು, ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ಅದು ನನಗೆ ಬೇಡಾದ ವಿಷಯ. ಹೆಣ್ಣು ಮಕ್ಕಳು ಕಷ್ಟದಲ್ಲಿದ್ದೀರಾ, ಕೆಲಸ ಬೇಕು, ಅಷ್ಟೇ ತಾನೆ? ಅಷ್ಟೇ. ಮೊದಲು ಸ್ನಾನ ಮಾಡಿ ಊಟ ಮಾಡಿ ರೆಸ್ಟ್ ತಗೊಳ್ಳಿ ರಾಜು, ಇವರಿಗೆಲ್ಲ ಅನುಕೂಲ ಮಾಡಿಕೊಡ. ಆಗ್ಲಿ ರೇ, ಬನ್ನಿ ಮಾ ಹೋಗ್ರಿ, ಬನ್ನಿ ಹೋಗಿ ಬನ್ನಿ ಮಾ ಹೋಗಿ. ಹಾ ಗುಡ್,
ಜೂಲೆ, ಇದರಲ್ಲಿ 2 ಲಕ್ಷ ರೂಪಾಯಿ ನಮ್ಮ ಹಣ ತಗೊಂಬಾ. ಓಕೆ ಬಾಸ್. ಬೇಕ್ ಬೇಕ್. ಡಾಕ್ಟ್ರೆ, ನೀವು ನಮ್ಮ ವಿಶ್ವಾಸನ ಪೂರ್ತಿ ಗಳಿಸ್ಬಿಟ್ಟಿದ್ದೀರಿ. ಇನ್ಮೇಲೆ ನೀವು ಇಲ್ಲಿ ಬರಬೇಕಾದ ಪ್ರಮೇಯನೇ ಇಲ್ಲ. ನೋಡಿ, ನಮ್ಮ ಬ್ರಾಂಚ್ ಆಫೀಸ್ ಅಡ್ರೆಸ್, ಅಲ್ಲೇ ನೀವು ಕೊಡೋದು ತಗೊಳೋದು ಮಾಡಬಹುದು. ಒಳ್ಳೇದು, ತುಂಬಾ ಅನುಕೂಲ ಆಯ್ತು. ಅಲ್ಲೇ ಸಾಬ್. ಥ್ಯಾಂಕ್ ಯು ಸರ್, ನಾನು ಬರ್ತೇನೆ. ಥ್ಯಾಂಕ್ ಯು, ಬರ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀನೆಲ್ಲರಾದ್ರೂ ಕುಡಿದು ಈ ತರ ಆಡಿದ್ ನೋಡಿ, ನನ್ನ ಟಾಲರೇಟ್ ಮಾಡ್ಕೊಳ್ಳಕ್ಕಾಗಲಿಲ್ಲ. ಏನು, ನೀವು ನನ್ನ ಲವ್ ಮಾಡ್ತೀರಾ? ಅದಕ್ಕೆ ಈ ಕಾಣಿಕೆ. ಎಕ್ಸ್ಕ್ಯೂಸ್ ಮೀ ಶೋಭಾ, ಏನ್ ಮೇಲೆ ಹೀಗೆ ನಡೆಯಲ್ಲ? ನನ್ನ ಲವ್ ಮಾಡಕ್ ನಿಮ್ಗೇನ್ರಿ ಯೋಗ್ಯತೆ ಇದೆ? ಶೋಭಾ, ಏನಾದ ಕೇಳು, ಇದಕ್ಕಿಂತ ದೊಡ್ಡ ಹೋಟೆಲ್ ಕಟ್ಟಿಸಲ ನಿನ್ನ ಹೆಸರಲ್ಲಿ? ಅದಕ್ಕೆಲ್ಲ ಹಣ ನಿಮ್ಮ ಹತ್ರಲ್ಲಿದೆ, ಎಂತ ಮಾಡ್ತೀರಿ? ಹಣ ಸಂಪಾದನೆ ಮಾಡಕ್ಕೆ ಇದೊಂದೇನಾ ದಾರಿ? ಬೇಕಾದಷ್ಟಿದೆ, ರೂಮ್ ನಡಿ ಹೇಳ್ತೇನೆ. ಇನ್ನು ಕುಡಿದು ಬೋದೇ ಹೋಗಿಲ್ಲ. ಅಯ್ಯೋ ಮಂಕೆ, ನಾನು ಕುಡ್ದಿಲ್ಲ, ನಿಮ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ಆಕ್ಟ್ ಮಾಡಿದೆ. ನಿಮ್ ವಿಷಯ ತಿಳ್ಕೋಬೇಕಾದ್ದು ಬೇಕಾದಷ್ಟಿದೆ, ಬನ್ನಿ ಹೋಗೋಣ. ಅಷ್ಟೊಂದು ಇಂಟ್ರೆಸ್ಟ್? ಏನ್ರಿ ಮ್ಯಾನೇಜರ್, ಏನ್ ಸಮಾಚಾರ? ಹಳ್ಳಿಯಿಂದ ಇಬ್ರು ಹೆಣ್ಮಕ್ಳು ಬಂದಿದ್ದಾರೆ ಬಾಸ್, ಅವ್ರಿಗೆ ಏನಾದ್ರೂ ಕೆಲಸ ಬೇಕಂತೆ ಬಾಸ್. ಕೊಡೋಣ ಕೊಡೋಣ, ಅದಕ್ಕೇನಂತೆ, ಕೊಟ್ರಾಯ್ತು. ನೋಡು, ನಾವು ಅಬಲೇರಿಗೆ ಆಶ್ರಯ ಕೊಡೋದೇ ನಮ್ಮ ಧರ್ಮ, ಏನ್ ಹೇಳ್ತೀಯಾ? ಬೇಗ ಕರ್ಕೊಂಬಂದ್ಬಿಡು. ಮ್ಯಾನೇಜರ್ ಸಾಬ್, ನಮಸ್ತೆ ಖಾನ್ಜಿ. ಅಚ್ಚಾ, ಓ ಚೌಕ್ರಿ ಅಮರ ಕಾಮ್ಕ ಲಾಯಕ್ ಹೇ ಕ್ಯಾ ಪಹಲೆ ದೇ? ಹಾ, ಅಚ್ಚಾ, ತುಂಬ ಮಾಯಸ ಕರು. ಓದಿರೋ ಚೌಕ್ರಿಗೂ ಇದರ ಬೇಜು, ಓದ್ದೇ ಇರೋ ಚೌಕ್ರಿಗೂ ಕೊಚ್ಚ ಅವ್ರ ಕೆಲಸ ಅದೆಯೋ? ಟೇಕನ ಸಮಜ್ಲಿಯಾ? ಶ್ರೀದೇವಿ ಬಾ ಅಮ್ಮ. ಇಲ್ಲ, ಅಲ್ಲಿ ಹೋಗೋದು. ಬಾ ಬಾ ಬಾ. ನಮಸ್ಕಾರ ಬಾಸ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿನ್ನ ಹೆಸರೇನಮ್ಮ? ಶ್ರೀದೇವಿ. ಶ್ರೀದೇವಿ, ಎಲ್ಲಿವರೆಗೂ ಓದಿದೀಯಾ? ಬಿಕಾಂ. ಬಿಕಾಂ, ಬಿಕಾಂ, ವೆರಿ ಗುಡ್, ವೆರಿ ಗುಡ್. ನಮಸ್ತೆ ಸರ್. ನಮಸ್ತೆ. ಮ್ಯಾನೇಜರ್, ನೀವಿನ್ನು ಹೋಗ್ಬಹುದು. ಬರ್ತೀನಿ ಬಾಸ್. ಬರ್ತೀನಿ ಖಾನ್ ಸಾಬ್. ಬರ್ತೀನಮ್ಮ ಶ್ರೀದೇವಿ. ಮಿಸ್ ಶ್ರೀದೇವಿ. ಮಿಸ್ಸಸ್ ಶ್ರೀದೇವಿ. ಮಂಗೇಸ್ ಬಾಯ್ ಸಾದಿ ಹೋಕೋ ಹೈ. ಗೊತ್ತಾಯ್ತು, ಗೊತ್ತಾಯ್ತು, ಗೊತ್ತಾಯ್ತು. ಮಿಸ್ಟರ್ ಶ್ರೀದೇವಿ, ನಮ್ಮಲ್ಲಿ ಕೆಲಸ ಮಾಡಬೇಕಾದ್ರೆ 3 ಗುಣಗಳಿರಬೇಕು. 1, ನಂಬಿಕೆನ ಉಳಿಸ್ಕೋಬೇಕು. 2, ಸಂಶಯ ಬರದಾಗ ನಡ್ಕೋಬೇಕು. 3, ಸಮಯಕ್ಕೆ ತಕ್ಕ ಹಾಗೆ ಜಾಣತನದಿಂದ ಜಾರ್ಕೋಬೇಕು. ನಾನು ಹಾಗೆ ನಡ್ಕೊಳ್ತೀನಿ ಸರ್. ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ, ತಗೊಂಡು ಹೋಗಿ ರಿಸರ್ವ್ ಬ್ಯಾಂಕ್ ಕಟ್ಟಿಬಿಡು. ತಗೋ. ಗೆನ್ಲಿಯೋ ದೇಬೆ. ತಿತಿ ದೇಬೆ, ಏ ನೋಟ್ಸ್ ಆಫ್ ತುಮಾರಿ ಹಾತ್ ಮೇ ದೇಖೆ, ಪೊಲೀಸ್ನವರು ನಿನಗೆ ಅರೆಸ್ಟ್ ಮಾಡಿದ್ರೆ. ನಾನು ನಿಮ್ ಕಂಪ್ನಿಲೇ ಕೆಲಸ ಮಾಡ್ತಿದ್ದೀನಿ, ನೀವೇ ಈ ಹಣ ಕೊಟ್ರಿ ಅಂತ ಹೇಳ್ತೀನಿ. ಅದೇ ಡೇಂಜರ್. ನೀನ್ ಯಾರ ಹತ್ರ ಕೆಲಸ ಮಾಡ್ತಿದ್ಯಾ, ಯಾಕ್ ಮಾಡ್ತಿದ್ಯಾ, ಏನ್ ಸಮಾಚಾರ ಅಂತ ಯಾವ ಕಾರಣಕ್ಕೂ ಯಾರ ಹತ್ರ ಹೇಳ್ಕೂಡ್ದು. ಯಾಕ್ ಸರ್? ಅರೆ ನೋಡ್ತೇಕೋ, ನೋಡು ದೇಕೋ. ಸರಿಯಾಗಿದೆ ಸರ್. ಬರಾಬರ್ ದೇಕೋ ಬಾಯ್. ನೋಡು
ಸರಿಯಾಗಿದೆಯಲ್ಲ? ಯಾಕ್ ಸರ್, ಯಾಕ್ ಹೀಗ್ ನಗ್ತಾ ಇದ್ರಾ? ಅರೆ ದೇಬೆ, ಏ ನೋಟ್ ಸಬ್ ಗವರ್ಮೆಂಟ್ ನೋಟ್ ಅಲ್ಲ, ಏ ಸಬ್ ಹಮಾರಾ ನೋಟ್ ಹೇ. ಕೋಟಾ ನೋಟ ಸಹಿ? ಇಷ್ಟು ದೊಡ್ಡ ಮನುಷ್ಯರಾಗಿ ಇಂಥ ದೇಶದ್ರೋಹದ ಕೆಲಸನ ಮಾಡ್ತೀರಾ? ಶ್ರೀದೇವಿ, ಮಿಸ್ಟರ್ ಶ್ರೀದೇವಿ, ದೇಶದ ವಿಷಯ ಬಹಳ ದೊಡ್ಡದು, ನಮ್ಮಂಥ ಸಣ್ಣವರು ಆ ವಿಷಯನ ಮಾತಾಡಬಾರ್ದು. ನೋಡು, ನೀನು ಮಾಡಬೇಕಾದ ಕೆಲಸ ಏನು ಅಂತ ಮೊದಲು ತಿಳ್ಕೊ. ಈ ಹಣ ತಗೊಂಡು ಹೋಗಿ ರಿಸರ್ವ್ ಬ್ಯಾಂಕ್ ಕಟ್ಟಬೇಕಾಗಿಲ್ಲ. ನಾವು ಹೇಳಿದ ಪಾರ್ಟಿಗೆ ಇದನ್ನು ತಗೊಂಡು ಹೋಗಿ ಕೊಟ್ರೆ ಅವ್ರು ಬೇರೆ ಹಣ ಕೊಡ್ತಾರೆ, ಅದನ್ನ ನೀನು ಇಲ್ಲಿಗೆ ತಗೊಂಡ್ಬಂದು ಕೊಡೋದು ಅಷ್ಟೇ ನಿನ್ ಕೆಲಸ. ಇಂತ ಹಲ್ಕ ಕೆಲಸ ಮಾಡೋಳಲ್ಲ ನಾನು, ಬರ್ತೀನಿ. ಅರೆ ಠೇರೋ, ಏಕ ದಪ ಇದರ ಅಂದರ ಆನೆಕೆ ಬಾರ್. ನಾವು ಹೇಳಿದ ಕೆಲಸ ಮಾಡದೆ ಹೋದ್ರೆ ಜಾನ್ ಸಮೇತ ಬಾಯರ್ ಜಾನೆ ಕಾ ಬಹುತ್ ಮುಷ್ಕಿಲ್. ಸರ್, ಅವನ್ ಹೇಳಿದ್ ಗೊತ್ತಾಯ್ತಾ? ಒಂದ್ ಸಾರಿ ಒಳಗಡೆ ಬಂದ ಮೇಲೆ ನಮ್ ಮಾತು ಮೀರಿ ಹೊರಗಡೆ ಹೋಗಕ್ಕಾಗಲ್ಲ ಅಂತ ಹೇಳ್ದ. ಸರ್, ನಾನ್ ಏನೇನೋ ಕನ್ಸು ಕಟ್ಕೊಂಡು ಈ ಪಟ್ಟಣಕ್ಕೆ ಬಂದೆ. ಇಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀನಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಸರ್. ನಿಮ್ ಕೈ ಮುಗಿತೀನಿ, ನನ್ನ ಬಿಟ್ಬಿಡಿ ಸರ್. ನನ್ನ ಈ ಕೆಲಸ ಆಗೋದಿಲ್ಲ, ಬಿಟ್ಬಿಡಿ ಸರ್. ಈ ಮೊಸಳೆ ಕಣ್ಣೀರ್ ನಮ್ ಹತ್ರ ಬೇಡ ಮಿಸ್ಟರ್ ಶ್ರೀದೇವಿ. ನೋಡೋ, ಮರ್ಯಾದೆಯಾಗಿ ನಾವ್ ಹೇಳಿದ ಕೆಲಸ ಮಾಡ್ಕೊಂಡ್ ಬಿದ್ದಿರು. ನಿನಗೆಷ್ಟು ಸಂಬಳ ಬೇಕೋ ನಾವ್ ಕೊಡ್ತೀವಿ. ಸಂಬಳ ಪೂರ ಒರಿಜಿನಲ್ ಸರ್ಕಾರ ಕನ್ನಡ ಸಂಜೆ. ಹುಳಿ ಹಾಕೋ. ಸಾಕ? ಹಾ, ಈರುಳ್ಳಿ ಕೊಡು. ಈರುಳ್ಳಿ ಬೇಕ? ತಗೋ ತಗೋ ತಗೋ, ತಿನ್ನು ತಿನ್ನು. ವೀರೇಶ, ಶರಣೇಶ, ತಿನ್ರು ತಿನ್ರಪ್ಪ, ಚೆನ್ನಾಗಿ ತಿನ್ರು ತಿನ್ನು. ಅವ್ರು ಬರ್ತಾರೆ ಅಂತ ದಿನಾ ಬರೀ ತಟ್ಟಿಗಳನ್ನಿಟ್ಟು ನೀವು ಮಾತ್ರ ಹೊಟ್ಟೆ ತುಂಬಾ ತಿಂತಾ ಇದ್ದೀರಲ್ಲ, ಎಂಥ ಕಲ್ಲು ಮನಸ್ಸು ನಿಮ್ದು. ಅವ್ರು ಬರ್ಲಿಲ್ಲ ಅಂತ ನಾವೇನು ಉಪಾಸನ ಸಾಯ್ಕಾಗತ್ತೆ? ನಾವು ಅವ್ರನ್ನ ಮನೆ ಬಿಟ್ಟು ಓಡಿಸಿದ್ವು. ಪಟ್ಟಣಕ್ಕೆ ಹೋಗ್ಬೇಕು, ಪಟ್ಟಣಕ್ಕೆ ಹೋಗ್ಬೇಕು ಅಂತ ಕುಣಿದಾಡ್ಕೊಂಡು ಹೋದ್ರೆ ಒಳ್ಳೆ ಚಿನ್ಕುರುಳಿಗಳ ತರ ಅಲ್ಲ, ಇಲ್ಲಿ ನಾವು ತಟ್ಟೆ ಇಟ್ಕೊಂಡು ಕಾಯ್ತಾ ಇರ್ತೀವಿ ಅನ್ನೋದಾದ್ರೂ ಬೇಡವಾ ಅವ್ರಿಗೆ? ಅಷ್ಟು ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಿಗೆ ವಾಪಸ್ ಬಂದಿರೋರು. ಬುದ್ಧಿ ಇದ್ದಿದ್ರೆ ಯಾಕೆ ಹೋಗ್ತಾ ಇದ್ರ? ನೀವು ಊಟ ಮಾಡೋಲ್ಲ ತಿಂತೀವಿ, ಗಂಟ್ಲಾಗಿಲ್ವಲ್ರು. ಆ ಹೆಣ್ಮಕ್ಳು ಆ ಕಣ್ ಕಾಣ್ದು ಊರ್ನಾಗೆ ಎಷ್ಟು ಕಷ್ಟಪಡ್ತಾವು, ಎಷ್ಟು ಹಸ್ಕಂಡವು. ಅಯ್ಯೋ, ಅದೇನಾರ ಜಪ್ತಿಗೆ ಬರ್ತದೇನ್ರಲ್ಲ ನಿಮ್ಗೆ? ದಿನ ಜ್ಞಾಪಕಕ್ಕೆ ಬರ್ತಾನೆ ಇದ್ದಾರೆ. ಆದ್ರೆ ನಾವಾಗ ನಾವು ಸೋತು ಹೆಂಗ್ ಹೋಗಿ ಕರ್ಕೊಂಡ್ಬರೋದು ಅವ್ರನ್ನ? ಗಂಡಸ್ರಲ್ವಾ? ಹಾ, ಭಾರಿ ಗಂಡಸ್ರು ಕಂಡ್ರಲ್ಲ ನೀವು. ಜೊತೆ ಮಾಡ್ತಾನೆ ಇರಿ, ಹೋಗ್ರಲ್ಲ. ನೀವು ಹೋಗ್ಲೇಬೇಡಿ, ನಾನು ಹೋಗ್ಬಿಟ್ಟು ಕರ್ಕೊಂಡ್ಬರ್ತೀನಿ. ಯಾಕ್ ಮಾವ ಇಷ್ಟೊಂದು ಕೋಪ? ಆಯ್ತು ಹೇಳು, ನಮಗೋಸ್ಕರ ಅಲ್ದೆ ಹೋದ್ರು ನಿನಗೋಸ್ಕರನಾದ್ರೂ ಹೋಗ್ತೀವಿ, ಕೂತ್ ಉಣ್ಣು. ನಾಳೆ ಒತ್ತಾರನೇ ಹೊಂಟು ಬಿಡ್ಬೇಕು, ಉಂಡು ಮಲ್ಕಳಿ. ಚರಣೇಶ, ವೀರೇಶ, ರಾತ್ರಿ ಹೆಂಗಿದ್ರು ನಿದ್ದೆ ಬರಾಕಿಲ್ಲ, ಉಂಡು ಬಿಟ್ಟು ರಾತ್ರಿನೇ ಉಂಟಾಗಲ್ಲ. ಯಾಕ ಗಂಟ್ಲಾಗೆ ಇಳಿಯೋದಿಲ್ಲ ಹೇಳು? ಅವ್ರ ನೆನಪಾದ್ರ ಹಂಗೆ ಹೇಳು. ಅರಮನೆಗೆ ಹೋಗ್ತೀವಿ ಅಂತ ಬಂದು ಒಳ್ಳೆ ಅರಣ್ಯಕ್ಕೆ ಹೋಗಂಗಾಯ್ತು. ನ್ಯಾಯವಾಗಿ ಊರ್ನಾಗಾದ್ರೂ ಇದ್ದಿದ್ರೆ ಮನ್ಸಿಗೆ ನೆಮ್ಮದಿಯಾದ್ರು ಸಿಕ್ತಿತ್ತು. ಹೀಗಾಗತ್ತೆ ಅಂತ ಯಾರು ಗೊತ್ತಿತ್ತು? ಈಗ ಗೊತ್ತಾಯ್ತಲ್ಲ, ಯಾರು ಯೋಚನೆ ಮಾಡು. ಏನ್ ಮಾಡೋದು? ನನ್ಗೇನು ಗೊತ್ತಾಗ್ಲಿಲ್ಲ, ನೀನೇ ಏನಾದ್ರೂ ಯೋಚನೆ ಮಾಡಿ ಹೇಳು. ಸಿರಿ, ಆಚಾರಿಕ ಪರಾರಿ ಆಗ್ಬಿಟ್ರೆ ಬಿಟ್ಬಿಡ್ತಾರೆ ನೋಡು. ಸಿರಿ, ಆಚೆ ತಿರುಗಾಡ್ಕೊಂಡ್ತೀವಿ ಅಂತ ಹೇಳೋದು, ಆಚೆ ಹೋದ್ಮೇಲೆ ಅಲ್ಲಿಂದ ಪರಾರಿ ಆಗ್ಬಿಡೋದು. ಹಾ, ನಿಜ ನಿಜ, ಬಾ ಹೋಗೋಣ. ಹಾ, ಸರ್. ಅಜ್ಜ. ಏನ್ರಮ್ಮ? ಇವತ್ತೇನಾದ್ರೂ ಕೆಲಸ ಇದೆಯಾ ಸರ್? ಇಲ್ವಲ್ಲ. ಹಂಗಾರೆ ಮೂರು ಸುತ್ತಾಡ್ಕೊಂಡು ಬರ್ಬೇಕು ಅಂತೀರಾ? ಆಯ್ತು ಆಯ್ತು ಆಯ್ತು, ಹೋಗ್ಬಿಟ್ಟು ಬನ್ನಿ. ಹಾ, ತಗೊಳ್ಳಿ. ಇಷ್ಟೊಂದು ಇರ್ಲಿ, ಖರ್ಚು ಇಟ್ಕೊಳ್ಳಿ ರಾಜು. ಇವ್ರು ಊರು ಸುತ್ತಾಡ್ಕೊಂಡು ಬರಲು ಡ್ರೈವರ್ನ ಹೇಳಪ್ಪ. ಸರ್ ಸರ್, ಕಾರು ಇರ್ಲಿ ಬಿಡ ಅಜ್ಜ, ಹೊಯ್ತು ಬರ್ತೀವಿ. ಬರ್ತೀವಿ ಸರ್.
ಇಲ್ಲಿ ಸ್ವಲ್ಪ ಇರಿ, ನಾವು ಆಚೆ ಹೋಗ್ಬರ್ತೀವಿ. ಎಲ್ಲಿಗಮ್ಮ? ಅಗೋ ಅಲ್ಲಿ ಕಾಣ್ತಾ ಇಲ್ವಾ ಆ ಮರ್ಕೆಳ ಗಿರಿಶಾಸ್ತ್ರದವನು, ಅವನ್ ತಕ್ಕ ಹೋಗಿ ನಮ್ಮ ಮನೆ ಬರ ಏನಂತ ಕೇಳ್ಕೊಂಡ್ ಬರ್ತೀವಿ. ಬಸ್ ಇಲ್ಲೇ ಇರು. ಸರಿ, ಇಲ್ಲೇ ಇರು. ಈಗ ಬಂದ್ಬಿಡ್ತೀವಿ. ಭಗವಂತನ ಕೃಪೆಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ. ನೀವು ಯಾವುದಕ್ಕೂ ಏನು ಯೋಚನೆ ಮಾಡಬೇಡಿ. ಈ ವರ್ಷ ಚೆನ್ನಾಗಿದೆ. ನಮಸ್ಕಾರ. ನಮ್ಗೆ ಹೊಸ ಶಾಸ್ತ್ರ ಹೇಳ್ತೀಯ? ಹೇಳ್ತೀನವ ವೀರೇಶ. ಇನ್ನು ಇವ್ರನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು? ಏನೋ ನಮ್ಮ ಮನೆ ಬರ ಹಿಂಗಾಗೋಯ್ತು ನೋಡು. ಯಜಮಾನ್ರೆ, ಅಲ್ಲೇನು ಅಷ್ಟೊಂದು ಜನ ಗುಂಪು? ಗಿಳಿಶಾಸ್ತ್ರ ಹೇಳ್ತಾ ಇದೆ. ಗಿಳಿಶಾಸ್ತ್ರ ಹೋಗಿ ನೀವು ಕೇಳಿ. ಸಂತೋಷ. ಲೇ ಶರಣೇಶ, ಗಿಳಿಶಾಸ್ತ್ರ ಕೇಳೋಣ ಬಾರ. ಅಯ್ಯೋಗ, ಅವನೇನ್ ಶಾಸ್ತ್ರ ಕೇಳೋದು? ನಮ್ಮ ಮನೆ ಬರ ನಮಗ್ ಗೊತ್ತಿಲ್ವಾ? ಏ ಸುಮ್ನೆ ಕೇಳೋಣ ಬಾರೋ. ಸರ್ ನಡಿಯಪ್ಪ. ಅರೆ ಗಿಳಿರಾಮ ಪಂಚರಂಗಿರಾಮ. ಅಯ್ಯೇ, ನಮ್ಮ ಹಣೆ ಇದಕ್ಕೇನ್ ನೀನು? ಸರಿ ಕೇಳು ಗಿರೀಶಾಸ್ತ್ರ. ಹೇಳಪ್ಪ. ಹಾ ಹೇಳಪ್ಪ. ಅವನ ಹೆಸರು ಶರಣೇಶ ಅಂತ. ನಿಮ್ಮ ಹೆಸರೇನು? ಶರಣೇಶ. ಕೇಳಿದ್ರ್ಯಾ, ನೀವು ಮಾತಾಡಿದ್ದೆಲ್ಲ ಇದರಲ್ಲಿ ಇದೆ. ನಮ್ಮ ಹತ್ರ ನೀವು ಮಾತ ನಡೆಯೋದಿಲ್ಲ, ತಾಲಿನ ಹತ್ರ ಸರಸ ಆಡ್ತಾ ಇದ್ದೀರಾ. ಇದು ಯಮಧರ್ಮರಾಜನ ಕೋಟೆ, ಇಲ್ಲಿ ಒಳಗ್ ಬರ್ಲಿಕ್ಕೆ ದಾರಿ ಇದೆಯೇ ವಿನಃ ಹೊರಗ್ ಹೋಗೋಕೆ ದಾರಿ ಇಲ್ರಿ ಅಮ್ಮ. ನಮ್ಮನ್ ಯಾಕೆ ಈ ರೀತಿ ಹಿಂಸೆ ಮಾಡ್ತೀರಾ? ನಮ್ ಕೊಳಗ್ ಬಿಟ್ಬಿಡಿ, ನಮ್ಮ ಹಳ್ಳಿಗೆ ಹೊರಟೋಗ್ತೀವಿ. ಹೌದು ಬಾಯಿ, ಇನ್ನೊಂದ್ಸಲ ಹೋಗ್ಲಿ ಪ್ರಯತ್ನ ಪಟ್ಟೆ ನಿಮ್ ಗಂಡಂಗೆ. ಹಾಗ್ ಮಾಡ್ಬೇಡಿ, ನಿಮ್ ಕಾಲಿಗೆ ಬಿಡ್ತೀವಿ. ಹಂಗೆಲ್ಲ ಮಾಡ್ಬೇಡಿ, ನಾವ್ ಹಳ್ಳಿ ಕೊಂಡೋಯ್ತೀವಿ. ಬಸ್ರಿ, ನನ್ ಮಗ್ಳಿಗ್ ಮದ್ವೆ ಆದ್ರೆ ಸಾಕು ಅಂತ ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೆ. ಆ ಹರಕೆ ಪೂರೈಸ್ಕೊಂಡ್ ಬರೋಷ್ಟಾಗಿಲ್ಲ. ಪಾಪಿಷ್ಟೆ, ನಮ್ ಮರ್ಯಾದೆಗೆ ಬೆಂಕಿ ಇಟ್ಬಿಟ್ರು. ಮುಖ್ಯ ನಮ್ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ನಮ್ ಪೂಜೆ ದೇವ್ರಿಗೆ ತಲುಪಲಿಲ್ಲ ಅಂತ ಕಾಣುತ್ತೆ. ಯಾಕ ಹಂಗಂತೀರಾ? ಏನ್ ನಡೆದ್ರು ಏನ್ ಮಾಡಿದ್ರು ಎಲ್ಲ ದ್ಯಾವ್ರಿ ಚಿತ್ತ. ಮದ್ವೆ ಆದ ಹೆಣ್ಣು ಗಂಡನ ಮನೆ ಬಿಟ್ಟು ಓಡೋದ್ರೆ ಹಣ ಮರ್ಯಾದೆ ಏನಾಗುತ್ತೆ? ಎಲ್ರೂ ಹೀಗ್ ಕೂತು ಮಾತಿನಲ್ಲಿ ಕಾಲ ಕಳೆದಕ್ಕಿಂತ ಬೆಂಗಳೂರಿಗೆ ಹೋದ್ರೆ ಎಲ್ರು ಒಂದ್ ಕಡೆ ಹುಡುಕ್ಬಹುದಲ್ಲ. ಹೋಗಣ್ಣನ್ರಿ. ಏನಂತೀರಾ? ಅಯ್ಯೋ, ನಿಮ್ಗ್ಯಾಕ ಕಷ್ಟ? ಇದಕ್ಕೆ ಅಂತಾನೆ ನಮ್ ಹುಡುಗರು ಪಟ್ಟಣಕ್ ಹೋಗವ್ರೆ, ಪಾತಾಳದಾಗಿದ್ರು ಹುಡುಕಿ ಹೇಳ್ಕೊಂಡ್ ಬರ್ತಾರೆ. ನೀವು ಧೈರ್ಯವಾಗಿರಿ. ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು. ಮುದ್ದಾಗಿ ಮಾತಾಡಿ ಜೊತೆಯಾಗಿ ಓಡಾಡಿ ನಾನಿಲ್ಲದಿರುವಾಗ ಗೊತ್ತಾಗಿ ಗೋಡ ಬಿಟ್ಟು ಜೋಡಿ ಬಿಟ್ಟು ಪೂ ಎಂದು ಹಾಡೋಯ್ತು. ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು. ta
ಅಮ್ಮ ನಿನ್ನ ಮಾತ ಕೇಳಿ ಪುಟ್ಟದೊಂದು ಗಿಳಿಯ ತಂದೆ, ಒಳ್ಳೆ ಒಳ್ಳೆ ಹಣ್ಣ ತಿನ್ನಿಸಿ ಮುದ್ದು ಮಾಡಿ ಸಾಕಿಕೊಂಡೆ. ನಂಬಿಕೊಂಡ ನನ್ನ ಬಿಟ್ಟು ಹಾರಿ ಹೋಯ್ತು ಕೈಯ ಕೊಟ್ಟು. ಬಿಸಿಲಿನಲ್ಲಿ ಬಾಡಿ ಬೆಂದು ಮಳೆಯು ಬರಲು ನೆಂದು ನೊಂದು ಏನಾಯ್ತು? ಎಲ್ಲಿ ನನ್ನ ಗಿಳಿ ಮರಿಯ, ಎಲ್ಲಿ ನನ್ನ ಗಿಳಿ ಮರಿಯ, ಎಲ್ಲಿ ನನ್ನ ಗಿಳಿ ಮರಿಯ, ಎಲ್ಲಿ ನನ್ನ ಗಿಳಿ ಮರಿಯ. ಬೀದಿ ಅಲ್ಲದ್ದು ಬಂದೆ ಎಲ್ಲು ಗಿಳಿಯ ಕಾಣದಾದೆ, ಬೀದಿ ಬೀದಿ ಅಲೆದು ಬಂದೆ ಎಲ್ಲು ಗಿಳಿಯ ಕಾಣದಾದೆ. ಅಯ್ಯೋ ನನ್ನ ಜಾಣ ಮರಿಯೇ ನನ್ನ ಅಗಲಿ ಎಲ್ಲಿ ಹೋದೆ, ಅಯ್ಯೋ ನನ್ನ ಜಾಣ ಮರಿಯೇ ನನ್ನ ಅಗಲಿ ಎಲ್ಲಿ ಹೋದೆ. ನಿನ್ನ ಬಿಟ್ಟು ಬಾಳಲಾರೆ ಬರದೆ ಹಳ್ಳಿಗೆ ಹೋಗಲಾರೆ, ಆಸೆ ತೋರೋ ಜನಗಳುಂಟು ಬಲೆಯ ಬೀಸೋ ದುರುಳರುಂಟು. ಅಮ್ಮಮ್ಮ ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು. ಒಂದು ಮಾತು ಹೇಳದಂತೆ ಏಕೆ ಹೀಗೆ ಹಾರಿಹೋದೆ, ನನ್ನ ಪ್ರೀತಿ ಎಂತ ಗೆಲ್ದು ಏಕೆ ನೀನು ಅರಿಯದಾರೆ, ಜೋಡಿ ಇಲ್ಲದೆ ಹೇಗೆ ಅಲಿವೆ ಹಸಿವ ನೀನು ಹೇಗೆ ತಡೆವೆ, ನನ್ನ ಕೂಗು ಕೇಳದೇನು ಇನ್ನು ಕರುಣೆ ಬಾರದೇನು ಗಿಳಿಯಮ್ಮ, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು. ಮುತ್ತಾಗಿ ಮಾತಾಡಿ ಜೊತೆಯಾಗಿ ಓಡಾಡಿ ನಾನಿಲ್ಲದಿರುವಾಗ ಗೊತ್ತಾಗಿ ಗೋಡ ಬಿಟ್ಟು ಜೋಡಿ ಬಿಟ್ಟು ಪೂರೆಂದು ಹಾರೋಯ್ತು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು. ಗಿಳಿ ಮರಿ ಹುಡುಕ್ತಾ ಇದ್ದೀರಾ? ಸ್ಟೇಷನ್ ಅಲ್ಲಿ ಇದಾರೆ. ನಾವ್ ಹೇಳಿದ್ ನಿನ್ಗೆ ಅರ್ಥ ಆಗ್ಲಿಲ್ಲ ಕಣಯ್ಯ, ನಾವ್ ಗಿಳಿಗಳನ್ನ ಹುಡುಕ್ತಾ ಇಲ್ಲ. ಹಳ್ಳಿಯಾಗಿಂದ ನಮ್ ಹೆಂಡತಿರು ಹೇಳ್ದೋಕೆಲ್ದ ಪಟ್ಟಕ್ ಬಂದ್ಬಿಟ್ಟವ್ರೆ, ಅವ್ರನ್ನ ಹುಡುಕ್ತಾ ಇದೀವಿ. ಯಾಕ್ರಯ್ಯ ಅಲ್ಕಿಸಿತೀರಾ? ನಿಮ್ಮವರು ಅಲ್ಲೇ ಇದ್ದಾರೆ, ನಡೀರಿ. ಸರಣೇಸ ಗಿಣಿಮರಿಗಳು ಅಲ್ಲೇ, ನಮ್ಮವರು ಅಲ್ಲೇ, ನಡೆಯುವಾಗ ಬನ್ನಿ 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 ಬನ್ನಿ. ಎಲ್ಲಿ ನನ್ನ ಗಿಣಿಮರಿಗಳು? ಇಲ್ಲೇ ಇದ್ದಾರೆ, ನಡೆಯ ಲಾಕಪ್ಗೆ. ಲಾಕಪ್ಗ ಯಾಕೆ? ನಾವೇನ್ ತಪ್ಪಣದು? ನನಗೆ ಎದುರು ಉತ್ತರ ಕೊಡ್ತೀಯ? ಹಲೋ ಶರಣೇಶ್. ನಿತ್ಯಾನಂದ, ಹೌ ಆರ್ ಯು? ಫೈನ್. ಇವ್ರು ನಿಮ್ಗೆ ಗೊತ್ತಾ, ಇವ್ರು ರೇಷ ನೋಡಿ ಹಗಲೊತ್ತು ಮನೆ ನೋಡ್ಕೊಂಡು ರಾತ್ರಿ ಹೊತ್ತು ಬೀಗ ಹೊಡೆಯ ಕದಿಯು ಮುರ್ಕೊಂಡ್ಬಿಟ್ಟಿದ್ದೆ ಸರ್. ಇವ್ರು ನನ್ನ ಫ್ರೆಂಡ್ ಕಣಯ್ಯ, ಹೋಗಿ ಕಾಫಿ ತಗೊಂಬರಯ್ಯ. ಎಸ್ ಸರ್. ರೀ ಬೇಗ ಕಾಫಿ ತಗೊಂಬನ್. ಎಸ್ ಸರ್. ಏನು ಇದೆಲ್ಲ ನಿನ್ ವೇಷ? ಏನೋ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತಪ್ಪ, ಅದಕ್ಕೆ ನನ್ನ ಹೆಂಡತಿನು ನನ್ನ ತಮ್ಮನ ಹೆಂಡತಿನು ಬೇಜಾರು ಮಾಡ್ಕೊಂಡು ಹಳ್ಳಿ ಬಿಟ್ಬಿಟ್ಟು ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರನ್ನ ಹುಡುಕೊಂಡು ನಾವೀ ವೇಷ ಹಾಕೊಂಡು ಅಲಿತಾ ಇದ್ದೇವೆ ಸರ್. ನೀವ್ಯಾಕೆ ಈ ತಾಗ್ಪತ್ರ ತಗೊಂಡ್ರಿ? ಅಲ್ಲ, ಫೋಟೋ ಸಮೇತ ಒಂದು ಕಂಪ್ಲೀಟ್ ಬರ್ಕೊಟ್ಟಿದ್ರೆ ನಾನೇ ಹುಡುಕ್ಕೊಡ್ತಾ ಇದ್ದಲ್ಲ. ಅಲ್ಲ ಸರ್, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ, ನಮ್ಮ ಸಂಸಾರದ ಗುಟ್ಟನ್ನ ನಾವೇ ಯಾಕೆ ಡಂಗುರ ಹೊಡ್ಕೊಂಡು ಸಾರ್ಬೇಕು ಅಂತ ಹೇಳಿ ಈ ವೇಷ ಹಾಕೊಂಡು ಅಲಿತಾ ಇದ್ದೀವಿ. ಅಕಸ್ಮಾತ್ ಅವ್ರು ಸಿಗ್ಲೇ ಇಲ್ಲ, ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಫೋಟೋಸ್ ತಂದಿದ್ವಿ. ಹೌದಾ? ವೆರಿ ಗುಡ್. ಇವ್ರಾ? ನೀ ನೋಡಿದ್ಯಾ ಇವ್ರನ್ನ? ಎಲ್ಲೋ ನೋಡ್ದಾಗಿದೆ. ಇವ್ರ ವಿಷಯ ಬಿಡಿ, ಇವ್ರು ನಿನ್ನ ಸಿಕ್ಕಿದ್ರು ಅನ್ಕೊಳ್ಳಿ. ಈಗ
ನಿಮ್ಮಿಬ್ಬರಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿದೆ. ನಮ್ಮಿಬ್ಬರಿಂದ ಏನದು ಹೇಳಿ ಹೇಳ್ತೀನಿ. ಮಾತಾಡ್ತಾ ಇರೋದು ಇಲ್ಲಿ ಪೆಟ್ಟಿಗೆ ತುಂಬಾ ಕೋಟ ನೋಡಿದೆ ಬನ್ನಿ ತಕ್ಷಣ. ಹೌದು ಡಾಕ್ಟರ್. ಅಯ್ಯೋ ಮಂಕೆ, ನಾನ್ ನಿಜವಾಗ್ಲೂ ಫೋನ್ ಮಾಡಿದ್ದೆ ಅಂತ ತಿಳ್ಕೊಂಡಿದ್ದೀರಾ ನೋಡಿ ಇಲ್ಲಿ. ಓ, ಕನೆಕ್ಟೇ ಮಾಡ್ಲಿಲ್ಲ. ಅಬ್ಬಾ, ನನ್ನ ಎದೇನೆ ಹೊಡೆದೋಯ್ತು ಗೊತ್ತಾ. ನೋಡು, ಇನ್ನೊಂದ್ಸಲ ಈ ತರ ಎಲ್ಲ ತಮಾಷೆ ಮಾಡ್ಬೇಡ ನೀನು. ಇಷ್ಟು ಹೆದರಿಕೆ ಇರೋರು ಈ ಕೋಟ ನೋಟ್ ಬಿಸ್ನೆಸ್ ಯಾಕ್ರಿ ಮಾಡ್ತಿದ್ದೀರಿ? ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ನನ್ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಇದನ್ನೆಲ್ಲ ಯಾಕೆ ಸೀಕ್ರೆಟ್ ಆಗಿಡ್ತಿದ್ರಿ? ಶೋಭಾ ನೋಡು, ಇನ್ಮೇಲೆ ನಿನ್ನ ಹತ್ರ ಯಾವ ಸೀಕ್ರೆಟ್ ಮುಚ್ಚಿಡಲ್ಲ. ಓಕೆ? ಅಲ್ಲ ಡಾರ್ಲಿಂಗ್, ಈ ಚಿಲ್ಲರೆ 150ರಲ್ಲಿ ಏನ್ ಸಂಪಾದನೆ ಮಾಡೋಕ್ಕಾಗುತ್ತೆ? ನೀವು ಅನ್ನಿ, ಫಾರಿನ್ ಕರೆನ್ಸಿ ಪ್ರಿಂಟ್ ಮಾಡಿಸೋಕೆ ನಾನ್ ಫೈನಾನ್ಸ್ ಮಾಡಿಸ್ತೀನಿ. ಶೋಭಾ ನಿಜನ? ಹೌದ್ರಿ, ನನ್ನ ಫ್ರೆಂಡ್ ಒಬ್ರಿದ್ದಾರೆ ಕೋಟ್ಯಾಧೀಶ್ವರು, ಅವ್ರು ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೂ ಫೈನಾನ್ಸ್ ಮಾಡ್ತಾರೆ. ಹೌದಾ? ಶೋಭಾ ನನ್ನ ನಂಬು, ನಿಮ್ಮವ್ರನ್ನ ಮೊದಲು ನನಗೆ ಪರಿಚಯ ಮಾಡಿಸ್ಕೊಡಿ ಶೋಭಾ. ಖಂಡಿತವಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮೊದಲು ಅದನ್ನೆಲ್ಲ ಎಲ್ಲಿ ಪ್ರಿಂಟ್ ಮಾಡ್ತೀರಿ ಹೇಳಿ? ನಾವೇ ಪ್ರಿಂಟ್ ಮಾಡ್ತೀನಿ, ಪ್ರಿಂಟ್ ಮಾಡೋರ ಬೇರೆ, ಓಡಾಡ್ಸ್ ಕಮಿಷನ್ ತಗೊಳ್ಳೋದೆಷ್ಟು ಅಷ್ಟೇ. ಹಾಗಾದ್ರೆ ನೀನೇ ಯೋಚನೆ ಮಾಡೋಣ, ನಿಮ್ಮವ್ರನ್ನ ನಮ್ಮವ್ರಿಗೆ ಪರಿಚಯ ಮಾಡಿಸು, ಬಿಸ್ನೆಸ್ ಅವ್ರದ್ದು, ಕಮಿಷನ್ ನಮ್ದು, ಕುಂತ್ಕಡೆ ಬೇಕಾದಷ್ಟು ಸಂಪಾದನೆ ಮಾಡಬಹುದು. ಹೇಗಿದೆ ಐಡಿಯಾ? ಏನ್ ತಲೆ ರೀ ನಿಮ್ದು, ಕುಮಾರ್ಸ್ ಬ್ರೈನ್ ಅಲ್ಲಿ ತಿಳ್ಕೊಂಡಿದ್ಯಾ? ಮೊದ್ಲು ನಾನು ಹೇಳಿದ ಕೆಲಸ ಮಾಡಿ. ಬೆಳಗ್ಗೆ ಎದ್ದು ಕೂಡ ಅದೇ ಕೆಲಸ ತಾನೇ. ನಮಸ್ಕಾರ ಬಾಸ್, ಇಬ್ಬರನ್ನ ಕರ್ಕೊಂಡು ಬಂದಿದ್ದೇನೆ ಬಾಸ್. ಕರ್ಕೊಂಡು ಬಂದಿದ್ಯಾ? ಜಸ್ಟ್ ಅ ಮಿನಿಟ್. ಮ್ಯಾನೇಜರ್, ಆ ಶ್ರೀದೇವಿ ಪಕ್ಕದಲ್ಲಿದ್ದಾಳಲ್ಲ, ಆನಂದ, ಅವಳನ್ನೇ ನಮ್ಮ ಆಳನ್ನು ಕಳಿಸ್ಕೊಡ್ತೀನಿ, ಅವನ ಜೊತೆ ಕಳಿಸ್ಕೊಡಿ. ಆ ಶ್ರೀದೇವಿ ಮಾತ್ರ ಅಲ್ಲೇ ಇರಬೇಕು. ನಿಮ್ಗೇನಾದ್ರೂ ಕೆಲಸ ಇದ್ರೆ ನೀವು ಹೋಗು. ಓಕೆ? ಆನಂದ ಕರ್ದನಜ್ಜ, ನೀನು ತುಂಬಾ ಅದೃಷ್ಟಶಾಲಿ. ಯಾಕೋ ಬಾಸ್ ಕರಿತಾ ಇದಾರಂತೆ ಹೋಗಮ್ಮ. ಯಾಕೆ? ಅದೇನೋ ಕೆಲಸ ಕೊಡ್ತಾರಂತೆ ಹೋಗಮ್ಮ. ನಮಗ್ ಕೆಲಸ ಬೇಡ, ಪಲ್ಸು ಬೇಡ, ಮೊದ್ಲು ನಮ್ಮ ನಾವು ಊರಿಗೆ ಕಳ್ಸ್ಬಿಡು. ಅದು ನನ್ನ ಹತ್ರ ಹೇಳಿದ್ರೆ ಏನ್ ಬಂತು? ಬಾಸ್ ಹತ್ರ ಹೇಳಿದ್ರೆ ಊರಿಗೆ ಕಳಿಸೋ ಏರ್ಪಾಟಾದ್ರೂ ಮಾಡ್ತಾರೆ. ಮನಿಂದ ಹೋಗಿ ಕೇಳ್ಕೊಂಬರೆ. ಅಜ್ಜ, ನಾನ್ ಕೇಳೇ ಬಿಡ್ತೀವ್ನಿ, ಇವತ್ತೇ ಹೋಗ್ಬೇಕು ಅಂತ ಕೇಳ್ತೀವ್ನಿ. ಆಯ್ತಮ್ಮ, ಆಗ್ಲಮ್ಮ, ಬರ್ತೀನಿ ಕಣ್ಸಿರಿ. ನಡೆಯ ವಿಲೇಜ್ ಬ್ಯೂಟಿ. ಅರೆ ಯಾಕೆ ಹೆದರ್ಕೋತಿಯಾ? ಹೆದರ್ಕೋಬೇಡ ಚಿನ್ನ, ನಾನಿದ್ದೀನಿ. ನಿನ್ ಕೈ ಮುಗಿತೀನಿ, ಬೇಕಾದ್ರೆ ನಿನ್ ಕಾಲ್ ಬೇಕಾಡ್ಕೊತೀನಿ. ನನ್ನ ಆಚೆಗೆ ಕಳ್ಸ್ಬಿಡು. ಕಳ್ಸ್ಕೊಬೇಕಾ? ನಿನ್ನ ಕಳ್ಸ್ಕೊಡಕ ನಾನು ಇಷ್ಟು ದಿವಸದಿಂದ ನಿನಗೋಸ್ಕರ ಕಾಯ್ತಾ ಇದ್ದೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀಯಾ ನೋಡು? ಇದು ನಿಮ್ ಹಳ್ಳಿ ಅಲ್ಲ, ಗೊತ್ತಾಯ್ತಾ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಆಗೋದೇ ಇಲ್ಲ. ನೋಡೋ, ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೆ ಒಳ್ಳೇದು. ಹ್ಮ್, ಬಾ ಮರಿ, ಬಾ ಇರ್ಲಿ ಬಾ. ಅರೆ ಬಾ ರೇ ಚಿನ್ನ.
ಮಂಗೇಶ್ ಬಾಯ್, ನಾಚಿಕೆ ಆಗಲ್ಲ ನಿನಗೆ? ಇದೇ ತರ ಒಂದು ಹುಡುಗಿನ ಕೆಡ್ಸಕ್ಕೋಗಿ ಅವಳು ನಿನ್ ಕೆನ್ನೆ ಕಚ್ಚಿ ಸೆಪ್ಟಿಗಾಗಿ ಸಾಯವರೆಗೊಂದು ಗುರ್ತಿಟ್ಬಿಟ್ಲಲ್ಲ. ಯಾದ ತಾನೇ ದಿಮಾಕ್ ನೈ, ನಾಚಿಕೆ ಆಗಲ್ಲ ನಿನಗೆ? ಇನ್ನು ಎಷ್ಟು ಸಲ ಬುದ್ಧಿ ಹೇಳೋದು ನಿನಗೆ? ಏ ಖಾನ್, ನನಗೆ ಯಾವನ ಬುದ್ಧಿ ಹೇಳಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊಟ್ಟ. ಏನಂದೆ? ಐ ಸೇ ಗೆಟ್ ಸಾಲಾ ಹಮ್ಕು ಗೆಟ್ ಔಟ್ ಬೋಲ್ತಾ ಇರ್ ತುಮ್. ಇಲ್ಲ ಇಲ್ಲ, ಇನ್ ಮೇಲೆ ಮಾಡಿದ್ರೆ ನಿನ್ನಾಣೆ, ನಿಮ್ಮ ಅಪ್ರಾಣೆ. ತೇರೋ ಬಾಬ್ ಕಾಣೆ ಬಲೋ. ನಮ್ಮ ಪ್ರಾಣೆ, ನಮ್ಮ ಪ್ರಾಣೆ. ಮಂಗೇಶ್ ಬಾಯ್, ನಾನೇನೇ ಹೇಳಿದ್ರು ನಿಮ್ದುಕಿ ನಮ್ದುಕಿ ದೋಸ್ತಿ ಕೊನೆವರೆಗೂ ಉಳಿಬೇಕು, ನಮ್ದುಕಿ ಬಿಸ್ನೆಸ್ ಕೊನೆವರೆಗೂ ಬೆಳಿಬೇಕು. ಅರ್ಥವಾಯ್ತು, ಅರ್ಥವಾಯ್ತು. ಏನೋ ಗೊತ್ತಿಲ್ಲದೆ ನಡೆದೋಯ್ತು, ಮರ್ತು ಬಿಡು. ಚಮರ ಬಾತ್ ಸುನು, ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದೆ. ಅಷ್ಟೊಳಗೆ ಇಪ್ಪ ಜೀತಿ ಏನದು ಹೇಳು. ಅಮರ ಡಾಕ್ಟರ್ ಕುಮಾರಣ್ಣ, ಹಾ, ದೋ ಬಡಿ ಕರೋಡ್ಪತಿ ಫೈನಾನ್ಸರ್ ಕುಲ್ಲಾಕೋಯ, ಅವ್ರ ಹತ್ರ ಮಾತಾಡಿ ನಮ್ದುಕ್ಕಿ ಬಿಸ್ನೆಸ್ ಪಕ್ಕಾ ಮಾಡ್ಬೇಕು. ಅನ್ನಡಿ ಹೋಗೋಣ. ಯಾರೋ ಯಾರೋ ಅವ್, ಅರೆ ಅವ್ ಬೇಟಿ. ಮಂಗೇಶ್ ಬಾಯ್, ಮಾಪಿ ಮಂಗ್ಳು, ಕ್ಷಮಾ ಕೇಳು. ನಾನಾ? ಮಂಗೇಶ್ ಬಾಯ್, ಮಾಪಿ ಮಂಗ್ಳು. ನೋಡಮ್ಮ, ಇಲ್ಲಿ ನಡೆದಿದ್ದು ಮರೆತು ಬಿಡು, ಇನ್ನು ಮುಂದೆ ನನ್ನಿಂದ ನಿನಗೆ ತೊಂದರೆ ಆಗಲ್ಲ. ನಮ್ಮನ್ನ ನಮ್ಮ ಊರಿಗೆ ಕಳಿಸ್ಬಿಡು, ನಾವು ಹೊಂಟೋಯ್ತೀವಿ, ನಮ್ಮ ಅಪ್ಪನೇ ನಾವು ಇಲ್ಲಿರಕ್ಕಿಲ್ಲ. ಅಚ್ಚ ಅಚ್ಚ, ಈಗ ಚಾರ್ ದಿನ ಠೇರೋ, ಅಮರ ಬಿಸಿನೆಸ್ ಹೋನಿದ್ದು ಬಾದ ಮೇ ಖುಷಿ ಸೆ ಅಲ್ಲಿಗೆ ಜೋ. ಹಂಗಂದ್ರೆ? ಅಂದ್ರೆ ನಾಲ್ಕು ದಿನ ಇಲ್ಲೇ ಇರು ಅಂತಾನೆ. ಯಾಕೆ? ಡಾರೋ ಮತ್ ಬೇಡಿ, ಡಾರೋ ಮತ್, ಎದುರು ಬೇಡ, ನಾನು ಇದ್ದೀನಿ. ಚಲ ಚಲ, ರೈಟ್ 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 ರೈಟ್. ಆಯ್ತು, ನಾನು ಬರ್ತೇನೆ. ಒಪ್ಪ ಮಾಡ್ಕೋಬೇಡಿ, ಇದು 5 ನಿಮಿಷ ಬಂದ್ಬಿಡ್ತಾರೆ. ರಿಂಕ್ಷನ್ ಅಂತ ಗೊತ್ತಿಲ್ಲ. ಅಗೋ, ಅವರೇ ಬರ್ತಾ ಇದಾರಲ್ಲ, ಬಂದ್ಬಿಟ್ರು. ಬನ್ನಿ ಬನ್ನಿ. ಮಂಗೇಶ್ ಬಾಯ್, ತೋಚಿತ್ತು ರಂಜನ ಅವರು. ಚಿತ್ರರಂಜನ್? ಚಿಚ್ಚರಂಜನ್, ಚಿಚ್ಚರಂಜನ್. ಲೋಕೋ ಇಂಜನ ಅವರು, ಮಿಸ್ಟರ್ ಲೋಕರಂಜನ್. ಓಹೋ, ಲಕ್ಷ್ಮಿ ರಂಜನ್, ಲೋಕರಂಜನ್. ಅರೆ ಬಾಯ್ ಸಾಬ್, ಇದು ಅಮರ ಮಂಗೇಶ್ ಬಾಯ್, ನಾವು ಇಬ್ರು ಬಿಸಿನೆಸ್ ಪಾರ್ಟ್ನರ್. ಚಿಂತೋ, ಕಾನಣ್ಣ ಮಂಗಣ್ಣ ಇಬ್ರು ಉರ್ಸಿಂಗಿ ಮರ್ಸಿಂಗಿಗಳ ತರ ಇಲ್ವಾ? ಲೋಕು ಚಿಂತೋ, ನಾವು ಲಾಸ್ ವೆಗಾಸ್ ನಲ್ಲಿದ್ದಾಗ
ಎಂತೆಂತ ಕ್ಲಬ್ಸ್ ಕ್ಯಾಸಿನೋಸು ರೆಸ್ಟೋರೆಂಟ್ಸು ನೋಡಿದೀವಿ, ಅದರ ಮುಂದೆ ಈ ಹೋಟ್ಲು ಬಾಚಲು ಬಾತ್ರೂಮ್ ಇದ್ದಾಗಿದೆ. ಅರೆ ಅರೆ ಬಾತ್ರೂಮ್ ಕಾ ಬಾತ್ ಚೋಡ ಬೈ, ವ್ಯಾಪಾರಕ ಬಾತ್ ಕೊರೋ, ವ್ಯಾಪಾರಕ ಬಾತ್ ಕೊರೋ. ನಮ್ ವಿಷಯ ಎಲ್ಲ ಇವ್ರು ತಿಳಿಸಿದ್ರಿ ತಾನೆ? ಎಲ್ಲ ವಿಷಯ ಇಂಜೆಕ್ಟ್ ಮಾಡ್ಬಿಟ್ಟಿದ್ದೀನಿ, ಒಂದೊಂದ್ ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಮಿಸ್ಟರ್ ಮಂಗೇಶ್, ನಿಮ್ ವಿಚಾರನೆಲ್ಲ ಡಾಕ್ಟರ್ ನಮಗೆ ಹೇಳಿದ್ದಾರೆ, ಆದ್ರೆ ನಮ್ ವಿಚಾರ ನಿಮ್ಗೆ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ನಮಗೆ ನಿಮ್ಮ ಬಿಸ್ನೆಸ್ ಸೀಕ್ರೆಟ್ ಆಗಿ ನಡೀತಿದ್ಯಾ, ಪೊಲೀಸ್ನವರಿಂದ ಯಾವ ತೊಂದ್ರೆನೂ ಇಲ್ವಾ, ನಿಮಗೆ ಬೇಕಾದ ರಕ್ಷಣೆನೆಲ್ಲ ಮಾಡ್ಕೊಂಡಿದ್ದೀರಾ ಅನ್ನೋದು ಗ್ಯಾರಂಟಿ ಆದ್ಮೇಲೆ ಎಷ್ಟು ಕೋಟಿ ಕೋಟಿ ಬೇಕಾದ್ರೂ ಕೊಡ್ತೀವಿ. ಏನ್ಲೋಕು ಕೊಡ್ತೀವಿ? ಅರೆ ಅರೆ ಭಾಯ್ ಸಾಬ್, ತುಮಾರಿ ಗ್ಯಾರಂಟಿ ಗಿಲಿಯೆ ಅಮಾರಿ ಜಾನ್ ಭೀ ದೇ ಸಕ್ತಾ ಹೈ. ಪಹಲೇ ಹಮಾರ ಕಾಮ್ ದೇಖೋ, ಹಮಾರ ಜಾಗಾ ದೇಖೋ, ಹಮಾರ ಸ್ಟಾಫ್ ದೇಖೋ. ಆಓ 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 ಆಓ. ಲೋಕೋ ಎಂತ ಐಮ್ ಟೈರ್ಡ್, ನೀನ್ ಹೋಗಿ ಅದೇ ನೀನ್ ಅವೆಲ್ಲ ನೋಡ್ಕೊಂಡ್ ನನಗೆ ರಿಪೋರ್ಟ್ ಮಾಡು, ನಾನು ರೆಸ್ಟ್ ತಗೋತೀನಿ. ಅದೇನ ತಗಳಪ್ಪ, ಇವ್ರಿಗೆ ಸ್ವಲ್ಪ ರೆಸ್ಟ್ ರೂಮ್ ತೋರಿಸು. ಆಯ್ತಾ, ನಾನು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಆಯ್ತಾ ಆಯ್ತಾ ಪಗಳು. ಆಮೇಲೆ ನೀವ್ ಆ ಕಡೆ ಅಲ್ಲ, ಆ ಕಡೆ ಆ ಕಡೆ ಬನ್ನಿ, ಹೋಗೋಣ ಬನ್ನಿ. ರೈ ಡಾಕ್ಟ್ರೆ, ನಿಮ್ಗೆ ಇಲ್ಲಿವರೆಗೂ ಬರೋಕ್ ಪರ್ಮಿಷನ್, ಇಲ್ಲಿಂದ ಒಳಗಡೆ ಬರ್ಕೊಡುದು, ಗೊತ್ತಾಯ್ತಾ? ನಾನ್ ಯಾಕೆ ಅಲ್ಲಿವರೆಗೂ ಬರ್ತೀನಿ? ನನಗೆ ಕೊಡೋ ಫೀಸ್ ಕೊಟ್ಬಿಡಿ, ನಾನು ಕಳ್ಸ್ಕೊಂಡ್ಬಿಡ್ತೀನಿ. ನಿಮ್ ಫೀಸು ಜೂಲಿ ಹತ್ರ ಅರೇಂಜ್ ಮಾಡಿದೀನಿ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಹೋ, ನಮ್ ವಿಷಯ ಅಲ್ಲಿ ಇಟ್ಟಿದಿರೋ, ಒಳ್ಳೆಯದು. ನೋಡಿ ಹೇಗಿದೆ, ನೋಟಿದ್ದ ಹಾಗೆ ಇದೆ. ಬನ್ನಿ ಬನ್ನಿ. ಮಂಗಣ್ಣ ಮಂಗಣ ಮಂಗಣ್ಣ ಅಲ್ಲ, ಮಂಗೇಶ್ ಅಂತ. ಯಾವ್ದೋ ಒಂದ್ ಯೇಶ್. ಅಲ್ಲ, ಇಷ್ಟೊಂದ್ ಜನ ಅಲ್ಲಿ ಕೆಲ್ಸ ಮಾಡ್ತಿದಾರಲ್ಲ, ಯಾರಾದ್ರೂ ಹೊರಗಡೆ ಹೋಗಿ ಬಾಯ್ ಬಿಟ್ರೆ ನಿಮ್ ಬಾಯ್ ಮಣ್ಣು ಬಿದ್ದು ತೊಂದ್ರೆ ಆಗಲ್ವೇ? ನಮಗೆ ಆತಕ್ ತೊಂದ್ರೆ, ನಮ್ ವಿಷಯ ತಿಳ್ಕೊಂಡವ್ರು ಯಾರು ಇಲ್ಲಿಂದ ಹೊರಗಡೆ ಹೋಗಂಗಿಲ್ಲ. ಅಕಸ್ಮಾತ್ ಹೋಗೋಕ್ ಪ್ರಯತ್ನ ಪಟ್ರೆ ಅವರೆಲ್ಲ ಹೋಗೋದು, ಅವ್ರ ಹೆಣ ಮಾತ್ರ ಹೋಗುತ್ತೆ. ನಿಮ್ಮನ್ ನೋಡಿದ್ರು ಗೊತ್ತಾಗತ್ತೆ, ನಿಮ್ಮನ್ ನೋಡಿದ್ರು ಗೊತ್ತಾಗತ್ತೆ. ಬನ್ನಿ ಬನ್ನಿ ಕಮಾನ್. ಏನ್ ಮಿಸ್ಟರ್ ಲೋಕರಂಜನ್, ಹೇಗಿದೆ ನಮ್ಮ ಏರ್ಪಾಡು? ಭಲೇ ಭಲೇ. ಇನ್ನು ನಿಮ್ ವಿಷಯ ಎಲ್ಲ ಗೊತ್ತಾಯ್ತ ಬಿಡಿ, ಮಿಕ್ಕ ವಿಷಯ ನಾವು ನೋಡ್ಕೋತೇವೆ. ಹಠ ಮಾಡಬೇಡ, ನಿನ್ನಾಗೆ ಹಠ ಮಾಡುದು ಮೂರು ಹುಡುಗಿಯರಿಗೆ ಎಲ್ಲಿದ್ದಾರೆ ಗೊತ್ತಾ? ಎಲ್ಲಿದ್ದಾರೆ? ಅಯ್ಯೋ ಪಾಪಿ, ಕೊಲೆ ಮಾಡ್ಬಿಟ್ಟಿಯಾ? ಹೌದು. ಈ ಕುಮಾರ್ ಮನಸ್ಸು ಮಾಡಿದ್ರೆ ಪ್ರಾಣ ಉಳಿಸ್ತಾನೆ, ಇಲ್ಲ ಪ್ರಾಣ ತೆಗಿತಾನೆ. ಬಿ ಕೇರ್ಫುಲ್. ಇದೇ ಗೊತ್ತಾ? ಇಂಜೆಕ್ಷನ್, ಪಾಯ್ಸನಸ್ ಇಂಜೆಕ್ಷನ್. ಇದುವರೆಗೂ ಇದು 9 ಜನ ಇಲ್ಲ ಅನ್ಸಿದೆ. ನೀನ್ ಹತ್ಯವಳಾಗ್ಬೇಡ ಸುಮ್ಮನೆ ಅಪ್ಪ. ಕುಮಾರ್ ಕುಮಾರ್ ಏನಿದೆಲ್ಲ ಕುಮಾರ್, ನಾನು ಇಷ್ಟು ಉಪಕಾರ ಮಾಡಿದ್ದಕ್ಕೆ ಇದೇನ ಪ್ರತಿಫಲ? ಯೋವಾ, ಯಾವತ್ತಿದ್ರು ನೀನ್ ನನ್ನ ಹೆಂಡತಿ ಆಗಲೇಬೇಕು. ಆಗ್ಬೇಕು ಅಂತ ತಾನೇ ನಿಮ್ಮ ಆಸೆ? ಹೌದು. ಆಗದೆ ಇದ್ರೆ ಮಿಸ್ಟರ್ ಕುಮಾರ್, ಎಷ್ಟು ಸುಲಭವಾಗಿ ಎಲ್ರು ಸಾಯಿಸ್ತಾ ಇದೀಯಾ? ಇನ್ಸ್ಪೆಕ್ಟರ್, ಇವ್ರು ಮಾತಾಡಿರೋದೆಲ್ಲ ರೆಕಾರ್ಡ್ ಮಾಡಿದಿರ ತಾನೆ? ಎಸ್ ಮೇಡಮ್. ರೋಹಿ, ಇವ್ರನ್ನೆಲ್ಲ ಬಚ್ಚಿಟ್ಟು ನನಗೆ ಮೋಸ ಮಾಡಿದ್ಯಾ? ಶಟಪ್. ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಪೊಲೀಸ್ ಸಿ ಐ ಡಿ. ನಾನ್ ಹಳ್ಳಿಗೆ ಬಂದಿದ್ದು ನಿನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳುತ್ತಲ್ಲ, ನಿನ್ ಹಳೆ ಚರಿತ್ರೆ ಕಂಡು ಹಿಡಿದು ದೊಡ್ಡ ಮನೆ ಕಳ್ಸೋಕೆ. ಮಿಸ್ಟರ್ ಕುಮಾರ್, ಆರ್ ಎಂ ಪಿ, ಕೆ ಎಸ್ ಐ, ಡಾಕ್ಟರ್ ಅಂತ ಹೇಳ್ಕೊಂಡು ಎಷ್ಟು ದಿವಸ ಅಂತ ಪೊಲೀಸ್ ಕಣ್ಣು ತಪ್ಪಿಸ್ತೀಯ? ಇಷ್ಟು ದಿವಸ ದೇಶದ್ರೋಹ ಮಾಡಿ ಸಾಲದೆ ಈ ಖೋಟಾ ನೋಟ್ ಚಲಾವಣೆ ಬೇರೆ ಮಾಡ್ತೀಯಾ? ಸರ್ ನಾನು ಅಲ್ಲ ಸರ್, ಅದು ಪ್ರಿಂಟ್ ಮಾಡೋರು ಬೇರೆ. ಓ, ಅವರು ಬರ್ತಾರೆ. ಕಮಾ. ಏತೋ ಜೂಲಿ, ಅಮರ ರಿಸೆಪ್ಷನಿಸ್ಟ್. ಹಲೋ ಮೇಡಮ್. ಇಟ್ಸ್ ಓಕೆ ಇಟ್ಸ್ ಓಕೆ. ಚಲೋ ಚಲೋ. ಪುಷ್ಪ, ಓ ಪುಷ್ಪ, ಆಚಾರ್ಯ ಆಚಾರ್ಯ, ಓ ಪುಷ್ಪ, ಜಲ್ದಿ ಆಜಾ 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 ಇತ್ತೆ ಆಜಾ. ಸಾಬ್, ಇದು ಪುಷ್ಪ. ವಿಚ್ ಪುಷ್ಪ? ಪುಷ್ಟು ಪುಷ್ಪ. ಚಲೋ ಚಲೋ. ಮಾಲ್ತಿ, ಓ ಮಾಲ್ತಿ, ಸಾಬ್ ಮಾಲ್ತಿ. ವೇರ್ ಅಭಿಯ? ವೇರ್ ಆಜಾ? ವೇರ್ ಆದ್ಮೇಲೆ ಮಾಲ್ತಿ. ಮಾಲ್ತಿ ಮಾಲ್ತಿ. ಏನ ನೀನು ಪಜೀತಿ? ಹೋ ಕುಚ್ಚಿ ಪಜೀತಿನೇ. ಆಜಾ ಮಾಲ್ತಿ, ಆಜಾ ಮಾಲ್ತಿ. ಆದ್ಮೇಲೆ ಹಲೋ.
ಆತ್ಮಲಾವ್. ಚಲ 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 ಮಿಸ್ಟರ್ ಖಾನ್, ನಿಮ್ಮ ಹತ್ರ ಇರೋರೆಲ್ಲ ಈ ತರದವ್ರೇನ? ಅರೆ ಅಭಿ ಸಾಬ್ ಇನ್ನೂ ಇದಾರೆ. ಏನ ನೀನ್ ಪಿಂಡ ಇರೋದೆಲ್ಲ ಇಂತಾವೆ? ಅರೆ ಪಿಂಡ ಪುಂಡ ಕ್ಯಾ ಸಾಬ್ ದೇಬಿನ ಬೂಬಿ. ಅರೆ ದೇಬಿ ಓ ದೇಬಿ ಆಜಾ 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 ಇತ್ತೆ ಆಜಾ ದೇಬಿಯ ಸಾಬ್ ಎತ್ತೋ ತಿತ್ತಿ ದೇಬಿಯ ತಿತ್ತಿ ದೇಬಿಯ ಸಾಕೋ ಗ್ಯಾ ದೇಬಿ 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 ದೇಬಿ. ಅರೆ ಅರೆ ಪಿಟ್ಟೋ ಗ್ಯಾ ರೈಟ್ 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 ಮಿಸ್ ಕಾಲ್ ರೈಟ್ ಆ ಸಮಜ್ ಗ್ಯಾ ಸಾಬ್. ಏಕ್ ಮಿಂಟ್ ಏಕ್ ಮಿಂಟ್ ಆನಂದ. ಅರೆ ಆನಂದ ಜಲ್ದಿ ಆಜಾ ಅಮರ ಫೈನಾನ್ಸರ್ ಪೇಟಿಂಗ್ ಫೈನಾನ್ಸರ್ ಏಕ್ ಫೈನಾನ್ಸರ್ ಟೀಕ್ ಹೋಗ್ಯಾ ಏಕ್ ಫೈನಾನ್ಸರ್ ಪೇಟಿಂಗ್ ಆಜಾ 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 ದೇಗೋ ಸಾಬ್ ಇದು ಆನಂದ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ದೇಖೋ ದೇಖೋ ಏ ದೋನೋ ಅಮರ ಫೈನಾನ್ಸರ್ ಏ ದೋನೋ ಕೋ ಅಮೆ ಖುಷಿ ಮಾಡಬೇಕು. ಅದೇ ಅಮರ ಬಿಸ್ನೆಸ್ ವಿಷಯ ಅಮೆ ಖುಷಿ ಮಾಡಬೇಕು. ತಿತ್ತಿ ದೇಬ್ಯ ಶ್ರೀದೇವಿ ಕೊಂಚ ದೇಬ್ಯ ತುಮ ಅಂದರ್ ಜಾಕೋ ಅಮರ ಫೈಲ್ಸ್ ಏನ ನಮ್ದು ಫೈಲ್ಸ್ ಇಲ್ಲ ಆ ಫೈಲ್ಸ್ ತೆಗೆದು ತೋರ್ಸು ಹೋಗೋ ಬನ್ನಿ. ಅವನ್ನ ಯಾಕೆ ನಾನೇ ಬರ್ತೇನೆ. ದೇಖೋ ದೇಖೋ ಟೆರೋ ಟೆರೋ ತುಂಬ ಇವರು ಏನ್ ಕೇಳ್ತಾರೋ ಅದಕ್ಕೆ ಉತ್ತರ ಕೊಡ್ಬೇಕು. ಏನ್ ಕೇಳ್ತಾರೆ? ಅದನ್ನ ನಾನ್ ಕೇಳ್ತೀನಿ. ಖಾನ್ ಯು ಕ್ಯಾನ್ ಗೋ. ಓಕೆ ಓಕೆ ಠೀಕ ಠೀಕ ಫಿಟ್ ಠೀಕ. ಅದೇನ್ ದರ್ದಾರ ಅಂದ್ರೆ ನಿನಗೆ ಇಂಗ್ಲಿಷ್ ಬರಲ್ಲ ಕೂತ್ಕೋಬ. ಅಲ್ಲಿ ಯಾಕೆ ನಿಂತ್ಕೊಂಡೆ ಕೂತ್ಕೋಬ. ನಾನು ನಿಂತ್ಕೊಂಡೆ ಇರ್ತೀನಿ ಅದೇನ್ ಕೇಳ್ತೆ ಕೇಳು. ನೋ 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 ಹುಡುಗಿಯರು ನಿಂತ್ಕೊಂಡ್ರೆ ನನಗೆ ಕಾಲ್ ನೋವತ್ತೆ. ಇಟ್ಸ್ ಓಕೆ ಅದು ಸರಿ ಮೈ ಮುಟ್ಬೇಡ. ಓಕೆ ಅದು ಸರಿ ಮುಟ್ಬೇಡ ಕೇಳಿಲ್ವಾ ತಲೆ ಮುಟ್ಬಾರ್ದು. ಅದು ಮುಟ್ಬಾರ್ದ ಅದು ಸರಿ. ನಿನ್ನ ಇಲ್ಲಿಗೆ ಹೇಗೆ ಹೇಳ್ಕೊಂಡ್ ಬಂದ್ರು? ಅವರ ಕೇಳ್ಕೊಂಡ್ ಬರ್ತಾರೆ ನಮ್ಗೆ ಆಚಾರ ಬುದ್ಧಿ ಇಲ್ವೆ ನಾವು ಬಂದ್ವಿ. ಓ ಸ್ವೀಟಿ ನಿನಗ್ ಬುದ್ಧಿ ಇಲ್ಲ ಅಂದ್ರೆ ನಾನು ಒಪ್ಕೋತೀನ. ಇಂಥ ಮುದ್ದಾದ ಮುಖ ಇಂಪಾಸಿಬಲ್. ತಗೋ. ಯಾಕೆ? ಖುಷಿ ಮಾಡಕ್ಕೆ. ಅಂದ್ರೆ? ಅಂದ್ರೆ ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ ನೋಡೋದು, ದಬ್ಗೊಳ್ಳೋದು, ಹತ್ರ ಬರೋದು, ಮುದ್ದಾಡೋದು. ಅಯ್ಯೋ ಅಯ್ಯೋ ನಿನ್ ಮನಕಾಯಿ ಹೋಗೋದ್ರು ಮೈ ಮುಟ್ ಮಾತಾಡ್ಬೇಡಂದ್ರು ಮಾತಾಡ್ತಾ ಇದೆಯಲ್ಲ. ನಿಂಗೆ ಜ್ಞಾನ ಆಯ್ತಾ? ನೋಡು ನನ್ ಮದ್ವೆ ಆಗಿರೋ ಹೆಣ್ಣು ನೋಡು ನಿನ್ ಕೈ ಮುಗಿತಾಕತ್ತೆ. ನನ್ ಮಾನ ಕಳಿಬೇಡ ತುಂಬಿಕೊಟ್ಟೋಗು. ಮಾನ ಈ ಕ್ಲಬ್ನಲ್ಲಿ ಕೆಲಸ ಮಾಡೋರು ಮಾನ ಎಲ್ಲೈತೆ? ಆದ್ರೆ ನಾವ್ ಅಕ್ಕ ತಂಗಿರಿಬ್ರು ಮಾನ ಕಳ್ಕೊಂಡಿಲ್ಲ ಉಳಿಸ್ಕೊಂಡಿದ್ದೀವಿ. ಈಚೆ ಮರದ ಕಡೆ ನಿಂತು ಮಜ್ಜಿಗೆ ಕುಡ್ದಾಗ ಮಾತಾಡ್ತೀಯಲ್ಲ ಹುಡುಗಿ. ಪಕ್ಕ ಮಾಲೆ ಬೈ ಅರೆ 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 ಇದು ಏನೂ ಮಾಡ್ತೀರಾ ಬಾಯ್? ಅಲ್ಲಯ್ಯ ಆ ಚಿತ್ತರಂಜನ್ನು ಲೋಕರಂಜನ್ನು ಏನ್ ಮಾತಾಡ್ತಿದ್ದಾರೆ ಅಂತ ಸ್ವಲ್ಪ ನೋಡೋಣ. ಅರೆ ಓ ದೋನೋ ಇಂಜನ್ ಆರಾಮ್ ಸೇರ್ ಅನ್ನೋದೋ ಬಾಯ್ ಚೋಡ್ದೋ ಬಾಯ್ ಓ ಸೊಬ್ ಅಮ್ ನೈ ದೇಖನಾ ಅಮಾರಾ ತೋ ಬಿಸ್ನೆಸ್ ಪಕ್ಕ ಓನಿದೋ. ಆಓ ನಾನು ಓದಿ ಹಳ್ಳಿ ಸೇರಿದವಳು ಪಟ್ಟಣ ತಳಕಿಗೆ ಬೆರಗಾಗಿ ನನ್ ಗಂಡ ಬೇಡ ಅಂದ್ರು ಕೇಳ್ದೆ ಮನೆ ಬಿಟ್ಟು ಓಡ್ ಬಂದೆ. ನನ್ ಗಂಡನ್ ಒಲ್ಸ್ಕೊಂಡು ಪಟ್ಟಣದಲ್ಲೇ ನೆಲೆಸ್ಬೇಕು ಅಂತ ಬಂದೆ ಹೊರ್ತು ನನ್ ಗಂಡನ್ ಮೇಲೆ ನಂಗೇನು ದ್ವೇಷ ಇಲ್ಲ. ಗಂಡನ್ ಕರ್ಕೊಂಡು ಪಟ್ಟಣದಲ್ಲಿ ವಾಸ ಮಾಡ್ಬೇಕು ಅಂತ ಬಂದ್ಯಾ? ಹಾಗಿದೆ ಪಟ್ಟಣದ ವಾಸ? ಅಯ್ಯೋ ವನವಾಸ. ಈ ಚಂದ್ರ ಕೈಯಿಂದ ಯಾವಾಗ ತಪ್ಪಿಸ್ಕೊಂಡು ಹೋಗ್ತೀವಿ? ಯಾವಾಗ ನಮ್ ಗಂಡನ್ ಕಾಲಿಗಿದ್ದು ಕ್ಷಮೆ ಕೇಳ್ಕೊತೀವಿ ಅಂತ ಕಾಯ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ಮೇಲೂ ಗಂಡ ಗಂಡ ಅಂತ ಸಾಯ್ತಿಯಲ್ಲ ಅದ್ಯಾತ್ರ ಗಂಡ ನಿಮ್ ಮಾತು ಕೇಳ್ದಿದ್ಮೇಲೆ ಅವ್ನ ಗಂಡನ ಅವನು ಅವ್ನ ದಂಡ ಭಂಡ ಪಿಂಡ ಷಂಡ ಅದು ಅನ್ಕೋ. ಅದು ಅನ್ಕೋ ಮುಚ್ಚ ಬಾಯ್. ಓ ಇದಾ ನೀನ್ ಹೇಳಿದ್ದು? ನನ್ ಗಂಡನ್ಗೆ ಏನಾದ್ರು ಅಂದ್ರೆ ನೀನ್ ನಾಲ್ಗೆ ಸೀಳ್ ಬಿಡ್ತೀನಿ. ಹ್ಮ್ ಸೀಳೋದಕ್ ನಾಲ್ಗೆ ಚಾಚ್ಕೊಂಡಿರ್ತಾರೆ. ನನ್ನ ಯಜಮಾನ ದೇವ್ರಂತ ಮನ್ಸ ನನ್ ಏಟೊಂದು ಪಿತ್ರಿಸ್ತಿದ್ರು. ನಾನೇ ಬುದ್ಧಿ ಇಲ್ದೆ ಪಟ್ಟಣ ನೋಡ್ಬೇಕು ಪಟ್ಟಣ ನೋಡ್ಬೇಕು ಅಂತ ಬಂದು ಇಂಥವ್ರ ಕೈಗೆ ಸಿಕ್ಕಾಕೊಂಡೆ. ಈ ಸಾವುಕಾರ್ರೆ ನಮ್ಮನ್ ಕಳಿಸ್ಬಿಡ್ರಿ. ಇದೆಲ್ಲ ಚೆನ್ನಾಗಿರಲ್ಲ ನೋಡಿ. ಏನು ಕೊಲೆ ಮಾಡ್ಬಿಡ್ತೀಯ? ನನ್ ಶೀಲ ಹೋಗೋ ಪರಿಸ್ಥಿತಿ ಬಂದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ.
ನನ್ನೇನ ಕೊಲೆ ಮಾಡ್ತೀಯ? ಆದ್ರೆ ಈ ಚಂಡಾಲರ ಕೈಯಿಂದ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತೀಯ? ನಿನ್ನ ಕೊಲೆ ಮಾಡ್ಲಿ, ನಾನೇ ಸಾಯ್ತೀನಿ. ಸರಿ, ಅಲ್ಲಿ ಇಲ್ಲಿ ಎಲ್ಲಿ ನೋಡ್ತಿದ್ದೀಯ? ನಾನೇ ಕಣೆ. ಈ ವೇಷದಲ್ಲಿ ಗುರುತೇ ಸಿಗ್ಲಿಲ್ವಲ್ಲ? ನಿಮ್ಮನ್ನು ಹುಡುಕೋದಕ್ಕಾಗಿ ಈ ವೇಷ ಹಾಕ್ಲೇಬೇಕಾಯ್ತು. ಮಾನಂದ, ಮಾನಂದ ಯಾಕೆ ಇನ್ನು ಅಳ್ತಾ ಇದೀಯಾನಂದ? ಈ ಮಾರುವೇಷ ಹಾಕೊಂಡ್ ಬಂದಿದ್ರ ಮುಖ್ಯ ಉದ್ದೇಶ ನಿಮ್ಮನ್ ಹುಡ್ಕೋದು, ಅದು ಮುಗೀತು. ಇನ್ನು ಒಂದೇ ಒಂದು ಚಿಲ್ಲರೆ ಕೆಲಸ ಬಾಕಿ ಇದೆ, ಅದನ್ನು ಮುಗಿಸ್ಬಿಟ್ರೆ ಅದೇ ಖೋಟಾ ನೋಟ್ ಪ್ರಿಂಟ್ ಮಾಡಿ ಚಲಾವಣೆ ಮಾಡ್ತಿದಾರಲ್ಲ, ಅವ್ರನ್ನ ಬಾರ್ದು ಪೊಲೀಸ್ ತೊರ್ಗೋಪ್ಸೋದು. ಮಾಡ್ರಿ, ನಾವ್ ಎಷ್ಟ್ ಸಲ ಬಿಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಬಿಟ್ರ ನನ್ನ ಮಕ್ಕಳು ಮದ್ದು ತಗೊಂಡೋಗಿ ಪೊಲೀಸ್. ಸರಿಯ ಕನ್ಸು, ಸರಿಯ ಕನ್ಸು. ಅಣ್ಣ. ಏನೋ ಅಣ್ಣ? ಚಿತ್ರಂಜನ್ ಅಣ್ಣ, ನೋಡಿದ್ಯಾ ತಮಾಷೆ ಹೇಗಿದೆ? ಪಟ್ಟಣ ಕರ್ಕೊಂಡು ಹೋಗಿ, ಪಟ್ಟಣ ಕರ್ಕೊಂಡು ಹೋಗಿ ಅಂತ ಗಲಾಟೆ ಮಾಡ್ತಿತ್ತು ಈ ಗಿಣಿ, ಇವಾಗ ಹಳ್ಳಿ ಕರ್ಕೊಂಡು ಹೋಗಿ, ಹಳ್ಳಿ ಕರ್ಕೊಂಡು ಹೋಗಿ ಅಂತ ದುಂಬಲ್ ಬೀಳ್ತಿದ್ದಾಳೆ. ಯಾಕ್ರಿ ಸುಮ್ನೆ ತಮಾಷೆ ಮಾಡ್ತೀರಾ? ಆಗಿದ್ದೆಲ್ಲ ಆಯ್ತು, ಬನ್ನಿ ಹಳ್ಳಿಗೆ ಹೋಗೋಣ. ಅದೇ ಅಂಗಡಿ ಸಿರಿ ಊರ್ ಹೆಂಗ ಓದಿ ಹೋಯ್ತೀವವ್ವ, ಅದೇನೋ ಇವ್ರು ಯಾರನ್ನೋ ಪೊಲೀಸ್ ಕಿಟ್ಕೊಡ್ತಾರಂತೆ, ಆಮೇಲೆ ಹೋಗವ. ಯಾರನ್ನ? ಅದೇ ಖೋಟಾ ನೋಟ್ ಪ್ರಿಂಟ್ ಮಾಡೋರ್ನ. ಇಲ್ಲಿರೋರ್ನ ಬಿಡ್ತೀವಾ? ಮಾತಾಡಿದ್ರೆ ಸಾಕು, ಒಳ್ಳೆ ಹೆಣ್ಣು ಹುಲಿ ತರ ಮೇಲ್ ಬೀಳ್ತಿದ್ದವರು. ನಿಮ್ ಹತ್ರ ಬೆಕ್ಕಿನ ಮರಿ ತರ ಇದಾರಲ್ಲ ಈ ಗಿಣಿಗಳು, ಏನಾದ್ರೂ ಮೋಡಿಗಿಡಿ ಮಾಡಿದಿರಾ? ಮಿಸ್ಟರ್, ನಾವು ಹೃದಯ ಇರೋರು. ಹೃದಯ ಇದ ಕಡೆ ಪ್ರೀತಿ ಹುಟ್ಟುತ್ತೆ, ಪ್ರೀತಿ ಇದ ಕಡೆ ಹೆಣ್ಣುಗಳು ಒಲಿಯತ್ತೆ. ಓ ಠೀಕ್ ಬಾತ್ ಹೈ, ಠೀಕ್ ಬಾತ್ ಹೈ, ಯೇ ತೋ ದಿಲ್ ಕಿ ಆದ್ಮಿ ಹೈ. ಹಾಗಾದ್ರೆ ನಮ್ ವ್ಯಾಪಾರ ಕುದುರದಾಗೆ. ಖಂಡಿತ ಮಿಸ್ಟರ್, ನಮಗ್ ನಿಮ್ಮ ಮೇಲೆ ನಂಬಿಕೆ ಇದೆ, ನಾವು ನಿಮಗ್ ಫೈನಾನ್ಸ್ ಮಾಡ್ತೀವಿ. ವಂಡರ್ಫುಲ್ ವಂಡರ್ಫುಲ್, ವ್ಯಾಪಾರಕ್ಕೆ ಬಾರೆ ಮೇ ಹೆಣ ಮಕ್ಕಳು ಇರಬಾರ್ದು. ಆರೇ ಆಜಾಯ್ತೆ ಲೇ ಜಾ ಇನ್ಕೋ. ಅವ್ರ ಇರೋದ್ರಿಂದ ಅಲ್ವೇ ನಾವು ಇದನ್ನ ಮಾಡೋದಕ್ಕೆ, ಇದನ್ನ ಮಾಡೋದಕ್ಕೆ ವ್ಯಾಪಾರ ವ್ಯಾಪಾರ ಫೈನಾನ್ಸ್. ನಮ್ಮ ಜಾಗದಲ್ಲಿ ನಮ್ ಮಾತೆ ನಡಿಬೇಕು. ಹೋಗ್ತೀರಾ? ಹೋಗಿ ಹೋಗಿ. ರೈಟ್ 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 ರೈಟ್. ಅರೆ ಸ್ಟಾಪ್. ಹಲೋ ಮಿಸ್ಟರ್. ನನ್ನ ನಮ್ಮನ್ನ ಮೀಸ ಕೈ ಹಾಕ್ತೀಯನ ಮಗನ? ಒರಿಜಿನಲ್ ಪಟಾಣಿ ಡೂಪ್ಲಿಕೇಟ್. ಚಿತ್ರಂಜನ್ ಅಣ್ಣ, ಗಡ್ಡ ಕೈ ಹಾಕ್ತೇನಲ್ಲ ನೋಡೋಣ. ಕೈ ಗಡ್ಡಕ್ಕೂ ಕ್ಯಾರೇ ಯಾರ ಜಾನ್ಕು ಬಿ ಕೈ ಹಾಕೋಂಗ ಅಬ್ಬಕರ. ವೇಷ ಮರೆಸ್ಕೊಂಬಂದು ನಮಗೆ ಮೋಸ ಮಾಡಕ್ ನೋಡ್ತೀರೇನ್ರು? ಗುಗ್ಗು ನನ್ನ ಮಕ್ಕಳ್ರೆ ಬೇಟೆ. ಖಾನ್, ನಾನು ಇವ್ರು ವಿಚಾರಿಸ್ಕೋತೀನಿ, ನೀನು ಹೊರಗಡೆ ಹೋಗಿ ಎಲ್ಲ ಬಂದೋಬಸ್ತ್ ಮಾಡ್ಕೊಂಬಾ. ಠೀಕ ಬಾಯ್. ಠೀಕ ಪೊಲೀಸರು ಬೆನ್ನಟ್ಟಿದ್ದಾರೆ ಖಾನ್ ಸಾಬ್. ಬಚಾವ್ ಮಾಡಿ ಖಾನ್ ಸಾಬ್. ಬಚಾವಿನೇ ಬಚಾವಿನೇ ಚಲ ಖಾನ್ ಸಾಬ್. ಆಪತ್ಕಾಲದಲ್ಲಿ ಆತ್ಮಡದಿದ್ರೆ ನನ್ನ ಗತಿ ಏನು ಖಾನ್ ಸಾಬ್? ಕೈ ಬಿಡಬೇಡಿ ಖಾನ್ ಸಾಬ್. ಬಗೊಳ್ತಾ ಇದೆ ಅನ್ನೇ ಕಲ್ಜಾ ವಿದಾರ್ಸೆ ಖಾನ್ ಸಾಬ್. ಅರಣ್ಯ ಕಲ್ಜಾ ಕೊತ್ತೆ. ಓ ನಮಸ್ತೆ ಇನ್ಸ್ಪೆಕ್ಟರ್ ಸಾಬ್, ಏನಿತ್ತು ರಾ ಕಾಫಿ ಟೀ? ಏನು ಬೇಡ. ಈತ ನಿಮ್ ಮ್ಯಾನೇಜರ್ ತಾನೆ? ಅರೇ ಸಾಬ್, ಇವನ್ದು ಕಿ ಶಕಲ್ ಇವತ್ತೆ ನೋಡಿದ್ದು ಏ ಅದ್ಮಿ ಯಾರ ಅನ್ನೋದು ನಮಗ್ ಗೊತ್ತಿಲ್ಲ ಸಾಬ್. ಖಾನ್ ಸಾಬ್ ಯಾರು ಗೊತ್ತಿಲ್ಲ? ಖಾನ್ ಸಾಬ್, ನೀವ್ ಪ್ರಿಂಟ್ ಮಾಡುವ ಕಳ್ಳ ನೋಟುಗಳನ್ನೆಲ್ಲ
ಕಳ್ಳತನದಿಂದಲೇ ವಿಲೇವಾರಿ ಮಾಡ್ತೀವಿ. ಇನ್ಸ್ಪೆಕ್ಟರ್ ಸಾಬ್, ನಿಮ್ ಮೇಲೆ ನನಗೊಂದು ಸಂದೇಹ ಬಂದಿದೆ. ನಮ್ಮೆಲ್ಲ ಹೌದು, ಈ ಕ್ಲಬ್ನ ಒಳಗಡೆ ರಹಸ್ಯವಾಗಿ ಕೆಲವು ಕೆಲಸಗಳು ನಡೀತಿದೆ ಅಂತ ಹೇಳ್ತಾ ಇದ್ದಾರೆ, ನಿಜನಾ? ಕ್ಯಾ ಬಾತೆ ಸಾಬ್, ಕ್ಯಾ ಬಾತೆ. ನೀವು ಈ ಕ್ಲಬ್ನ ಏನ್ ನೋಡ್ತಾ ಇದ್ರು? ಅದೇ ಕ್ಲಬ್ ಸಾಬ್, ಒಳಗಡೆ ಒಂದು ಹೊರಗಡೆ ಒಂದು, ಮತ್ತಲ್ಲ ಅಂದರೆ ಬಾಯರ ಕೋಚನೆ ಸಾಬ್. ನಾವು ಎಷ್ಟು ಒಲ್ಲೆವರು ಅಂತ ನಿಮಗ್ ಚೆನ್ನಾಗಿ ಗೊತ್ತು. ಇನ್ ಯಾಕೆ ಸಾಬ್ ಸಂದೇಹ? ಆದ್ರೂ ಒಂದ್ಸಲ ಈ ಕ್ಲಬ್ ನಾನು ಸರ್ಚ್ ಮಾಡ್ಲೇಬೇಕಾಗಿ. ಅರೆ ಅರೆ, ಖುಷಿಸೆ ಕರೋ ಸಾಬ್, ಖುಷಿಸೆ ಕರೋ. ಮ್ಯಾಚ್ ಬತಾತ ನಾನು, ಯಾರ ಸಹಾಯನೂ ಬೇಕಾಗಿಲ್ಲ. ನೋ ಮೆಡಿಸಿನ್ ಸಾಬ್. ಖೋಟಾ ನೋಟ್ ಪ್ರಿಂಟ್ ಮಾಡಿ ದೇಶಕ್ಕೆ ದ್ರೋಹ ಮಾಡ್ತಿರೋ ನೀವು ಕಂಡ್ರ ಬದಮಾಷ್ ಜನ. ನಾವ್ ಮಾಡಿ ತಪ್ಪಿಗೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಬಿಟ್ಬಿಡಿ ಸರ್, ನೋಡಿ ಬಿಡಿ ಸರ್, ನಮ್ಮ ಜೊತೆ ಸಾಯ್ಸಿ ಅವ್ರು ಬಿಡ್ತಾರೆ ಸರ್. ಹೇಳ್ಬೇಡಿ, ಜಾಸ್ತಿ ಹೇಳ್ಬೇಡಿ, ನನ್ನ ಕೈಲಿ ನೋಡಕ್ ಆಗೋದಿಲ್ಲ. ಹೆಣ್ಣು ಮಕ್ಕಳು ಜಾಸ್ತಿ ಅಂದ್ರೆ ಯಾರಿಗೂ ಒಳ್ಳೇದಾಗೋದಿಲ್ಲ. ಅವ್ರನ್ನ ಬಿಟ್ಬಿಡು ಮಂಗೇಶ್. ಅಲ್ಲಪ್ಪ, ಇವ್ರು ಇಲ್ಲೇ ಇರ್ತಾರಲ್ಲ, ಅವ್ರು ಹೋದ್ರು ಹೋಗ್ಲಿ. ಹೋಗ್ಬೇಕಾಗಿರೋದು ಅವ್ರಲ್ಲ, ಅವ್ರದಕ್ಕೆ ಹೆಣ ಖಾನ್. ತುಮಾರ ಮರ್ಜೆ ಕೊಚ್ಕೋರು ಬಿಡ. ಏನಾಯ್ತ್ರಿ? ಖಾನ ಆ ಮಂಗೇಶ ಸಾಧಾರಣ ಮನುಷ್ಯರಲ್ಲ ಸರ್, ಯಮಘಾತಕರು ಸರ್. ರಹಸ್ಯವಾಗಿ ನೋಟೆಯಲ್ಲಿ ಪ್ರಿಂಟ್ ಮಾಡ್ತಾರೆ ಅನ್ನೋದು ದೇವರಿಗೆ ಗೊತ್ತು. ಏನಮ್ಮ ಸರ್, ತುಂಬಾ ಅಪಾಯ ಪರಿಸ್ಥಿತಿಯಲ್ಲಿದ್ದೀನಿ ಸರ್, ನೀವು ಬರ್ಬೇಕು ಸರ್. ಮಂಗೇಶ್ ಬಾಯ್, ಮಂಗೇಶ್ ಬಾಯ್, ಇಂಥ ಒಳ್ಳೆ ಹೆಂಗ್ಸನ್ನ ನಾವು ಬಲವಂತ ಮಾಡಿ ಅಮರ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದ್ದು ಬಹುತ್ ಕಲತೆ ಬಾಯ್, ಬಹುತ್ ಕಲತೆ. ಕುಚ್ ಪರ್ವಾನೆ, ಕುಚ್ ಪರ್ವಾನೆ. ತು ಮೇರಾ ದೋಸ್ತ್ ಹೈ, ತು ಮೇರಾ ದೋಸ್ತ್ ಹೈ. ನಿನ್ ಕೈಯಿಂದ ಸಾಯೋದು ಬಹುತ್ ಖುಷಿ ಕಾ ಬಾತ್ ಹೈ ಬಾಯ್, ಬಹುತ್ ಖುಷಿ ಕಾ ಬಾತ್ ಹೈ ಬಾಯ್.
ಬನ್ನಿ 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 ಬನ್ನಿ. ಅವರೆಲ್ಲೋ ಅವ್ರು ಬರಲ್ವಂತೆ. ಅರೆ ಯಾಕೋ ನಾಚ್ಕೊಂಡು ಮುಖ ಮರೆಸ್ಕೊಂಡು ನಿಂತಿದ್ದಾರೆ ನೋಡಿ. ಅದ್ಯಾಕ್ರವಾಗಿ ನಿಂತಿದ್ದೀರ ಬನ್ನಿ ಈ ಕಡೆ. ಮಾವ ನೀವು ಮಾಡಿದ ತಪ್ಪತ್ತು ಅದ್ರಾಗೆ ಬಿಡಿ ಹಂಗ. ಹೌದು ಮಾವ. ನಿಂತ್ಕೊಳ್ಳಿ, ಕಣ್ ಮುಚ್ಕೊಳ್ಳಿ. ಈ ಬಾರ್ಕೋಲ್ ಕೆಲಸ ಇನ್ನೇನಿದ್ರು ಜನ ಪಡೆಯೋ ಕಲ್ಲ. ಚಿನ್ನದಂತೆ ಗೆಳತಿ, ಆ ಮುತ್ತಿನಂತೆ ಗೆಳತಿ, ಯಾರ ಪುಣ್ಯವೋ ಏನೋ ನಾ ಕಾಣೆ.